ರಿಗೂ ನಮಸ್ಕಾರ ಇಂದು ಸಿ ಕೆ ನಾಗರಾಜರಾವ್ ದತ್ತಿ ಉಪನ್ಯಾಸದಲ್ಲಿ ಪ್ರೊಫೆಸರ್ ಜಿ ಅಶ್ವಥ್ ನಾರಾಯಣ ಅವರು ಕನ್ನಡ ಕೃಷ್ಣ ಕರ್ಣಾಮೃತದ ಕಾವ್ಯಗಳು ಎನ್ನುವ ವಿಷಯವಾಗಿ ಮಾತನಾಡಲಿಕ್ಕಿದ್ದಾರೆ ಸಿ ಕೆ ನಾಗರಾಜರಾಯವರ ರಾಯರ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಇದು ಸಿ ಕೆ ರಾಯರ ಜನ್ಮ ಶತಮಾನೋತ್ಸವ ವರ್ಷ ಕೂಡ ಕನ್ನಡದ ಅಗ್ರಪಂಕ್ತಿಯ ಲೇಖಕರಲ್ಲೊಬ್ಬರಾಗಿ ಅನೇಕ ಕೃತಿಗಳನ್ನು ಕಾದಂಬರಿಗಳನ್ನು ಬರೆದಂಥವರು ಸಿ ಕೆ ರಾಯರು ಕನ್ನಡತನ ಕನ್ನಡ ಚರಿತ್ರೆ ಕನ್ನಡದ ಕರ್ನಾಟಕದ ಇತಿಹಾಸ ಇಲ್ಲಿನ ರಾಜಮನೆತನಗಳು ಇವುಗಳ ಬಗ್ಗೆ ಅಪಾರ ಅಭಿಮಾನವನ್ನು ಪ್ರೀತಿಯನ್ನು ಉಳಿಸಿಕೊಂಡಂತ ಉಳಿಸಿಕೊಂಡಿದ್ದವರು ನಾಗರಾಜರಾಯರು ಅವರ ಪಟ್ಟಮಹಾದೇವಿ ಶಾಂತಲೆ ಅತ್ಯಂತ ಜನಪ್ರಿಯ ಕಾದಂಬರಿಗಳಲ್ಲೊಂದು ಎನ್ನುವುದು ನಮಗೆಲ್ಲರಿಗೂ ತಿಳಿದಿದೆ ಇದಲ್ಲದೆ ಇನ್ನೊಂದು ಸಂಗತಿಯನ್ನು ಇಲ್ಲಿ ಹಂಚಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ಕೆ ಎಂ ಮುನ್ಶಿಯವರು ಮೂಲ ಗುಜರಾತಿಯಲ್ಲೋ ಹಿಂದಿಯಲ್ಲೋ ಇಂಗ್ಲಿಷ್ನಲ್ಲಿ ಪೃಥ್ವಿ ವಲ್ಲಭ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದರು ಪೃಥ್ವಿವಲ್ಲಭ ಹರ್ಷ ಮತ್ತು ಹರ್ಷನನ್ನು ಪ್ರಧಾನವಾಗಿಟ್ಟುಕೊಂಡು ಕೊನೆಗೆ ಹರ್ಷ ಮತ್ತು ಪುಲಕೇಶಿಯರ ಯುದ್ಧದಲ್ಲಿ ಪರ್ಯಾವಸನಗೊಳ್ತಕ್ಕಂಥ ಒಂದು ಕಾದಂಬರಿ ಅದು ಈಗ ಕನ್ನಡದಲ್ಲೂ ಇದೆ ಅದು ಆ ಕಾದಂಬರಿಯನ್ನು ನೋಡಿದ ನಾಗರಾಜ ರಾಯರಿಗೆ ಅನ್ನಿಸ್ತು ಇದು ಸಂಪೂರ್ಣವಾಗಿ ಹರ್ಷನನ್ನೇ ವೈಭವೀಕರಿಸ್ತಾ ಪುಲಕೇಶಿಯ ವೀರ ಧೀರ ಗಂಭೀರ ಜೀವನವನ್ನ ವ್ಯಕ್ತಿತ್ವವನ್ನು ಮಸುಕಾಗಿಸಿದೆ ಅದಕ್ಕೆ ಸಲ್ಲಬೇಕಾದ ನ್ಯಾಯವನ್ನ ಮುನ್ಶಿಯವರು ಸಲ್ಲಿಸಲಿಲ್ಲ ಅಂತ ಸುಮ್ಮನೆ ಆರೋಪ ಮಾಡ್ಕೊಂಡು ಕುತ್ಕೊಳ್ಳಿಲ್ಲ ಅವರು ಹಠಕ್ಕೆ ಬಿದ್ದು ಪುಲಕೇಶಿಯ ಜೀವನವನ್ನೇ ಆಧರಿಸಿ ಮತ್ತೆ ಆರುನೂರು ಪುಟಗಳಿಗಿಂತಲೂ ಹೆಚ್ಚಿನ ಒಂದು ಕಾದಂಬರಿಯನ್ನು ಕನ್ನಡ ಲೋಕಕ್ಕೆ ಕೊಟ್ಟರು ಇದು ನಾಗರಾಜರಾಯರ ಛಲ ಕನ್ನಡದ ಅಭಿಮಾನ ಕನ್ನಡದ ರಾಜರುಗಳು ಇತಿಹಾಸವನ್ನು ಕುರಿತು ಅವರು ಹೊಂದಿದ್ದಂತಹ ಒಂದು ದೃಷ್ಟಿಕೋನ ಅವರ ನೆನಪಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಅವರ ನೆನಪಿನಲ್ಲಿ ದತ್ತಿಯನ್ನಿಟ್ಟು ಈ ಕಾರ್ಯಕ್ರಮದ ಆಯೋಜನೆಗೆ ಕಾರಣರಾಗಿರ್ತಕ್ಕಂಥ ಅವರ ಕುಟುಂಬದ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಂದಿನ ಉಪನ್ಯಾಸವನ್ನು ನಡೆಸಿಕೊಡ್ತಾ ಇರತಕ್ಕಂಥವರು ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ನಾರಾಯಣ ಅವರು ಅಶ್ವತ್ಥನಾರಾಯಣ ಅವರು ಈ ಸಭೆಗೆ ಈ ವೇದಿಕೆಗೆ ಈ ಸಂಸ್ಥೆಗೆ ಹೊಸಬರೇನಲ್ಲ ನಮಗೆಲ್ಲರಿಗೂ ಸುಪರಿಚಿತರು ಔಪಚಾರಿಕತೆಯ ದೃಷ್ಟಿಯಿಂದ ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದಿಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಮೂರು ದಶಕಗಳ ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಅಧ್ಯಾಪಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಂಥವರು ಅಶ್ವತ್ಥನಾರಾಯಣ ಅವರು ವೃತ್ತಿಯಿಂದ ನಿವೃತ್ತರಾದರೂ ಅವರ ಕೈಂಕರ್ಯವೇನೂ ನಿಂತಿಲ್ಲ ಈಗಲೂ ಅವರು ಅನೇಕರಿಗೆ ಆಸಕ್ತರಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ ಇದ್ದಾರೆ ಕನ್ನಡ ಭಾಷೆ ಸಾಹಿತ್ಯ ಕ್ಷೇತ್ರಗಳಿಗೆ ಅವರಿಂದ ಅಪಾರ ಕೊಡುಗೆ ಸಂದಿದೆ ಸರ್ಕಾರಿ ನೌಕರರಿಗಾಗಿ ಕನ್ನಡ ಭಾಷಾ ತರಬೇತಿ ಶಿಬಿರಗಳ ಶಿಬಿರಗಳನ್ನು ಏನು ಸಂಸ್ಕೃತಿ ಇಲಾಖೆ ನಡೆಸ್ತಾ ಇದೆ ಅದರ ನಿರ್ದೇಶಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಈ ಮೊದಲಾದ ಸಂಸ್ಥೆಗಳಲ್ಲಿ ಭಾಷಾ ತಜ್ಞರಾಗಿ ದುಡಿದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆಕಾಶವಾಣಿ ದೂರದರ್ಶನ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಶ್ವವಿದ್ಯಾಲಯಗಳ ವಿಚಾರ ಸಂಕಿರಣಗಳಲ್ಲಿ ತಮ್ಮ ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಪಂಪ ಭಾರತ ಆದಿಪುರಾಣ ಜೈಮಿನಿ ಭಾರತ ಹರಿಶ್ಚಂದ್ರ ಕಾವ್ಯ ಮೊದಲಾದ ಹಳಗನ್ನಡ ಸಾಹಿತ್ಯ ಕೃತಿಗಳನ್ನು ಕುರಿತು ಸಮಗ್ರ ಪರಿಚಯವನ್ನು ನೀಡಬಲ್ಲ ಉಪನ್ಯಾಸ ಮಾಲೆಗಳನ್ನು ಕೂಡ ಅಶ್ವತ್ಥನಾರಾಯಣ ನಾರಾಯಣ ಅವರು ನಡೆಸಿದ್ದಾರೆ ಲೇಖಕರಾಗಿಯೂ ಅವರ ಕೊಡುಗೆ ಅನನ್ಯವಾದದ್ದು ಉತ್ತಮ ಕ್ಷಮಾಧರ್ಮ ರತ್ನಾಕರನ ಶತಕತ್ರಯ ದೇವರ ದಾಸಿಮಯ್ಯನ ವಚನಗಳು ವ್ಯಾವಹಾರಿಕ ಕನ್ನಡ ಸುಲಭ ಕನ್ನಡ ಕಲಿಕೆ ಮೊದಲಾದ ಗ್ರಂಥಗಳನ್ನು ಅವರು ರಚಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ಸಮಗ್ರವಾಗಿ ಕಟ್ಟಿಕೊಡ್ತಕ್ಕಂತಹ ಇದುವರೆಗಿನ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರುಗಳು ಮತ್ತು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳಲ್ಲಾದ ನಿರ್ಣಯಗಳು ಈ ರೀತಿಯ ಸಂಗತಿಗಳನ್ನು ಒಳಗೊಂಡ ಒಂದು ಬೃಹತ್ ಗ್ರಂಥವನ್ನು ಇತ್ತೀಚೆಗಷ್ಟೇ ರಚಿಸಿದ್ದಾರೆ ಸಾಹಿತ್ಯ ಪರಿಷತ್ ಅದನ್ನು ಪ್ರಕಟಿಸಿದೆ ಸ್ವತಂತ್ರ ಕೃತಿಗಳಲ್ಲದೆ ಅನೇಕ ಸಂಪಾದಿತ ಕೃತಿಗಳು ಕೂಡ ಅವರ ಬತ್ತಳಿಕೆಯಲ್ಲಿ ಇವೆ ವಿಜಯದಾಸರ ಸಮಗ್ರ ಕೀರ್ತನೆಗಳು ಮಹಲಿಂಗರಂಗನ ಅನುಭವಾಮೃತ ಕಾವ್ಯ ದರ್ಶನ ಮೊದಲಾದ ಗ್ರಂಥಗಳನ್ನು ಕೂಡ ಅಶ್ವತ್ಥನಾರಾಯಣ ನಾರಾಯಣ ಅವರು ಸಂಪಾದಿಸಿದ್ದಾರೆ ಅಪಾರವಾದ ಅಧ್ಯಯನ ಸುದೀರ್ಘ ಕಾಲದ ಅಧ್ಯಾಪನದ ಅನುಭವ ಸಂಘಟನಾ ಕೌಶಲ ಪ್ರತಿಯೊಂದು ವಿಷಯವನ್ನು ವಿಶಿಷ್ಟವಾಗಿ ಗ್ರಹಿಸುವ ಮತ್ತು ಗ್ರಹಿಸಿದ್ದನ್ನು ಓದುಗರ ಕೇಳುಗರ ಮುಂದಿಡುವ ವಿಶಿಷ್ಟ ಶೈಲಿ ಹೀಗೆ ಹತ್ತು ಹಲವು ಕಾರಣಗಳಿಂದಾಗಿ ಅಶ್ವತ್ಥನಾರಾಯಣ ಅವರು ಇಂದಿನ ಉಳಿದೆಲ್ಲ ಕನ್ನಡ ಅಧ್ಯಾಪಕರುಗಳ ಸಾಲಿನಲ್ಲಿ ಹತ್ತರ ಜೊತೆ ಹನ್ನೊಂದನೆಯವರಾಗಿ ನಿಲ್ಲದೆ ಪ್ರತ್ಯೇಕ ಸ್ವತಂತ್ರ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಅದು ಅವರ ವೈಶಿಷ್ಟ್ಯ ಅವರಿಂದು ಕನ್ನಡ ಕೃಷ್ಣ ಕರ್ಣಾಮೃತದ ಕಾವ್ಯಗಳು ಎಂಬ ವಿಷಯವಾಗಿ ನಮಗೆ ಹೆಚ್ಚಿನ ವಿಚಾರಗಳನ್ನು ಮಾಹಿತಿಗಳನ್ನು ನೀಡಲಿಕ್ಕಿದ್ದಾರೆ ಶ್ರೀಕೃಷ್ಣ ಕರ್ಣಾಮೃತ ಲೀಲಾಶುಕ ಕೃತ ಸಂಸ್ಕೃತ ಸ್ತೋತ್ರ ಕಾವ್ಯ ಅದರಲ್ಲಿಯ ಮುನ್ನೂರು ಪದ್ಯಗಳು ಬೆಳಗಿನ ಪೂಜಾವಸರದಲ್ಲಿ ಹೇಳಿಕೊಳ್ಳಬಹುದಾದ ಸ್ತೋತ್ರಗಳಾಗಿಯೂ ಸಾಯಂಕಾಲದ ಸಾಹಿತ್ಯ ಗೋಷ್ಠಿಗಳಲ್ಲಿ ಸಂಗೀತವೋ ನೃತ್ಯ ರೂಪದಲ್ಲಿಯೋ ಪ್ರಸ್ತುತಪಡಿಸಬಹುದಾದ ಕೃತಿಗಳಾಗಿಯೂ ಜನಮಾನಸದಲ್ಲಿ ಮನ್ನಣೆಯನ್ನು ಪಡೆದಿವೆ ಸ್ತೋತ್ರವಾಗಿ ಮತ್ತು ಕಾವ್ಯವಾಗಿ ಹೀಗೆ ಇಷ್ಟು ಸುದೀರ್ಘ ವರ್ಷಗಳ ಕಾಲ ಜನಮಾನಸವನ್ನು ಆಳಿದ ವಿರಳ ಕೃತಿಗಳಲ್ಲಿ ಬಹುಶಃ ಒಂದು ಎರಡು ಮೂರು ಕೃತಿಗಳಲ್ಲಿ ಮುಕುಂದ ಮಾಲೆ ಗೀತಗೋವಿಂದ ಇವುಗಳ ಸಾಲಿನಲ್ಲಿ ಕೃಷ್ಣ ಕರ್ಣಾಮೃತ ನಿಲ್ಲತ್ತೆ ಏಕಕಾಲದಲ್ಲಿ ಭಕ್ತರನ್ನೋ ಭಾವುಕರನ್ನೂ ಸಮಾಧಿಸ್ಥರನ್ನಾಗಿಸಬಲ್ಲ ಸಾಮರ್ಥ್ಯ ಕೃಷ್ಣ ಕರ್ಣಾಮೃತದ್ದು ಹನ್ನೊಂದನೆಯ ಶತಮಾನದಲ್ಲಿ ರಚಿತವಾದ ಕೃಷ್ಣ ಕರುಣಾಮೃತ ಅನಂತರ ಬಂದ ಹತ್ತಾರು ಭಕ್ತಿ ಸಾಹಿತ್ಯಕ್ಕೂ ಕಾವ್ಯ ಸಾಹಿತ್ಯಕ್ಕೂ ಅಪಾರವಾದ ಸಾಮಗ್ರಿಯನ್ನು ಒದಗಿಸಿತು ಇಲ್ಲಿಯ ಕೃಷ್ಣ ಇಷ್ಟು ವರ್ಷಗಳ ನಂತರವೂ ಏಳೆಂಟು ಶತಮಾನಗಳ ನಂತರವೂ ಬೆಳೆಯಲೇ ಇಲ್ಲ ಅವನು ಇನ್ನೂ ತಾರುಣ್ಯದಲ್ಲೇ ಇದ್ದಾನೆ ಅವನು ಪಾಂಡವ ಸಖನಲ್ಲ ಅರ್ಜುನ ಸಾರಥಿಯಲ್ಲ ಗೀತೋಪದೇಶಕನೂ ಅಲ್ಲ ಅವನೇನಿದ್ದರೂ ಬೆಣ್ಣೆ ಕಳ್ಳ ಗೋಪಿಕೆಯರ ವಸ್ತ್ರವನ್ನು ಕದ್ದವ ತೊಟ್ಟಿಲಿನಲ್ಲಿ ಎದ್ದು ಕುಳಿತವ ಯಶೋಧೆ ಹೇಳ್ತಾ ಇದ್ದ ಕಥೆಗಳನ್ನು ಕೇಳಿ ಎದ್ದು ಕುಳಿತವ ದನಗಳನ್ನು ಕಾದವ ಕಾಲಿಂದಿಯಲ್ಲಿ ನರ್ತನಗೈದವ ಗೋಕುಲದಲ್ಲಿ ಕೃಷ್ಣನ ಬಾಲಲೀಲೆಗಳು ಏನೆಲ್ಲ ನಡೆದವು ಅದೇ ಕೃಷ್ಣ ಕರ್ಣಾಮೃತದ ವಸ್ತು ಕನ್ನಡದಲ್ಲಿ ದಾಸರು ಹಾಡಿದ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ತಾಯಿಗೆ ಬಾಯಲ್ಲಿ ಮೂಜಗ ತೋರಿದ ಮೆಲ್ಲ ಮೆಲ್ಲನೆ ಬಂದನೆ ಈ ರೀತಿಯ ಅನೇಕ ಕೃತಿಗಳಿಗೆ ಪದ್ಯಗಳಿಗೆ ಆಕರವನ್ನು ಒದಗಿಸಿದ್ದು ಸ್ಫೂರ್ತಿ ಸ್ಥಾನವಾಗಿ ನಿಂತದ್ದು ಕೃಷ್ಣ ಕರ್ಣಾಮೃತ ಇತ್ತೀಚಿನ ದಶಕಗಳಲ್ಲೂ ಕೂಡ ಕೃಷ್ಣ ಕನ್ನಡದಲ್ಲಿ ಪ್ರತಿಫಲಿಸಿದ್ದುಂಟು ಮಾಸ್ತಿಯವರು ಕೃಷ್ಣ ಕರ್ಣಾಮೃತದ ಮುನ್ನೂರು ಪದ್ಯಗಳನ್ನು ಕೂಡ ಗದ್ಯ ರೂಪದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅನುವಾದ ಮಾಡಿದರು ಜಿ ಪಿ ರಾಜರತ್ನಂ ಅವರು ಕೃಷ್ಣ ಕರ್ಣಾಮೃತದ ಕೆಲವು ಪದ್ಯಗಳನ್ನು ಅದರ ವಸ್ತುಗಳನ್ನೇ ಇನ್ನಷ್ಟು ವಿಸ್ತರಿಸಿ ಕನ್ನಡದಲ್ಲಿ ಪುನರ್ ನಿರೂಪಿಸಿದರು ಕೃಷ್ಣ ಕಾಡಿದನು ಅಮ್ಮ ಅಮ್ಮ ಇದೆಲ್ಲವೂ ಕೃಷ್ಣಕರ್ಣಾಮೃತದ ಅನುಕೃತಿಗಳೇ ಇನ್ನು ನಮ್ಮ ಬಳಗದವರೇ ಆದ ಕೊರಗೆ ಶಂಕರನಾರಾಯಣ ಉಪಾಧ್ಯಾಯರು ಕೃಷ್ಣಕರ್ಣಾಮೃತದ ನೂರೊಂದು ಪದ್ಯಗಳನ್ನು ಪದ್ಯ ರೂಪದಲ್ಲಿಯೇ ಕನ್ನಡಕ್ಕೆ ತಂದಿದ್ದಾರೆ ಈ ಸಭೆಯಲ್ಲೇ ಉಪಸ್ಥಿತರಿರುವ ಹಿರಿಯರಾದ ಕೆ ವಿ ವರದರಾಜ ಹೆಂಗಾರ್ ಮುನ್ನೂರು ಪದ್ಯಗಳನ್ನು ಪದ್ಯ ಗದ್ಯ ರೂಪದಲ್ಲಿ ಸುಲಭ ಸಾಮಾನ್ಯರಿಗೂ ಅರ್ಥವಾಗುವಂತೆ ಕನ್ನಡಕ್ಕೆ ತಂದಿದ್ದಾರೆ ಹೀಗೆ ಕನ್ನಡ ಕವಿಗಳ ಅನೇಕ ಕೃತಿಗಳಿಗೆ ಇತ್ತೀಚಿನ ಅನೇಕ ಭಾವಗೀತೆಗಳಿಗೂ ಕೂಡ ಕೃಷ್ಣ ಕರ್ಣಾಮೃತ ಅಪಾರ ಸಾಮಗ್ರಿಯನ್ನ ಆಹಾರವನ್ನ ಒದಗಿಸಿದೆ ಒಂದು ಉತ್ಕೃಷ್ಟ ಕೃತಿ ಹೇಗೆಲ್ಲ ಪ್ರಭಾವ ಬೀರಬಹುದು ಬಹುಕಾಲ ನಿಲ್ಲಬಹುದು ಎಂಬುದಕ್ಕೆ ಕೃಷ್ಣ ಕರ್ಣಾಮೃತ ಒಂದು ಉದಾಹರಣೆ ಅದು ಕನ್ನಡದಲ್ಲಿ ಹೇಗೆಲ್ಲ ತೆರೆದುಕೊಂಡಿದೆ ತೋರಿಕೊಂಡಿದೆ ಯಾವೆಲ್ಲ ರೂಪದಲ್ಲಿ ನಮ್ಮೆದುರು ನಿಂತಿದೆ ಅನ್ನೋದನ್ನು ಪ್ರೊಫೆಸರ್ ಜಿ ಅಶ್ವತ್ಥನಾರಾಯಣ ನಾರಾಯಣ ಅವರು ನಮಗೀಗ ಪರಿಚಯಿಸಲಿಕ್ಕಿದ್ದಾರೆ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ ನಮಸ್ಕಾರ ಕೃಷ್ಣಾಭಿಮಾನಿಗಳೇ ಕಾವ್ಯಾಭಿಮಾನಿಗಳೇ ಸಾಹಿತ್ಯಾಭಿಮಾನಿಗಳೇ ಸಂಜೆ ಸತ್ಕಾಲಕ್ಷೇಪದಲ್ಲಿ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಳಬೇಕು ಎಂಬ ಆಸೆಯಿಂದ ಪುಣ್ಯ ಬರುವಂಥ ಧನ್ಯರಾಗುವಂಥ ಅನನ್ಯ ಕೃತಿಗಳನ್ನು ಕೇಳುವಂಥ ಆಸೆಯಿಂದ ಬಂದಿರುವಂಥ ಸಹೃದಯರೇ ಈ ಹೊತ್ತಿನ ಈ ಉಪನ್ಯಾಸದ ಕಾರ್ಯಕ್ರಮಕ್ಕೆ ನನಗಿರುವ ಅನರ್ಹತೆಯನ್ನು ಇಲ್ಲದ ಅರ್ಹತೆಯನ್ನು ಕುರಿತು ಒಂದೆರಡು ಮಾತು ಹೇಳಬೇಕಾಗಿದೆ ಮೊದಲನೇದಾಗಿ ಈ ವಿಷಯ ನಾನು ಮಾತಾಡತಕ್ಕದ್ದಲ್ಲ ಅನ್ನುವುದನ್ನು ನಿಮಗೆ ತಿಳಿಸಬೇಕಾಗಿದೆ ಕಾರಣ ಲೀಲಾಶಕನ ಶ್ರೀಕೃಷ್ಣಕರ್ಣ ಅಮೃತ ಸಂಗೀತಮಯವಾದದ್ದು ನೃತ್ಯಮಯವಾದದ್ದು ಸಾಹಿತ್ಯದಲ್ಲಿ ಸಂ ಸಮಗ್ರ ಸಂಪನ್ನತೆಯನ್ನು ಪಡೆದಿರುವಂಥದ್ದು ಚಿತ್ರ ಶಿಲ್ಪ ನಾಟ್ಯ ಮೊದಲಾದ ಕಲಾ ಪ್ರಕಾರಗಳಿಗೆ ಹೆಸರು ಹೇಳಿದಂಥದ್ದು ಅದು ಯಾವುದರ ಪರಿಚಯ ಪಾಂಡಿತ್ಯ ಪ್ರತಿಭೆ ಏನೂ ಇಲ್ಲದೆ ಆ ಕ್ಷೇತ್ರಗಳಲ್ಲಿ ಅಂಥ ಒಂದು ಕೃತಿಯನ್ನು ಕುರಿತು ಮಾತಾಡೋದು ಅಂತಂದರೆ ಇನ್ನು ಆ ಕೃತಿಯನ್ನು ಬಲಿ ಹಾಕೋ ವಿಧಾನ ಇನ್ಯಾವುದೂ ಇಲ್ಲ ಅಂತ ತಿಳಿದಿದ್ದೇನೆ ಆದರೆ ಒಂದು ಆಸಕ್ತಿ ಅಭಿಮಾನ ಇರುವ ಒಂದು ಹಿನ್ನೆಲೆ ಒಳಗೆ ಒಂದು ಓದುಗಾರಿಕೆ ಹಿನ್ನೆಲೆಯೊಳಗೆ ನಾಲ್ಕು ಜನಕ್ಕೆ ನಾಲ್ಕು ಕಾಲ ನಿಂತಿರುವಂಥ ಒಂದು ಕೃತಿ ಇದೆ ಅಂತ ತಿಳಿಸೋ ಕೆಲಸ ಮಾಡೋಕ್ಕೇನು ಅಡ್ಡಿ ಇಲ್ಲ ಅನ್ನೋ ಒಂದು ಮೊಂಡು ಧೈರ್ಯದ ಮೇಲೆ ಈ ಹೊತ್ತು ಈ ವಿಷಯವನ್ನು ಆರಿಸ್ಕೊಂಡಿದ್ದೇನೆ ಆದ್ದರಿಂದ ನಿಮಗೇನು ಗೊತ್ತು ನೀವು ಯಾಕೆ ಈ ವಿಷಯ ಮಾತಾಡ್ತಿರೋ ಅನ್ನೋ ಪ್ರಶ್ನೆಯನ್ನು ಯಾರೂ ಕೇಳಬಾರ್ದು ದಯವಿಟ್ಟು ಅನ್ನೋ ಒಂದು ಭಿನ್ನಕ್ಕಾಗಿ ಈ ಮಾತುಗಳನ್ನ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇನೆ ಕನ್ನಡದಲ್ಲಿ ಸಂಸ್ಕೃತ ಸಾಹಿತ್ಯವನ್ನು ಕನ್ನಡಕ್ಕೆ ತಂದವರು ಕನ್ನಡದ ಭಾಷೆಯಲ್ಲಿ ಕನ್ನಡದ ಜೀವಮಾನದ ಒಂದು ಜಾಯಮಾನದ ಹಿನ್ನೆಲೆ ಒಳಗೆ ಅನ್ನೋ ಅಳವಡಿಸಿದವರು ಅನೇಕರಿದ್ದಾರೆ ಸಂಸ್ಕೃತ ಗೊತ್ತಿಲ್ಲದಿದ್ದರೂ ಸಂಸ್ಕೃತದವರಿಗೆ ಗೊತ್ತಿಲ್ಲದಿರೋ ಅಷ್ಟು ವಿಷಯ ತಿಳಿದ ಕನ್ನಡಿಗರಿರುವಂಥ ಅವಕಾಶ ಬಂದಿರೋದು ಇಂಥ ಅನು ಅನುವಾದದ ಕೃತಿಗಳಿಂದ ಅಂತ ತಿಳಿಬೇಕು ಉದಾಹರಣೆಗೆ ಎಸ್ ವಿ ಪರಮೇಶ್ವರ ಭಟ್ರು ಸಮಗ್ರ ಕಾಳಿದಾಸನ ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ ಸಂಸ್ಕೃತ ಎಷ್ಟೋ ಜನ ಸಮಗ್ರ ಕಾಳಿದಾಸನ ಓದಿದ್ದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ ಆದರೆ ಅವರಿಗಿಂತ ಚೆನ್ನಾಗಿ ಕನ್ನಡದಲ್ಲಿ ಕೃತಿಗಳನ್ನು ಓದಿ ತಿಳಿದವರಿದ್ದಾರೆ ರಘುವಂಶದಂಥ ಕಾವ್ಯವನ್ನು ಕನ್ನಡದಲ್ಲಿ ಭಾಳ ಹಿಂದಿಯೇ ಹಲವಾರು ಜನ ಅನುವಾದ ಮಾಡಿದ್ದಾರೆ ಪಾಂಡಿತ್ಯಪೂರ್ಣವಾಗಿ ಮಾಡಿದ್ದಾರೆ ಸಂಸ್ಕೃತದ ವ್ಯಾಖ್ಯಾನಗಳನ್ನು ಸರಿಗಟ್ಟುವಂಥ ರೀತಿಯಲ್ಲಿ ಕನ್ನಡದಲ್ಲಿ ಗ್ರಂಥಗಳು ಬಂದಿವೆ ಅವುಗಳನ್ನು ಅವುಗಳನ್ನು ಓದಿದವರು ಸಂಸ್ಕೃತ ಗೊತ್ತಿಲ್ಲ ನಾವು ಓದಿಲ್ಲ ಅನ್ನೋ ದುಃಖ ಪಡಬೇಕಾದ ಅಗತ್ಯವೇನಿಲ್ಲ ಏನಿಲ್ಲ ಹಾಗೆ ಕನ್ನಡದಲ್ಲಿ ಅನೇಕ ಸ್ತೋತ್ರ ಸಾಹಿತ್ಯಗಳು ಕನ್ನಡದಲ್ಲಿ ಬಂದಿವೆ ಶ ಉದಾಹರಣೆ ಆದಿಶಂಕರರ ಸ್ತೋತ್ರಗಳೆಲ್ಲ ಕನ್ನಡದಲ್ಲಿ ಪದ್ಯ ರೂಪದಲ್ಲಿ ಮಾಡದವರಿದ್ದಾರೆ ಗೀತಗೋವಿಂದವನ್ನು ಕನ್ನಡದಲ್ಲಿ ಮಾಡಿದವರಿದ್ದಾರೆ ಮುಕುಂದಮಾಲ ಮಾಡಿದವರಿದ್ದಾರೆ ಅವೆಲ್ಲ ಜನಗಳಿಗೆ ಒಂದು ಭಾಷಾ ಸೌಕರ್ಯವಿಲ್ಲದಿದ್ದಾಗ ಅಥವಾ ಪಾಂಡಿತ್ಯ ಪ್ರತಿಭೆಗಳು ಇಲ್ಲದೇ ಇದ್ದಾಗ ಅದು ತಿಳ್ಕೊಳ್ಳೋ ಒಂದು ಆಸಕ್ತಿ ಭಕ್ತಿ ಅನುರಾಗಗಳಿದ್ದವರಿಗೆ ದೊರಕಿಸುವಂತಹದ್ದು ಸಾಮಾನ್ಯರಿಗೆ ಹೆಸಲ್ಸೋ ಜನತಾ ಜನಾರ್ದನದ ಸೇವೆ ಈ ಅನುವಾದಗಳು ಅಂಥ ಒಂದು ಕೆಲಸವನ್ನು ಲೀಲಾಶೋಕನ ಕರ್ಣಕರ್ಣಾಮೃತದ ವಿಷಯ ಶ್ರೀಕೃಷ್ಣ ಕರ್ಣಾಮೃತದ ಬಗ್ಗೆ ಮಾಡಿರೋದನ್ನು ಇಲ್ಲಿ ಜನಗಳಿಗೆ ಗ ಈ ಕಾಲದಲ್ಲಿ ಜನಗಳ ಗಮನ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಷಯನ ಆರಿಸ್ಕೊಂಡಿದ್ದು ಇನ್ನೂ ಒಂದು ಕಾರಣ ಅಂತಂದರೆ ಲೀಲಾಶೋಕನ ಶ್ರೀಕೃಷ್ಣ ಕರ್ಣಾಮೃತ ನನಗೆ ಪರಿಚಯವಾಗಿದ್ದು ಮಕ್ಕಳ ಕೂಟದಲ್ಲಿ ಮಕ್ಕಳಿಗೆ ಜಿ ಪಿ ರಾಜರತ್ನಂ ಅದರ ಕಥೆಯನ್ನು ಹೇಳಿದ ಸಂದರ್ಭದಲ್ಲಿ ಪದ್ಯವನ್ನು ಇದನ್ನು ಅರ್ಧ ಶತಮಾನದ ಹಿಂದೆ ಅದರಿಂದ ಆಗ ಅವರು ಹೇಳಿ ಮಾಡಿದ ಭಾಷಣದಿಂದ ಹೇಳಿದ ಕಥೆಯಿಂದ ಆಸಕ್ತಿ ಪಡೆದು ಆಗೀಗ ಅದರ ಸ್ವಲ್ಪ ಅದರ ಮೇಲಿದ್ದ ಗ್ರಂಥಗಳನ್ನು ಗಮನಿಸದ ಒಳಗೆ ಇಲ್ಲಿ ಒಂದೆರಡು ವಿಷಯಗಳನ್ನು ಮಾತ್ರ ಮಂಡಿಸ್ತಿದ್ದೀನಿ ಕನ್ನಡದಲ್ಲಿ ಶ್ರೀಕೃಷ್ಣ ಕರ್ಣಾಮೃತವನ್ನು ಗಮನಿಸುವಾಗ ಅದು ಮೂಲ ಕಾವ್ಯ ಅಂತ ಯಾವ ಒಂದರ್ಥದಲ್ಲಿ ಅಂದರೆ ಉಳಿದ ಕಾವ್ಯಗಳ ಮೇಲೆ ಪ್ರಭಾವ ಬೀರಿದ್ದಷ್ಟೇ ಅಲ್ಲ ಉಳಿದ ಕಾವ್ಯಗಳು ಅದೇ ರೀತಿಯಲ್ಲಿ ರಚನೆ ಆಗೋದಕ್ಕೆ ಕಾರಣವಾದಂತಹ ಮೂಲ ಪ್ರಭಾವದ ಸ್ಫೂರ್ತಿ ಕಾವ್ಯ ಆಗಿದೆ ಎನ್ನುವುದು ಗಮನಿಸಬೇಕು ಎಲ್ಲ ಕಾವ್ಯಗಳು ಮೂಲ ಸ್ಫೂರ್ತಿ ಕಾವ್ಯ ಆಗೋದಿಲ್ಲ ಈಗ ಉದಾಹರಣೆಗೆ ಕನ್ನಡದಲ್ಲಿ ಸುಮಾರು ಮೂವತ್ತಾರು ಮಹಾಕಾವ್ಯಗಳು ಬಂದಿವೆ ಇಪ್ಪತ್ತನೇ ಶತಮಾನದಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನ ಬಂದ ಮೇಲೆ ರಾಮಾಯಣ ದರ್ಶನದ ಮಾದರಿಯಲ್ಲೇ ಮಹಾಚಂದಸ್ಸಲ್ಲೇ ಅಥವಾ ಏನು ಮಹಾಚಂದಸ್ಸಿನಲ್ಲೇ ಬಂದಿರುವಂಥ ಕೃತಿಗಳು ಮೂವತ್ತಾರಕ್ಕೂ ಹೆಚ್ಚು ಮಹಾಕಾವ್ಯಗಳಿವೆ ಅದರಿಂದ ಕಣ್ಣಾರೆ ಮೂವತ್ತಕ್ಕೂ ಹೆಚ್ಚಿನ ಕಾವ್ಯ ನೋಡಿರೋದ್ರಿಂದ ಬಂದಿವೆ ಅನ್ನೋದನ್ನು ಧೈರ್ಯವಾಗಿ ಹೇಳಬಹುದು ಆದರೆ ಆ ಕಾವ್ಯಗಳೆಲ್ಲ ಅದರ ಸಮಾನವೇ ಸರಿಗಟ್ಟುತ್ತೆ ಅನ್ನೋ ಮಾತು ಬೇರೆ ಅದರೊಳಗೆ ಅಂಥ ಸಂದರ್ಭದಲ್ಲಿ ರಾಮಾಯಣ ದರ್ಶನದ ಒಂದು ಮಹತ್ವವನ್ನು ಇರಬೇಕಾದರೆ ಕುವೆಂಪು ಅವರು ಹೇಗೆ ಬರೆದಿದ್ದಾರೆ ಅನ್ನೋದಲ್ಲ ಅವರು ಬರೆದಿದ್ದೆಂಥ ಪ್ರಭಾವ ಬೀರಿದೆ ಉಳಿದವರಿಗೆ ಸ್ಫೂರ್ತಿ ಕೊಟ್ಟಿದೆ ಅನ್ನೋದು ಗಮನಿಸಬೇಕಾದಂಥ ಅಂಶ ಹಾಗೆಯೇ ಇಲ್ಲಿ ಲೀಲಾಶೋಕನ ಶ್ರೀಕೃಷ್ಣ ಕರ್ಣಾಮೃತ ಅದು ಎಷ್ಟರ ಮಟ್ಟಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪ್ರಭಾವ ಬೀರಿದೆ ಅನ್ನೋದು ಗಮನಾರ್ಹವಾದಂಥ ಸಂಗತಿ ಅದು ಶ್ರೇಷ್ಠ ಕೃತಿ ಅಷ್ಟೇ ಅಲ್ಲ ಉಳಿದವರ ಶ್ರೇಷ್ಠ ಕೃತಿ ಬರೋದಕ್ಕೆ ಅದು ಕಾರಣ ಕೃ ಕೃತಿ ಅನ್ನೋದು ಅದರ ಮಹತ್ವದಲ್ಲಿ ಒಂದು ಅಂಶ ಇದು ಗಮನದಲ್ಲಿರಿಸಬೇಕಾದಂಥ ಅಂಶ ಶ್ರೀಕೃಷ್ಣ ಕರ್ಣಾಮೃತವನ್ನು ಆಧರಿಸಿ ಅದೇ ಮಾದರಿಯಲ್ಲಿ ಶ್ರೀರಾಮಕರ್ಣಾಮೃತ ಶ್ರೀ ಶಿವಕರ್ಣಾಮೃತ ಶ್ರೀರಾಮಕೃಷ್ಣ ಕರ್ಣಾಮೃತ ಮುಂತಾದ ಆರೇಳು ಕಾವ್ಯಗಳು ಸಂಸ್ಕೃತದಲ್ಲಿ ಬಂದಿವೆ ಕನ್ನಡದಲ್ಲಿ ಅದು ಒಂದೆರಡರ ಅನುವಾದಗಳು ಬಂದಿವೆ ಈ ಗೀತಗೋವಿಂದ ಮುಕುಂದಮಲ ಶ್ರೀಕೃಷ್ಣ ಕರ್ಣಾಮೃತ ಮೂರು ಭಕ್ತಿ ಶೃಂಗಾರ ವೇದಾಂತಗಳ ಕಾವ್ಯ ತ್ರಿವೇಣಿಯಾಗಿದೆ ಅನ್ನೋದು ಇಲ್ಲಿ ಗಮನಾರ್ಹವಾದ ಸಂಗತಿ ಆ ಒಂದು ಇನ್ನೊಂದರ ಜೊತೆ ಓದೋದು ತುಂಬ ಮುಖ್ಯವಾದಂಥ ಸಂಗತಿ ಕನ್ನಡದ ಪ್ರಸಿದ್ಧ ಸಾಹಿತಿಗಳಿಗೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಮೂರರಲ್ಲೂ ಪ್ರಭಾವ ಬೀರಿದ ಕಾವ್ಯ ಕೃಷ್ಣ ಕರ್ಣಾಮೃತ ಉದಾಹರಣೆಗೆ ಚಂಪು ಕಾವ್ಯಗಳಲ್ಲಿ ಹಳೆಗನ್ನಡದಲ್ಲಿ ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿ ಶ್ರೀಕೃಷ್ಣ ಕರ್ಣಾಮೃತದ ನೇರಾನುವಾದವನ್ನು ಪದ್ಯಗಳನ್ನು ಅಷ್ಟಕವನ್ನು ನಾವು ನೋಡಬಹುದು ನಡುಗನ್ನಡದ ಕಾವ್ಯಕ್ಕೆ ಉದಾಹರಣೆ ಅಂತಂದರೆ ಡಿ ವಿ ಜಿಯವರು ಶ್ರೀಕೃಷ್ಣ ಪರೀಕ್ಷಣಂನಲ್ಲಿ ಈ ಅಷ್ಟಕದ ಪದ್ಯಗಳನ್ನು ನೇರವಾಗಿ ಅನುವಾದ ಮಾಡಿದ್ದಾರೆ ಛಾಯಾನುವಾದ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಂದರೆ ಆ ಮೂಲದಲ್ಲಿರುವ ಪ್ರಾಸ ಅಲಂಕಾರ ಛಂದ ವೈವಿಧ್ಯ ಕನ್ನಡಿಗ ತರೋಕೆ ಸಾಧ್ಯವಿಲ್ಲ ಅನ್ನೋ ಹಿನ್ನೆಲೆ ಒಳಗೆ ಅವರು ಆ ಮಾತನ್ನು ಬಳಸಿದ್ದಾರೆ ಅನ್ನೋದು ಗಮನಿಸಬೇಕಾದ ವಿಷಯ ಆದರೆ ಅದರ ಹೊಸ ಕನ್ನಡದಲ್ಲಂತೂ ಗೋಕುಲ ನಿರ್ಗಮನ ಸ್ವತಂತ್ರವಾಗಿ ಸಮಗ್ರವಾಗಿ ಅಂತರ್ಗತವಾಗಿಲ್ಲ ಕೃಷ್ಣ ಕರ್ಣಾಮೃತವನ್ನು ಅಧ್ಯಯನ ಮಾಡದ ಒಬ್ಬ ಕವಿ ಹೇಗೆ ಬರೀಬಲ್ಲ ಅನ್ನೋದಕ್ಕೆ ಅದನ್ನು ಉದಾಹರಣೆಗೆ ನಾವು ತೊಗೊಳ್ಬಹುದು ಹೀಗೆ ಕನ್ನ ಹಳಗನ್ನಡ ನಡುಗನ್ನಡ ಹೊಸಗನ್ನಡದಲ್ಲಿ ಅನೇಕ ಕೃತಿಗಳು ಕೃಷ್ಣ ಕರ್ಣಾಮೃತದ ಪ್ರಭಾವದಿಂದ ಮೂಡಿವೆ ಅದರದೇ ಒಂದು ಪರಂಪರೆ ಇದೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ ಇನ್ನು ಕನ್ನಡದ ವಿಶಿಷ್ಟ ಕೊಡುಗೆ ಜಗತ್ತಿನ ಸಾಹಿತ್ಯಕ್ಕೆ ಆದಂತಹ ದಾಸ ಸಾಹಿತ್ಯದಲ್ಲಿ ಶ್ರೀಪಾದರಾಜರು ವಾದಿರಾಜರು ಪುರಂದರು ಕನಕರು ಮೊದಲಾದವರ ಕೀರ್ತನೆಗಳಲ್ಲೆಲ್ಲ ನಾವು ಕೃಷ್ಣಕರ್ಣಾಮೃತದ ಪರೋಕ್ಷ ಪ್ರಭಾವವನ್ನು ಕೆಲವೊಮ್ಮೆ ಪ್ರತ್ಯಕ್ಷ ಪ್ರಭಾವವನ್ನು ನಾವು ನೋಡಬಹುದು ಯಾಕೆ ನೃತ್ಯ ಸಂಗೀತಗಳಿಗೆ ಅಳವಟ್ಟಿರುವಂಥ ಆ ಒಂದು ಮಾಧ್ಯಮ ದಾಸ ಸಾಹಿತ್ಯದ ಮಾಧ್ಯಮದಲ್ಲಿ ಕೃಷ್ಣ ಅನುವಾದ ಅತ್ಯದ್ಭುತವಾಗಿ ಅಳವಡುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ ಇಪ್ಪತ್ತನೇ ಶತಮಾನದಲ್ಲಿ ಈ ಕೂಡ ಈ ಕಾವ್ಯದ ರಚನೆ ಕೃಷ್ಣ ಕರ್ಮಾಂತದ ಪರಂಪರೆ ರಚನಾ ಪರಂಪರೆ ಅನುವಾದದ ಪರಂಪರೆ ವ್ಯಾಖ್ಯಾನ ಪರಂಪರೆ ಮುಂದುವರೆದಿದೆ ಅನ್ನೋದಕ್ಕೆ ಈ ಹೊತ್ತಿನವರೆಗೆ ಈ ಹೊತ್ತಿನವರೆಗೂ ಈ ಹೊತ್ತಿನವರೆಗೂ ಅದು ನಡೆದಿದೆ ಅನ್ನೋದನ್ನು ಗಮನಿಸೋದಕ್ಕೆ ಒಂದೆರಡು ಜೀವಂತ ಸಾಕ್ಷ್ಯಗಳಲ್ಲಿ ಸಭೆಯಲ್ಲಿ ನೋಡಬಹುದು ಒಂದು ಜೀವಂತ ಸಾಕ್ಷಿ ಅಂತಂದರೆ ಕೃಷ್ಣ ಕರ್ಣಾಮೃತವನ್ನು ಕನ್ನಡದಲ್ಲಿ ಮೊಟ್ಟ ಮೊದಲು ಮುನ್ನೂರ ಮೂವತ್ತು ಪದ್ಯಗಳನ್ನೂ ಪದ್ಯ ರೂಪದಲ್ಲಿ ವ್ಯಾಖ್ಯಾನ ರೂಪದಲ್ಲಿ ಅನುವಾದ ರೂಪದಲ್ಲಿ ಅನುವಾದ ಮಾಡಿರುವಂಥವರು ವರದರಾಜ ಯಂಗಾರವರು ಬಂದಿದ್ದಾರೆ ಈ ಸಭೆಗೆ ಅದರಿಂದ ಅವರು ಭಾಗವತವನ್ನು ಕನ್ನಡದಲ್ಲಿ ಸಮಗ್ರವಾಗಿ ಅನುವಾದ ಮಾಡಿದ್ದಾರೆ ಚಾಟು ವಿಠಲನಾಥನ ಹಾಗೆ ಅದರೊಳಗೆ ಅದರಿಂದ ಅವರು ಅನುವಾದ ಮಾಡಿದವರೇ ನಾನು ಮೂಲವನ್ನು ಮತ್ತು ಅದನ್ನು ಕನ್ನಡದಲ್ಲಿ ಅದ್ಭುತವಾಗಿ ಚಿತ್ರಿಸಿರೋರು ಎದುರಿಗೆ ರಂಗನ ಮುಂದೆ ಮಂಗನೆ ಅಂದಾಗೆ ನಾನು ಮಾತನಾಡೋ ಧೈರ್ಯ ಇದ್ದೀನಿ ಯಾಕೆಂದ್ರೆ ಅವ್ರ ಕಡೆ ನೋಡದೆ ಮಾತಾಡ್ತಿರೋದರಿಂದ ಇನ್ನು ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಕನ್ನಡದಲ್ಲಿ ಒಂದು ಮೂರು ಶತಕದಲ್ಲಿ ಆಯ್ಕೆ ಮಾಡಿದ ಒಂದು ಶತಕ ನೂರೊಂದು ಪದ್ಯಗಳನ್ನ ಅವರು ಕನ್ನಡಕ್ಕೆ ಬಹಳ ಸೊಗಸಾಗಿ ಮಾಡಿದ್ದಾರೆ ಇವರು ಇದು ಅಲ್ಲದೆ ಇನ್ನು ಕೆಲವರು ಕನ್ನಡದಲ್ಲಿ ಮಾಡಿರುವಂಥ ಕೃತಿಗಳು ನಮ್ಮ ಕಣ್ಣೆದುರಿಗಿದೆ ಅವರು ಇವತ್ತು ಕಣ್ಣೆದುರಿಗಿಲ್ಲ ಒಬ್ಬರು ಮಸ್ತಿ ವೆಂಕಟೇಶ್ ಸಮಗ್ರವಾಗಿ ಗದ್ಯ ಅನುವಾದದಲ್ಲಿ ಕೃಷ್ಣಕರ್ಣಾಮ ತಾನ ಕನ್ನಡಕ್ಕೆ ತಂದವರು ಅವರು ಮೊದಲಿಗರು ಇನ್ನೊಬ್ಬರು ಐವತ್ತೊಂದು ಪದ್ಯಗಳ ಮೂಲಕ ಆಯ್ಕೆ ಮಾಡಿ ರಸೋತ್ತಾದ ಭಾಗಗಳನ್ನು ಕನ್ನಡಕ್ಕೆ ಕೊಟ್ಟವರು ಜಿ ಪಿ ರಾಜರತ್ನಮ್ಮವರು ಅದರಿಂದ ಮತ್ತೊಬ್ಬರು ಸಿ ಪಿ ಕೆ ಅವರು ಒಂದಷ್ಟು ಅನುವಾದ ಮಾಡಿದ್ದಾರೆ ಅದಲ್ಲದೆ ಇನ್ನೂ ಕೆಲವರು ಅಲ್ಲಲ್ಲೇ ಉದಾಹರಣೆ ರುದ್ರ ಬೆಟ್ಟ ಜಗನ್ನಾಥ ವಿಜಯದಲ್ಲಿ ಹೀಗೆ ಅನೇಕ ಜನ ಅನುವಾದ ಮಾಡಿರೋದು ನೋಡಬಹುದು ನಾನಿಲ್ಲಿ ಮುಖ್ಯವಾಗಿ ಎಲ್ಲವನ್ನೂ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶವಿಲ್ಲ ಅನ್ನೋ ಒಂದು ಕಾರಣದಿಂದ ಒಂದು ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಇರದು ವರದರಾಜ್ಯಂಗಾರವ್ರದು ಮಾಸ್ತಿಯವರದನ್ನು ಮುಖ್ಯವಾಗಿ ಪರಿಗಣಿಸಿ ಅನುವಾದದ ಒಂದು ಹಿನ್ನೆಲೆಯ ಒಳಗೆ ಒಂದೆರಡು ಮಾತುಗಳನ್ನ ಮಾತ್ರ ಮತ್ತು ಆ ಮೂಲಕ ಲೀಲಾ ಕೃಷ್ಣಕರ್ಣಾಮೃತದ ಪರಿಚಯವನ್ನು ನೀಡುವಂಥ ಒಂದು ಸಂದರ್ಭವನ್ನು ನಾನಿಲ್ಲಿ ಕಲ್ಪಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮಾತನ್ನು ಗಮನಿಸಬೇಕಾದ್ದು ಬಹಳ ಮುಖ್ಯವಾದ್ದು ಅದು ಅಂತಂದರೆ ಈ ಅನುವಾದಕರು ಒಬ್ಬೊಬ್ಬರು ತಮ್ಮದೇ ಆದ ಒಂದೊಂದು ವೈವಿಧ್ಯಮಯವಾದಂಥ ಚಿತ್ರದಲ್ಲಿ ವಿಧಾನಗಳಲ್ಲಿ ಅನುಸರಿಸಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಯಾಕೆಂದರೆ ಇವರು ಮಾಡಿರುವಂಥ ಅನುವಾದಗಳಲ್ಲಿ ಯಾರಿಗಾಗಿ ಮಾಡಿದ್ದಾರೆ ಇವರು ಅಂದರೆ ಎಲ್ಲರಿಗಾಗಿ ಇವರು ಮಾಡಿದ್ದಾರೆ ಅನ್ನೋದು ಉದಾಹರಣೆಗೆ ರಾಜರತ್ನಂ ಅವರು ಮಕ್ಕಳಿಗಾಗಿ ಕೃಷ್ಣ ಕರ್ಣಾಮೃತವನ್ನು ತಂದಿದ್ದಾರೆ ಕಲಾ ರಸಿಕರಿಗಾಗಿ ಸಂಗೀತ ನೃತ್ಯ ಬಲ್ಲವರಿಗಾಗಿ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ತಂದಿದ್ದಾರೆ ಅಧ್ಯಾತ್ಮ ಜಿಜ್ಞಾಸುಗಳಿಗಾಗಿ ಭಕ್ತರಿಗಾಗಿ ವರದರಾಜ್ರು ಅನುವಾದವನ್ನು ತಂದಿದ್ದಾರೆ ವಿದ್ಯಾರ್ಥಿಗಳಿಗಾಗಿ ಗದ್ಯಾನುವಾದದಲ್ಲಿ ಮಾಸ್ತಿಯವರು ತಂದಿದ್ದಾರೆ ಅದರಿಂದ ಈ ಒಬ್ಬೊಬ್ಬರು ನಮ್ಮ ಜನಸಾಮಾನ್ಯರ ವರ್ಗದಲ್ಲಿ ಒಂದೊಂದು ವರ್ಗಕ್ಕೆ ಅನುಕೂಲವಾಗೋ ಹಾಗೆ ಇದನ್ನು ಅನುವಾದ ಮಾಡಿದ್ದಾರೆ ಅನ್ನೋದನ್ನು ನಾವು ಮರಿಬಾರದು ಯಾಕೆಂದರೆ ಬರೀ ಕೃತಿ ಇಟ್ಕೊಂಡು ಇದು ಯಾಕೆ ಹೀಗೆ ಬರೆದಿದ್ದಾರೆ ಹಾಗೆ ಬರೆದಿದ್ದಾರೆ ಅನ್ನೋ ದಾರಿತಪ್ಪ ಸಂದರ್ಭ ಇದೆ ಆದರೆ ಅವರ ಮೂಲೋದ್ದೇಶ ಏನಿದೆ ಅನುವಾದದಲ್ಲಿ ಅನ್ನೋದನ್ನು ನಾವು ಮರಿಬಾರದು ಆ ನಾಲ್ಕು ಜನ ಜೊತೆಗೆ ಡಿ ವಿ ಜೆ ಅಂಥವರು ರುದ್ರಭಟ್ಟನ ಪರಂಪರೆಯೊಳಗೆ ಹಳೆಗನ್ನಡದ ಒಳಗೆ ಅವರು ಮಾಡಿರೋದನ್ನು ನಾವು ಗಮನಿಸಬಹುದು ಆದರೆ ಇವೆಲ್ಲದಕ್ಕೂ ನಿಜವಾಗಿ ಹೇಳಬೇಕಾದ್ರೆ ವಿಶಿಷ್ಟ ಕೃತಿ ಅಂತಂದರೆ ಪುತಿನಾರವರ ಗೋಕುಲ ನಿರ್ಗಮನ ಅದು ಸ್ವತಂತ್ರವಾಗಿ ಆಧಾರವಾದ ಇರ್ತಕ್ಕಂಥ ಮತ್ತು ಅವರದ್ದು ಇನ್ನೊಂದು ವೈಶಿಷ್ಟ್ಯ ಅಂದರೆ ಗೋಕುಲ ನಿರ್ಗಮನದ ಇನ್ನೊಂದು ಬೃಹತ್ ಸ್ವರೂಪ ಮಹತ್ ಸ್ವರೂಪ ಕಾವ್ಯ ಸ್ವರೂಪ ಅಂದರೆ ಶ್ರೀಹರಿಚರಿತೆ ಮಹಾಕಾವ್ಯ ಇದು ಗೀತರೂಪಕ ಹಾಗೆ ಭಾವಗೀತ ರೂಪಕ ಹಾಗೆ ಸಂಗೀತ ರೂಪಕ ನೃತ್ಯ ರೂಪಕ ಆಗಿದ್ದರೂ ಕೂಡ ಅದು ಕಾವ್ಯರೂಪಕವಾಗಿ ಮಹಾಕಾವ್ಯ ರೂಪವಾಗಿ ಇದೆ ಮತ್ತು ಅದು ಇನ್ನೊಂದರ ವೈಶಿಷ್ಟ್ಯ ಶ್ರೀಹರಿ ಚರಿತೆ ಅಂದರೆ ರಾಮಾಯಣದ ವಸ್ತು ಇತರ ಭಾರತದ ವಸ್ತುಗಳು ಇವುಗಳನ್ನೆಲ್ಲ ಆರಿಸ್ಕೊಂಡು ಉಳಿದವರ ಕಾವ್ಯವನ್ನು ಬರೆದಾಗ ಅವರು ಯಾರೋ ಕುವೆಂಪು ಅವರ ಕಾವ್ಯ ರಚನಾ ಪ್ರಭಾವವನ್ನು ಮೀರಿ ದಾಟಿ ಬರೆಯೋಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ಗಮನಿಸಬೇಕು ಮಹಾಚಂದಸ್ಸಿನ ಸರಳರೆಗಳೆಯ ಸಾನೆಟ್ಟಿನ ಬೇರೆ ಬೇರೆ ವ್ಯತ್ಯಾಸಗಳ ರೂಪದಲ್ಲೇ ಅದನ್ನು ಬರೆದರೆ ಹೊರತು ಸ್ವತಂತ್ರವಾದ ಕ ರೂಪದಲ್ಲಿ ರಚನಾ ರೂಪದಲ್ಲಿ ಬರೆಯೋಕ್ಕಾಗಿಲ್ಲ ಆ ಬಂಧದಿಂದ ಬಿಡಿಸ್ಕೊಂಡು ಬಂದದ್ದು ಅಂತಂದರೆ ಶ್ರೀಹರಿ ಶ್ರೀಹರಿಚರಿತೆ ಅದಕ್ಕೆ ಕಾರಣ ಈ ಲೀಲಾಶಕನ ಕೃಷ್ಣಕರ್ ಕೃಷ್ಣನ ಕಥನದ ಒಳಗೆ ಅವರು ಇದ್ದದ್ದು ಹೇಗೆ ಲೀಲಾಶಕನ ಹಾಗೆ ಪುತಿನಾರವರು ಕೂಡ ಗೋಕುಲದ ಬೃಂದಾವನದ ಕೃಷ್ಣನಲ್ಲೇ ಇದ್ದಾರೆ ಹೊರತು ಕೊಳಲಿನ ಕೃಷ್ಣನಲ್ಲೇ ಇದ್ದಾರೆ ಹೊರತು ಅವರು ಪಾಂಚಜನ್ಯನ ಕೃಷ್ಣಕ್ಕೂ ಬರಲಿಲ್ಲ ಧರ್ಮಕ್ಷೇತ್ರಕ್ಕೂ ಬರಲಿಲ್ಲ ಹಸ್ತಿನಾವತಿಗೂ ಬರಲಿಲ್ಲ ಅವರು ಪೇಟೆಗೆ ಬರಲಿಲ್ಲ ಹಳ್ಳಿಯೊಳಗೆ ಕಾಡೊಳಗೆ ಕಾಲ ಕಳೆದುಬಿಟ್ಟ ಗೊಲ್ಲ ಗೊಲ್ಲದ ನಾಯಕ ಆ ಮುಗ್ಧತೆ ಆ ಒಂದು ಅಂದರೆ ಇವತ್ತು ನಮ್ಮ ಮನಸ್ಸನ್ನು ಸೆಳೆಯುತ್ತೆ ಆ ದೃಷ್ಟಿಯೊಳಗೆ ಪೂತಿನಾರವರದು ಒಂದು ವಿಶಿಷ್ಟ ಕಾವ್ಯ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಈ ಲೇಖಕ ಅನುವಾದಕರೆಲ್ಲ ಅವರವರೇ ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ ತಮ್ಮ ಕೃತಿ ರಚನೆ ಬಗ್ಗೆ ನಾನು ನನ್ನ ಮಾತುಗಳು ಹೇಳೋದಕ್ಕಿಂತ ಅವರ ಮಾತುಗಳನ್ನೇ ಇಲ್ಲಿ ಗಮನಕ್ಕೆ ತರೋದು ಒಳ್ಳೆಯದು ಅವರ ಅನುವಾದಗಳು ಯಾಕೆ ಹಾಗಿವೆ ಅನ್ನೋದಕ್ಕೆ ಉತ್ತರ ಸಿಗೋ ದೃಷ್ಟಿಯಿಂದ ಈ ಮಾತುಗಳನ್ನ ಇದ್ದೀನಿ ಮಾಸ್ತಿಯವರು ಕನ್ನಡದಲ್ಲಿ ಹಲವಾರು ಮಾರ್ಗಗಳನ್ನು ಲೇಖಕರಿಗೆ ತೆರೆದವರು ಸಣ್ಣ ಕತೆ ಬರೆಯೋರಿಗೆ ಹೇಗೆ ಬರೀಬೇಕು ಶೇಕ್ಸ್ಪಿಯರ್ ನಾಟಕ ಅನುವಾದ ಮಾಡೋವರು ಹೇಗೆ ಮಾಡಬೇಕು ರಾಮಾಯಣವನ್ನು ಸ್ವತಂತ್ರವಾಗಿ ತಮ್ಮದೇ ಆದ ವಿಶಿಷ್ಟ ಕೋಣದಲ್ಲಿ ಅಧ್ಯಯನ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ತಮ್ಮ ಕೃತಿಗಳ ಮೂಲಕ ತೋರಿಸಿದವರು ಮಾಸ್ತಿಯವರು ಅದರಲ್ಲೇ ಅವರು ಆಸ್ತಿ ಅಂದರೆ ಈ ದೃಷ್ಟಿಯಿಂದ ಕನ್ನಡಕ್ಕೆ ಅನ್ನೋದು ಗಮನಿಸಬೇಕಾದಂಥ ಅಂಶ ಅವರು ಸಂಸ್ಕೃತದ ಸಾಹಿತ್ಯದಲ್ಲಿ ಲೀಲಾಶೋಕನ ಕರ್ ಕೃಷ್ಣಕರ್ಣಾಮೃತವನ್ನು ಪದ್ಯಗಂಧಿ ಗದ್ಯದಲ್ಲಿ ರಚಿಸಿದ್ದಾರೆ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ ಹೇಗೆ ಪೊಯಿಟಿಕ್ ಪ್ರೋಝ್ ಪ್ರೋಝಿಕ್ ಪೊಯಿಟ್ರಿ ಅಂದರೆ ಹಾಗೆ ಅದು ಪದ್ಯಮಯವಾದ ದಾಟಿಯೊಳಗೆ ಅದರ ಗದ್ಯದ ಅನುವಾದ ಆಗಿದೆ ಅನ್ನೋದು ಮುಖ್ಯ ಅದನ್ನು ಅವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲೇ ಅನುವಾದ ಮಾಡಿದ್ರು ಹರಿಕತೆ ಕೇಳಿದ್ರು ಶ್ಲೋಕಗಳನ್ನು ಕಂಠಪಾಠ ಮಾಡಿದರು ಅದರ ಮೇಲಿನ ಗ್ರಂಥಗಳನ್ನು ಓದಿದ್ರು ಅವರೇ ಹೇಳಿದ ಹಾಗೆ ಅಭ್ಯಾಸ ಸೇವೆ ಎರಡೂ ಸೇರಿದ ದೃಷ್ಟಿಯಿಂದ ಈ ಗ್ರಂಥವನ್ನು ಸರಳವಾದ ಧ್ಯಾನದೊಂದಿಗೆ ಪ್ರಕಟಿಸಿದ್ದೇನೆ ಅನ್ನೋ ಮಾತು ಗಮನಿಸಬೇಕು ಅದರಿಂದ ಒಂದು ಮೂರು ಮಾತನ್ನು ಹೇಳಿದ್ದಾರೆ ಇದು ಗಮನಿಸಬೇಕಾದ ಮಾತು ಅವರು ಹೇಳಿದರೆ ಮಾತು ನಂದಲ್ಲ ಕವಿಯ ಮನೋಧರ್ಮವನ್ನು ಬಿಡಿಸಿ ತೋರಿಸುವ ದೃಷ್ಟಿಯಿಂದ ಮೂರು ಮಾತನ್ನು ಹೇಳುತ್ತಿದ್ದೇನೆ ಒಂದನೇ ಮಾತು ಈ ಶ್ಲೋಕಗಳೆಲ್ಲ ಶ್ರೀಕೃಷ್ಣನನ್ನು ದೇವರೆಂದು ಭಾವಿಸುವ ಸಲುವಾಗಿ ರಚಿತವಾಗಿದೆ ಎರಡನೆಯದು ಕವಿತೆಯ ಕೃಷ್ಣ ಐತಿಹಾಸಿಕ ವ್ಯಕ್ತಿ ಅಲ್ಲ ಆಧ್ಯಾತ್ಮಿಕ ತತ್ವವನ್ನು ಸುಲಭವಾಗಿ ತಿಳಿಸುವ ಸುಲಭವಾಗಿ ಧರ್ಮ ನಿರ್ಮಿಸಿಕೊಂಡಿರುವ ಒಂದು ಸಂಕೇತ ಮೂರನೆಯದು ಬಹಳ ಕುತೂಹಲಕಾರಿಯಾಗಿದೆ ಶ್ಲೋಕಗಳನ್ನು ಗುಂಪಿನ ಎದುರಲ್ಲಿ ಓದುವುದಕ್ಕಾಗಿ ಬರೆದುದು ಅಲ್ಲ ಅದರಿಂದ ಇಲ್ಲಿ ಭಾಷಣದಲ್ಲಿ ಅವರದ್ದು ನಾನು ಹೇಳೋ ಹಾಗಿಲ್ಲ ಅವರ ಪ್ರಕಾರ ಯಾಕೆಂದರು ಓದಿದ ಓದುವವರು ಒಬ್ಬರೇ ಕುಳಿತು ಓದಬೇಕು ಅಥವಾ ತಮಗೆ ತಮ್ಮಷ್ಟೇ ಹತ್ತಿರ ಆದ ಇನ್ನೊಬ್ಬರು ಅಥವಾ ಇನ್ನಿಬ್ಬರೊಡನೆ ಕುಳಿತು ಓದಬೇಕು ಈ ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಓದುವುದೇ ಕೃಷ್ ಕಾವ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ರೀತಿ ಇದನ್ನು ಬಿಟ್ಟರೆ ಕಾವ್ಯಕ್ಕೆ ಅಪಾರ್ಥ ಆಗುತ್ತದೆ ಅಂತ ಬರೆದಿದ್ದಾರೆ ಆದ್ದರಿಂದ ಅವರು ಪುಸ್ತಕದ ವಿಷಯ ನಾನು ಮಾತಾಡೋ ಹಾಗಿಲ್ಲ ಅವರು ಹೇಳಿರೋ ಪ್ರಕಾರ ಆದರೆ ಅವರು ಅದನ್ನು ಮಾತಾಡಿದ್ರೆ ನೀ ಹೇಗೆ ಮಾತಾಡಿದ್ರಿ ಅಂತ ಕೇಳೋಕೆ ಅವರಿಲ್ಲ ಅದರಿಂದ ನಾನು ಮಾತಾಡ್ಬೋದು ಹೇಳಿ ಈ ಅಂಶ ಜೊತೆಗೆ ಮಾಸ್ತಿಯವರು ಕಿರಿಯರ್ ಬಗ್ಗೆ ಬಹಳ ಉತ್ಸಾಹ ಪ್ರೋತ್ಸಾಹ ಕೊಟ್ಟು ಅನುಗ್ರಹ ಮಾಡೋಂಥ ಉದಾರ ಮನೋಭಾವದವರು ಅದರಿಂದ ನಮ್ಮಂಥ ಹೆಚ್ಚಕ್ಕೆ ಅವರು ಏನು ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸೋದ್ರೊಳಗೆ ಅವರು ನಂಬರ್ ಒನ್ ಆಗಿದ್ದಾರೆ ಅನ್ನೋ ಕಾರಣದಿಂದ ಅವರ ಕೃತಿಯನ್ನು ನಿಮ್ಮ ಉತ್ ಉದ್ಧರಿಸ್ತಾ ಇದ್ದೀನಿ ಇದನ್ನು ಹೇಳೋ ಇನ್ನೊಂದು ಮಾತು ನಾವು ಹೇಳೋದು ಗಮನಿಸಬೇಕಾದ್ದು ಮುಖ್ಯ ಮಧ್ಯ ವಯಸ್ಸಿನಲ್ಲಿ ಈ ಗ್ರಂಥವನ್ನು ನೋಡಿದ ನಾನು ನನ್ನ ತಲೆಮಾರಿನ ವಿದ್ಯಾವಂತರ ಒಬ್ಬ ಪ್ರತಿನಿಧಿ ನಾನು ಅನ್ನೋ ಮಾತನ್ನು ಹೇಳ್ತಾರೆ ಅದು ಅರ್ಥಪೂರ್ಣವಾದ ಮಾತು ನಮ್ಮ ಭಾರತೀಯ ಸಂಸ್ಕೃತಿಯ ಕನ್ನಡ ಸಂಸ್ಕೃತಿಯ ಸಾಂಪ್ರದಾಯಿಕವಾಗಿ ಬಂದಂಥ ಪರಂಪರೆಯನ್ನು ಪ್ರತಿನಿಧಿಸುವ ಪ್ರತಿನಿಧಿ ಆಚಾರದಲ್ಲಿ ವಿಚಾರದಲ್ಲಿ ಸಂಚಾರದಲ್ಲಿ ಸಮಾಚಾರದಲ್ಲಿ ಎಲ್ಲದರೊಳಗೂ ಮಾಸ್ತಿ ಒಬ್ಬ ಆದರ್ಶ ಪ್ರತಿನಿಧಿ ಅನ್ನೋದ್ರಲ್ಲಿ ಏನು ಅನುಮಾನವೇ ಇಲ್ಲ ಅದರಿಂದ ನನ್ನ ತಲೆಮಾರಿನ ವಿದ್ಯಾವಂತರ ಒಬ್ಬ ಪ್ರತಿನಿಧಿ ಆದರೆ ನಮ್ಮ ಸಂಸ್ಕೃತಿ ಸುರೂಪವಾಗಿ ಬೆಳೆಯಬೇಕಾದರೆ ನಮ್ಮ ವಿದ್ಯಾವಂತರೆನ್ನಿಸಿಕೊಳ್ಳುವವರೆಲ್ಲರಿಗೂ ಇಂತಹ ಉತ್ತಮ ಗ್ರಂಥಗಳ ಪರಿಚಯವನ್ನು ಸ್ವಲ್ಪವಾದರೂ ಪಡೆದಿರಬೇಕು ಅನ್ನೋದು ಬಹಳ ಮಹಾ ಆ ಒಂದು ದೃಷ್ಟಿಯಿಂದ ಇಲ್ಲಿ ಎರಡು ಮಾತನ್ನು ಹೇಳೋದಕ್ಕೆ ನಿಂತಿರೋದು ಮಾತು ಒಂದು ಮಾತನ್ನು ಹೇಳಿರೋದನ್ನು ಎಷ್ಟೇ ಅರ್ಥ ಇದ್ದರೂ ಒಂದಷ್ಟು ಅರ್ಥ ಕೊಟ್ಟು ಓದುವ ನೀವು ಗ್ರಂಥವನ್ನು ವಿದ್ಯಾರ್ಥಿ ಮನೋಧರ್ಮದಿಂದ ಅಭ್ಯಾಸ ಮಾಡಿ ಎನ್ನುವುದು ಅವರ ಮಾತು ಇಲ್ಲಿ ನಾ ಮಾಡಿರೋದು ಅದೇ ಕೆಲಸ ಆಮೇಲೆ ಭಾಷಾಂತರದ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನು ಅಂದರೆ ಈ ಭಾಷಾಂತರದಲ್ಲಿ ಒಂದು ಉಪಾಯವನ್ನು ಅನುಸರಿಸಿದ್ದೇನೆ ಅದೇನು ಅಂದರೆ ಉದ್ದೇಶಪೂರ್ವಕವಾಗಿಯೇ ಅರ್ಥದಲ್ಲಿ ಬಹುಕಡೆ ಮೂಲದ ಪದಗಳನ್ನೇ ಪ್ರಯೋಗಿಸಿದ್ದೇನೆ ಹಾಗಾಗಿ ಅದನ್ನು ಮಡಗಿದ್ದೇನೆ ಪರಮೇಶ್ವರ ಭಟ್ರು ಕಾಳಿದಾಸನ ಕಾವ್ಯವನ್ನು ಅನುವಾದ ಮಾಡುವಾಗ ಅನುಸರಿಸಿದ ಮಾರ್ಗವು ಅದೇ ಅದಕ್ಕೆ ಕಾರಣ ಎರಡು ಒಂದು ಆ ಪದಗಳಿಗೆ ಸಮಾನವಾದ ಪದಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು ಎರಡನೇದು ಅದನ್ನು ಕನ್ನಡದ ಜನಕ್ಕೆ ಕೊಡುವಾಗ ಅವ್ರಿಗೆ ಅರ್ಥವಾಗೋದು ಮುಖ್ಯವಾದ ಸಂಗತಿ ಭಾಷಾ ನಿಯಮಗಳಿಗೆ ಭಾಷಾಂತರ ನಿಯಮಗಳಿಗಿಂತ ಮುಖ್ಯ ಅನ್ನೋದು ಎರಡನೇ ಮಾರ್ಗ ಆ ಎರಡು ದೃಷ್ಟಿಯಿಂದ ಇವರು ಆ ಒಂದು ಮಾರ್ಗವನ್ನು ಅನುಸರಿಸಿ ಮೂಲ ಪದಗಳನ್ನೇ ಅರ್ಥವತ್ತಾಗಿ ಕನ್ನಡದಲ್ಲಿ ಅನ್ವಯ ಅರ್ಥದಲ್ಲಿ ಹೊಂದಿಸ್ಕೊಂಡಿರೋದ್ರಿಂದ ಏನಾಗಿದೆ ಅಂದರೆ ನಿಮಗೆ ಮೂಲ ಕಾವ್ಯವೇ ಓದಿದ ಅನುಭವ ಆಗತ್ತೆ ಅನ್ನೋದು ಇಲ್ಲಿ ಗಮನಾರ್ಹವಾದಂಥ ಸಂಗತಿ ಇದು ಮಾಸ್ತಿಯವರ ಅನುವಾದದ ಒಳಗೆ ಕಾಣುವಂಥ ಮುಖ್ಯವಾದಂಥ ಒಂದು ಕೆಲವು ಅಂಶಗಳು ಈ ಹಿನ್ನೆಲೆ ಒಳಗಡೆ ಗದ್ದಿ ರೂಪಾನ ನೋಡಬೇಕು ಇನ್ನು ಕುರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಮಾಡಿರೋದ್ರ ಬಗ್ಗೆ ಅವರ ಮಾತು ಜಗಿಂತ ಹೆಚ್ಚಾಗಿ ಶತಾವಧಾನಿ ಗಣೇಶ್ ಈ ಕೃತಿ ಬಗ್ಗೆ ಹೇಳಿರೋ ಮಾತು ಹೇಳಿದ್ರೆ ಅವರು ಹೇಳಿದ ಮಾತು ಸ್ಪಷ್ಟವಾಗತ್ತೆ ಶ್ರಾವಣ ಚಾಕ್ಷುಷ ಪ್ರತಿಭೆಯ ಕಾವ್ಯ ಶ್ರವಣ ಸುಭಗ ಸಂಗೀತ ಕಾವ್ಯ ದೃಶ್ಯ ವೈಭವದ ಪರಿಕಲ್ಪನೆಯ ನೃತ್ಯ ಕಾವ್ಯ ಕಣ್ಮನಗಳನ್ನು ಚೇತೋಹಾರಿ ಎನಿಸುವ ಶಿಲ್ಪ ಸುಂದರ ಕಾವ್ಯ ರಮಣೀಯ ದೃಶ್ಯಾವಳಿಗಳಿಗೆ ಆಕರ ಚಿತ್ರಕಾವ್ಯ ಶ್ರೀಕೃಷ್ಣ ಕರ್ಣಾಮೃತದ ಕಾವ್ಯ ಅಂತ ಲೀಲಾಶಕನ ಬಗ್ಗೆ ಒಂದೇ ಮಾತಿನಲ್ಲಿ ಸಮಸ್ತ ಲಕ್ಷಣಗಳನ್ನು ಶತಾರ್ಧನ ಹೇಳಿ ಇಂಥ ಸುಂದರ ಭವ್ಯ ಕಾವ್ಯವನ್ನು ಅಮರವಾಣಿಯ ಅಮರ ಕೃತಿಯನ್ನು ಪಾಮರವಾಣಿಗೆ ಹಾಯಿಸಿದ್ದಾರೆ ಕುರ್ಗೆಯವರು ಅನ್ನುವುದನ್ನು ಅಲ್ಲಿ ಪದ್ಯ ರೂಪದಲ್ಲಿ ವೇದಿಕೆಯ ಮೇಲೆ ಇದರ ಯಶಸ್ಸನ್ನು ನಾನು ಗಮನಿಸಿಲ್ಲ ಅನ್ನೋದಕ್ಕಿಂತ ನಾವು ಗಮನಿಸಿಲ್ಲ ಅಂದರೆ ಏನು ತಪ್ಪಲ್ಲ ಯಾಕೆಂದರೆ ಸಂಗೀತ ನೃತ್ಯ ರೂಪಕದಲ್ಲಿ ಇನ್ನೂ ಬಂದಿಲ್ಲ ಅಂತ ಕಾಣುತ್ತೆ ಆದರೂ ಅದು ಕಾವ್ಯವಾಗಿಯೇ ಅದನ್ನು ಅನುವಾದವಾಗಿ ಓದಿದರೂ ಕೂಡ ಅವಲಕ್ಕಿ ಬೆಲ್ಲ ತೆಂಗಿನಕಾಯಿ ಸವಿಯೊಸರುವ ರಸಪಾಕದ ಸುರಪಾಕ ಅಂತ ಅವರು ಹೇಳಿರೋ ಮಾತಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ಅದರಿಂದ ಅವರು ನೃತ್ಯ ಸಂಗೀತಕ್ಕೆ ಅಳವಡಿಸೋ ಹಿನ್ನೆಲೆಯೊಳಗೆ ಬರೆದಿದ್ದಾರೆ ತಾಳಗಳನ್ನು ಮಾತ್ರ ಕೊಟ್ಟಿದ್ದಾರೆ ಯಾವ್ಯಾವ ಹಾಡಿಗೆ ಏನು ಅಂತ ರಾಗಗಳನ್ನು ಕೊಟ್ಟಿಲ್ಲ ರಾಗ ಇಲ್ಲ ಅಂತಲ್ಲ ಆದರೆ ಪೂತಿನಾರವರ ಇದರಲ್ಲಿ ರಾಗಗಳನ್ನು ನಿರ್ದೇಶ ಮಾಡ್ತಾರೆ ತಾಳಗಳನ್ನು ನಿರ್ದೇಶ ಮಾಡಲ್ಲ ಅದಕ್ಕಿಂತ ಹೆಚ್ಚಾಗಿ ಪೂತಿನ ಮುಂದೆ ಹೇಳೋಣ ವಿಷಯ ಇಲ್ಲಿ ಒಂದು ಮಾತನ್ನು ಗಮನಿಸಬೇಕಾದ್ದೇನು ಅಂತ ಅಂದರೆ ಮೂಲದ ಬಗ್ಗೆ ಕರ್ಣಾಮೃತದ ಮಗುವಿನ ಗಾತ್ರ ಪಾತ್ರ ಒರಿಯದೆ ಕಟ್ಟಿ ತೊಟ್ಟಿಲು ತೂಗು ಹೊರಟಿದ್ದೇನೆ ರಟ್ಟೆ ಮೊದಲೇ ಬಿದ್ದಿದೆ ಅಂತ ಹೇಳ್ತಾರೆ ಕೊರ್ಗೆ ಅವರು ಓ ಕಿಟ್ಟಯ್ಯ ಬೆಣ್ಣೆ ಕದಿಯುವುದಕ್ಕೆ ಬೆಣ್ಣೆ ಕದಿಯುವುದನ್ನು ಕೊಂಚ ನಿಲ್ಲಿಸಿ ನೀ ನುಡಿಸಲೆತ್ತಿಕೊಂಡಿರುವ ಕೊಳಲು ತುಸು ಹೊತ್ತು ಕೆಳಗೆ ಇಳಿಸಿ ಆ ತುಂಬು ಮೈಯ ಗೊಲ್ಲತಿಯ ರತ್ತ ನಾಟಿದ್ದ ನೋಟ ಹರಿಸಿ ಎನ್ನತ್ತ ನೋಡು ಪದ ಸಿಗದ ಪಾಡು ಪರಿಹರಿಸು ಪಾದ ವಿರಿಸಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಅವರು ಮುಂದಿಟ್ಟಿದ್ದಾರೆ ಅದರೊಳಗೆ ಅವರ ವಿಣಿಯ ಗೊತ್ತಾಗೋದ್ರ ಜೊತೆಗೆ ಒಂದು ಮಾರ್ಮಿಕ ಸತ್ಯವನ್ನು ಅವರು ಹೊರಗೆ ಹಾಕ್ತಾರೆ ಬೆಳಗ್ಗೆ ಬೆಣ್ಣೆ ಕದಿಯೋದ್ರೊಳಗೆ ಮಧ್ಯಾಹ್ನ ಗೊಲ್ಲರ ಜೊತೆಯಲ್ಲಿ ಆಟ ಆಡೋದ್ರಲ್ಲಿ ಸಂಜೆ ರಾಧೆ ಜೊತೆಯಲ್ಲಿ ವಿವರಿಸೋದ್ರೊಳಗೆ ರಾತ್ರಿ ಗೊಲ್ಲತಿಯರೊಡನೆ ಹರಟೆ ಹುಡುಗಿಯೋದ್ರೊಳಗೆ ಇದ್ದು ನೀನು ನನ್ನ ಕಡೆ ಗಮನವೇ ಕೊಟ್ಟಿಲ್ಲ ಅದರಿಂದ ಸ್ವಲ್ಪ ಕೊಡಪ್ಪ ಅನ್ನೋದನ್ನು ಓ ರಗಳೆ ರಾಯ ಕಿಟ್ಟಯ್ಯ ಅನ್ನೋದರಿಂದ ಶುರು ಮಾಡಿದ್ದಾರೆ ಅದರಿಂದ ಕೊರ್ಗಿಯವರದು ಒಂದು ದೃಷ್ಟಿಯಿಂದ ವಿಶಿಷ್ಟವಾದಂಥ ಅನುವಾದ ಡಿ ವಿ ಅವರು ಬಗ್ಗೆ ಏನು ಹೇಳಿದ್ರು ಕಡಿಮೆ ಏನು ಹೇಳಿದ್ರು ಸರಿಯಾಗಿ ಪೂರ್ತಿಯಾಗಿ ಹೇಳ್ದಾಗ ಆಗೋಲ್ಲ ಯಾಕೆ ಅಂತಂದರೆ ಡಿ ವಿ ಅವ್ರನ್ನ ಬೇಂದ್ರೆ ಅಂಥವ್ರನ್ನೆಲ್ಲ ನಾವು ಹೋಲಿಸೋದೇ ಕಷ್ಟ ಬೇಂದ್ರೆಯವರ ಮಾತಲ್ಲೇ ಹೇಳಿದ್ರೆ ಮತ್ತು ಇಲ್ಲಿರೋ ಒಬ್ಬೊಬ್ಬರ ಅನುವಾದಗಳನ್ನೂ ಹೋಲಿಸೋಂಥ ಸಂದರ್ಭದಲ್ಲಿ ಬೇಂದ್ರೆಯವರ ಮಾತು ನನಗೆ ನೆನಪು ಬರುತ್ತೆ ಆ ಕೃತಿಗೂ ಈ ಕೃತಿಗೂ ತ್ರಾಸು ತಕ್ಕಡಿ ಹಿಡಿದು ತೂಗಬೇಡ ಕೃತ್ತಿಕೆಗೂ ಮೃತ್ತಿಕೆಗೂ ಯಾವ ಹೋಲಿಕೆ ನೋಡ ಅಂತ ಒಂದು ಕಡೆ ಹೇಳ್ತಾರೆ ಆಕಾಶದ ಸೌಂದರ್ಯವೇ ಬೇರೆ ಭೂಮಿಯ ಸೌಂದರ್ಯವೇ ಬೇರೆ ಅಂದ ಹಾಗೆ ಮತ್ತು ಆದರೂ ಕೂಡ ಅದರಲ್ಲಿ ಅಷ್ಟು ವಿಭಿನ್ನತೆ ವೈಶಿಷ್ಟ್ಯತೆ ಇದ್ದು ಇನ್ನೊಬ್ಬರಿಗೆ ಹೋಲ್ಸೋಕ್ಕಾಗೋಲ್ಲ ಅಂದ್ರೂ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಅದರಲ್ಲಿ ಅಂತರ್ಗತ ಸಾಮರಸ್ಯ ಸಮನ್ವಯ ಸಮಾನತೆ ಇದೆ ಅನ್ನೋದೊಂದು ದೃಷ್ಟಿಯಿಂದ ನಾವು ಗಮನಿಸಬೇಕಾಗತ್ತೆ ಆದರೆ ಒಂದರೊಳ ಒಂದರೊಳ ಐದು ಐದರೊಳೊಂದು ಐದೇ ಒಂದು ಒಂದೇ ಐದು ಅಂತ ಒಂದು ಕಡೆ ಹೇಳ್ತಾರೆ ಒಂದು ಕೈ ಐದು ಬೆರಳು ಐದು ಬೆರಳು ಅಂದರೆ ಒಂದು ಕೈ ಐದು ಬೆರಳು ಬೇರೆ ಬೇರೆ ರೀತಿ ಇದ್ದರೂ ಹೊಂದಾಣಿಕೆಯಲ್ಲಿ ಅದ್ಭುತ ಆದ್ದರಿಂದ ಹೊರಗೆ ಅದು ವಿಭಿನ್ನತೆ ಆದರೆ ಒಳಗಡೆ ಏಕತೆ ಅದನ್ನು ಡಿ ವಿ ಅವರು ತಮ್ಮ ಎದುರ ಕಾವ್ಯದಲ್ಲಿ ಹೇಳ್ತಾರೆ ಅಂತರಂಗದ ಏಕತೆ ಬಹಿರಂಗದ ಭಿನ್ನತೆಯನ್ನು ಕುರಿತು ಹೇಳೋದನ್ನು ಒಳಗೆ ನಾವು ನೋಡಬಹುದು ಅದು ಈ ಕೃಷ್ಣ ಅಮೃತದ ಅನುವಾದಕರಿಗೆ ಅನ್ವಯಿಸುವ ಮಾತು ಅಂತ ನಾನು ತಿಳಿದಿದ್ದೇನೆ ಡಿ ವಿ ಅವರು ಈ ಅಷ್ಟಕವನ್ನಷ್ಟೇ ತಗೊಂಡು ತೊಗೊಂಡು ಶ್ರೀ ಕೃಷ್ಣ ಪರೀಕ್ಷಣದಲ್ಲಿ ಅವರು ಬರೆದಿದ್ದಾರೆ ಅವರು ಬರೆಯುವಂಥ ಸಂದರ್ಭದಲ್ಲಿ ಅವರಿಗೆ ಆ ಮೂಲದ ಸೊಗಸನ್ನು ತರಬೇಕು ಅನ್ನೋದ್ರ ಬಗ್ಗೆ ತುಂಬ ನಿಗಾ ಇದೆ ಉದಾಹರಣೆಗೆ ಒಂದು ಉದಾಹರಣೆ ಮಾತ್ರ ಕೊಡಬಹುದು ಬಾಲಿಕಾ ತಾಲಿಕಾ ತಾಲ ಲೀಲಾಲಯ ಸಂಘ ಸಂದರ್ಶಿತ ಭ್ರೂಲತಾ ವಿಭ್ರಮಃ ಗೋಪಿಕಾ ಗೀತ ದತ್ತಾವಧಾನ ಸ್ವಯಂ ಸಂಜೋಗೌ ವೇಣುನಾ ದೇವಕಿ ನಂದನ ಅನ್ನೋದು ಲೀಲಾಶುಕನ ಒಂದು ಮಾತು ಸಂಜಗೌ ವೇಣುನಾ ದೇವಕಿ ನಂದನ ನಾಲ್ಕು ಲಯಗಳಲ್ಲಿ ಬರುವಂಥದ್ದನ್ನು ಅವರು ಅದನ್ನೇ ಲಾಸಕಿ ನೃತ್ಯದ ತಾಲಿನ್ಯಾಸದಿಂ ರಾಸಸಂ ಮೇಳ ಸಂಗೀತದಿಂ ಪ್ರೀತಿಯಿಂ ಸೂಸುತಂ ಪುದಿನ ಸನ್ನೆಯಿಂ ಮೆಚ್ಚುತಂ ಕೇಶವಂ ಮಾಧವಂ ವೇಣುವಿಂ ಪಾರಿಪಂ ಆ ಮೂಲದ ಲಯ ಧಾಟಿ ಅರ್ಥ ಪ್ರಾಸ ವೈಭವ ಎಲ್ಲವನ್ನ ಯಥಾವತ್ತಾಗಿ ಇಳಿಸಿರೋದನ್ನು ನಾವು ನೋಡಬಹುದು ಅದರಿಂದ ಲೀಲಾಶುಕನಿಗೆ ಹತ್ತಿರ ಹತ್ತಿರದಲ್ಲಿ ಅನುವಾದ ಮಾಡಿರೋದನ್ನು ಡಿ ವಿ ಜಿ ಅವರಲ್ಲಿ ನೋಡಬಹುದು ಅದಕ್ಕೆ ಅವರ ಪಾಂಡಿತ್ಯ ಪ್ರತಿಭೆ ಅಧ್ಯಯನ ಅಭ್ಯಾಸ ಮತ್ತು ಯಾರಿಗೊಬ್ಬರಿಗಿಲ್ಲದಂಥ ಒಂದು ವಿಶಿಷ್ಟ ಅಂತರ್ದೃಷ್ಟಿ ಕವಿಯನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಜನಗಳಿಗೆ ಹೇಗೆ ಕೊಡಬೇಕು ಅನ್ನೋದ್ರೊಳಗೆ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಅವರು ಅವರದೇ ಆದ ಒಂದು ಛಾಪನ್ನು ಹೊಂದಿರೋದು ಇಲ್ಲಿ ಮುಖ್ಯವಾದ ಕಾರಣನ ಎದ್ದು ಕಾಣುತ್ತೆ ಅವರು ಪೂರ್ತಿ ಕಾವ್ಯನ ಮಾಡಿಲ್ಲವಲ್ಲ ಅನ್ನೋದು ಇಲ್ಲಿರೋ ದುಃಖ ಈ ಎಂಟು ಪದ್ಯ ನೋಡಿದ ಮೇಲೆ ಉಳಿದ ಪದ್ಯಗಳು ಯಾಕೆ ಮಾಡಲಿಲ್ಲ ಅಂತ ಅವರು ಮಾಡೋಕ್ಕಾಗ್ತಿಲ್ಲ ಅಲ್ಲ ನಮಗೆ ಅದರ ಲಭ್ಯ ಇಲ್ಲದೆ ಇರೋದರಿಂದ ಅವರು ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕು ಯಾಕೆ ಅಂದರೆ ಕೃಷ್ಣನ ಕವಿಯದ ಬಗ್ಗೆ ರಾಮನ ಕವಿಯದ ಬಗ್ಗೆ ವ ರಾಮಾಯಣ ಭಾರತದ ಬಗ್ಗೆ ಅವರಿಗೆ ಎಲ್ಲಿಲ್ಲದಂಥ ಆಸಕ್ತಿ ಶ್ರದ್ಧೆ ಗಮನ ಅಭ್ಯಾಸ ಅಧ್ಯಯನ ಎಲ್ಲ ಇದೆ ಎಷ್ಟರ ಮಟ್ಟಗಿದೆ ಅಂತಂದರೆ ಅವರೊಂದು ಸಂದರ್ಭದಲ್ಲಿ ಜರ್ಮನ್ನು ವಿಭಜನೆ ಜರ್ಮನ್ ಜರ್ಮನಿ ವಿಭಜನೆ ಆದ ಸಂದರ್ಭದಲ್ಲಿ ಪೂರ್ವ ಪಶ್ಚಿಮವಾಗಿ ಆ ಸಂದರ್ಭದಲ್ಲಿ ಆಗ ಇದ್ದ ಸರ್ವಾಧಿಕಾರಿಗಳು ಆಜ್ಞೆ ಮಾಡಿದ್ರಂತೆ ಈ ಕಡೆ ಇದ್ದವರು ಆ ಕಡೆಯಿಂದ ಇದ್ದವರು ಈ ಕಡೆ ಇದ್ದವರು ಆ ಕಡೆ ಇದ್ದವರು ಇದ್ದರು ವಿಭಜನೆ ಆಗೋದು ಗೊತ್ತಿಲ್ಲ ಮಧ್ಯೆ ಗೋಡೆ ಎಳಿಸಿದಾಗ ಏಳಿಸೋ ಮುಂಚೆ ಒಂದು ಅವಕಾಶ ಕೊಟ್ಟರಂತೆ ಯಾರು ಬೇಕಾದರೂ ನೀವು ಆ ಕಡೆ ಅವರು ಹೋಗ್ಬೋದು ಈ ಕಡೆ ಪಾಕಿಸ್ತಾನದಿಂದ ಹಿಂದೂಸ್ತಾನ ಹಿಂದೂಸ್ತಾನ ಬಂದ ಹಾಗೆ ಒಂದು ಹಳದಿಗೆ ಅವಕಾಶ ಕೊಟ್ಟರು ಕೊಟ್ಟಾಗ ಒಂದು ಮಾತನ್ನು ಹೇಳಿದರು ನೀವು ಯಾರು ಬೇಕಾದರೂ ಈ ಕಡೆಯವರು ಎಲ್ಲಿ ಇರಬೇಕು ಅಂತೀರೋ ಆ ಕಡೆ ಹೋಗಿ ಆದರೆ ಹೋಗೋವಾಗ ನೀವು ಆಸ್ತಿ ಪಾಸ್ತಿ ಒಣ ಯಾವುದೂ ಹೋಗೋ ಹಾಗಿಲ್ಲ ಬರಿ ಕೈಯಲ್ಲಿ ಕೈಯಲ್ಲಿ ನೀವೇನು ಹೊತ್ಕೊಂಡು ಹೋಗ್ಬೋದು ಅದನ್ನು ಬೇಕಾದರೂ ಹೊತ್ಕೊಂಡು ಹೋಗ್ಬೋದು ಅಷ್ಟೇ ಗಂಟು ಮೂಟೆ ಕಟ್ಟೋ ಹಾಗಿಲ್ಲ ಅಂತ ಹೇಳಿದ್ರಂತೆ ಆಗ ಪ್ರತಿಯೊಬ್ಬರು ಏನು ಮಾಡಿದ್ರು ಅಂತ ಒಬ್ಬ ಲೇಖಕ ಇತಿಹಾಸಕಾರ ಬರೀತಾನೆ ಅದರಿಂದ ಪುರುಷರೆಲ್ಲ ಅವರ ಹೆಂಡುತೀರನ್ನ ಹೊತ್ಕೊಂಡು ಹೋದರು ಹೆಣ್ಣು ಮಕ್ಕಳೆಲ್ಲ ಗಂಡನ ಹೊತ್ಕೊಂಡು ಹೋದರು ಅಂತ ಈ ಕಡೆ ಹೋಗೋಕ್ಕೆ ಆ ಕಡೆ ಹೋಗೋಕ್ಕೆ ಎರಡು ಕೈಯಲ್ಲಿ ಏನಾದರೂ ಅಷ್ಟೇ ತೊಗೊಂಡೋಗಿನ್ನೇನು ತೊಗೊಂಡೋಗಿಲ್ವಲ್ಲ ಹಾಗೆ ಅಕಸ್ಮಾತ್ ಭಗವಂತ ಮೇಲಿನ ಲೋಕಕ್ಕೆ ಬರುವಾಗ ನೀವು ಬರಗೈಯಲ್ಲಿ ಬರುವ ಭೂಲೋಕದಲ್ಲಿ ನಿಮಗೇನು ಬೇಕೋ ಅದನ್ನು ಎರಡು ಕೈಯಲ್ಲಿ ಹಿಡ್ಕೊಂಡು ಬರ್ಬೋದು ಗಂಟು ಮೂಟೆ ಕಟ್ಕೊಂಡು ಬರಬಾರ್ದು ಅಂತ ಏನಾದರೂ ಹೇಳಿದ ಪಕ್ಷಕ್ಕೆ ನಾನು ಒಂದು ಕೈಯಲ್ಲಿ ವಾಲ್ಮೀಕಿ ರಾಮಾಯಣ ಇನ್ನೊಂದು ಕೈಯಲ್ಲಿ ಭಾರತ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ ಒಂದು ಸಲಹಾ ಅದು ವಿಜಯವಾದ ಬಗ್ಗೆ ಒಂದು ಸಂಗತಿ ಹಾಗೆ ಅಷ್ಟರ ಮಟ್ಟಿಗೆ ಅವರಿಗೆ ಕೃಷ್ಣನ ರಾಮನ ಬಗ್ಗೆ ಸಮಾನ ಆಸಕ್ತಿ ಆದ್ದರಿಂದಲೇ ಅವರು ಶ್ರೀರಾಮ ಪರೀಕ್ಷಣಂ ಬರೆದಿದ್ದಾರೆ ಹಾಗೆಯೇ ಶ್ರೀಕೃಷ್ಣ ಪರೀಕ್ಷಣಂ ಬರೆದಿದ್ದಾರೆ ವಾಲ್ಮೀಕಿ ರಾಮಾಯಣದ ಬಗ್ಗೆ ಅನುವಾದ ಮಾಡಿದ ರಂಗನಾಥ ಶರ್ಮರ ಕೃತಿಗೂ ಮುನ್ನಡಿಗಳನ್ನು ಬರೆದಿದ್ದಾರೆ ವ್ಯಾಸರಾವ್ ಬರೆದಂಥ ಬಂಗಾಳಿ ಅನುವಾದದ ಕೃಷ್ಣ ಚರಿತೆಗೂ ಅದೇ ಪ್ರಮಾಣದಲ್ಲಿ ವಿಮರ್ಶಾತ್ಮಕವಾಗಿ ಸುದೀರ್ಘವಾಗಿ ಮುನ್ನುಡಿ ಬರೆದಿದ್ದಾರೆ ಅದರಿಂದ ರಾಮಕೃಷ್ಣರನ್ನು ಆಕೃತಿಗೂ ಈ ಕೃತಿಗೂ ಹೋಲಿಸಬೇಡ ಅಂದರೂ ಇಬ್ಬರನ್ನು ಸಮಾನವಾಗಿ ತಕಡೀಲ್ ತಗೋ ಸಾಮರ್ಥ್ಯ ಡಿ ವಿ ಜಿ ಅವರಿಗಿತ್ತು ಅದನ್ನು ಕೃಷ್ಣ ಕೇವಲ ಎಂಟು ಪದ್ಯದ ಅನುವಾದದಲ್ಲಿ ನಾವು ನೋಡಬಹುದು ಡಿ ವಿ ಜಿ ಅವರಲ್ಲಿ ಅನ್ನೋದು ಅದು ಮತ್ತೆ ರುದ್ರಭಟ್ಟನನ್ನು ನೆನಪು ತರುವಂಥ ಅನುವಾದ ಅವರದು ಅಂತ ಒಂದೇ ಮಾತಿನಲ್ಲಿ ಹೇಳಬಹುದು ಪೂತಿನಾರವರು ಗೋಕುಲ ನಿರ್ಗಮನವನ್ನು ನೋಡೋ ಸಂದರ್ಭದಲ್ಲಿ ಅದನ್ನು ಭಾಷಾನುವಾದ ಅನ್ನೋದಕ್ಕಿಂತ ಭಾವಾನುವಾದ ಅಂತ ಕರೆಯಬಹುದು ಉಳಿದವರು ಭಾಷೆಗೆ ಕೊಟ್ಟ ಗಮನವನ್ನು ಅಂದರೆ ಅವರು ಕೊಟ್ಟ ರೀತಿ ಬೇರೆ ಇವರು ಕೊಟ್ಟ ರೀತಿ ಅನುವಾದದ ದೃಷ್ಟಿಯಿಂದ ಇಲ್ಲ ಭಾವಾಂತರ ಮಾಡಿದ್ದಾರೆ ಭಾಷಾಂತರಕ್ಕಿಂತ ಹೆಚ್ಚಾಗಿ ಅವರು ಅದರಿಂದ ಕನ್ನಡ ಗೋಕುಲ ಗಮನದಲ್ಲಿ ಆತ್ಮಾನುವಾದ ರಸಾನುವಾದವನ್ನು ಅವರು ಮಾಡಿರೋದನ್ನು ಗಮನಿಸ್ಬೋದು ಹೊರನೋಟಕ್ಕೆ ಅದು ರೂಪಕವಾಗಿ ಕಂಡರೂ ಕೂಡ ಅದರೊಳಗೆ ಅದಕ್ಕೆ ಅವರೇ ಹೇಳಿದ ಕೆಲವು ಮಾತುಗಳು ಅವರು ಯಾವ ಹಿನ್ನೆಲೆ ಒಳಗೆ ರಚನೆ ಮಾಡಿದ್ದಾರೆ ಉಳಿದವರೆಲ್ಲರಿಗಿಂತ ಭಿನ್ನವಾಗಿ ಅನ್ನೋದನ್ನು ಗಮನಿಸಬೇಕು ಕೃಷ್ಣ ಕರ್ಣಾಮೃತದ ಹಾಗೆಯೇ ಸಂಗೀತ ನೃತ್ಯ ಚಿತ್ರಗಳಿಗೆ ಅಳವಡುವ ಗೀತ ರಚನೆಗಳು ಪೂತಿನ ಅವರದು ಗಾನಲೋಕದಿಂದ ದರೆಗೆಳೆದ ಗಂಧರ್ವ ಗಾಯನಗಳಿವು ಅವರೇ ಹೇಳುವಂತೆ ಈ ಹಾಡುಗಳನ್ನು ನಾನು ಹಾಡಿಕೊಂಡೇ ಬರದೆ ಅವ್ರಿಗೆ ಅದ್ಭುತವಾದ ಸಂಗೀತದ ಪರಿಜ್ಞಾನ ಇತ್ತು ಅದರಿಂದ ನಾನು ಕೇಳಿದ ಹಲವಾರು ಸಂಗೀತಗಳ ಸುಖ ನೋಡಿದ ನೃತ್ಯಾಭಿನಯಗಳ ಸೊಗಸು ಮನನ ಮಾಡಿದ ಕಾವ್ಯಗಳ ರಸರುಚಿ ಹಲವಾರು ಛಂದಸ್ಸುಗಳು ನನ್ನ ಮನಸ್ಸನ್ನು ತೂಗಿಸಿದ ಆಡಿಸಿದ ಬಗೆ ಇತ್ಯಾದಿಗಳು ಪುಷ್ಪ ಪರಾಗಗಳು ದುಂಬಿಗೆ ಕಾದಿರುವಂತೆ ಏಳು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಾನು ಕೇಳಿದ ಗೊಲ್ಲ ಹುಡುಗನ ಕೊಳಲ ನಾದದ ಮೂಲಕ ಸುಸಂಸ್ಕೃತವಾದ ನನ್ನ ಹೃದಯದಲ್ಲಿ ಹೊಕ್ಕು ಕಾಲಕ್ರಮೇಣ ಭಗವತ್ ಅನುಗ್ರಹ ರೂಪವಾಗಿ ಈ ಕೃತಿ ಜನಿಸಿದೆ ಅನ್ನೋದನ್ನು ಕಂಡಾಗ ಎಲ್ಲೋ ನಾನು ಗೋಕುಲದಲ್ಲಿ ಗೊಲ್ಲತಿಯಾಗಿ ಹುಟ್ಟಿರಬೇಕು ಆದ್ದರಿಂದ ಈ ಕೃತಿ ಜನಿಸಿದೆ ಅಂತ ಹೇಳಿದ್ದಾರೆ ಅದು ಓದ್ದವರಿಗೆಲ್ಲ ಅವರ ಮಾತಿನಲ್ಲಿ ಏನೂ ಉತ್ಪ್ರೇಕ್ಷೆ ಇಲ್ಲ ಅನಿಸುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ ಎಷ್ಟು ಮಟ್ಟಿಗೆ ಗೋಕುಲ ನಿಗಮನದ ಆ ಕೃಷ್ಣನ ಹಾಡುಗಳಲ್ಲಿ ಖಚಿತವಾದ ಕಲ್ಪನೆ ಆ ಭಾವಕಲ್ಪನೆ ರಾಗಕಲ್ಪನೆ ನಿರೂಪಣೆ ಕಲ್ಪನೆ ಆ ಒಂದು ಭವಲೋಕ ಭವನಿಮಜ್ಜನ ಹೇಗಿತ್ತು ಅಂತಂದರೆ ಆಕಾಶವಾಣಿಯೊಳಗೆ ಅದರ ಧ್ವನಿ ಮುದ್ರಣ ಆಗೋ ಕಾಲದಲ್ಲಿ ವೀಣೆ ದೊರಸಾಮಯಿಂಗಾರವರು ಅದಕ್ಕೆ ಪ್ರಸ್ತಾರ ಹಾಕಿ ಇದು ಮಾಡ್ತಿದ್ರು ಅದನ್ನು ಅವರೇ ಎಲ್ ಜಿ ಸುಮಿತ್ರಾ ಎಲ್ ಜಿ ಕಮಲಾ ಎಲ್ ಜಿ ವಿಮಲಾ ಎಲ್ ಗುಂಡಪ್ಪನ ಮಕ್ಕಳು ಎಮ್ ಆರ್ ಶ್ರೀನಿವಾಸ ಅವರ ಕಾಲದಲ್ಲಿ ಗೋಕುಲ ನಿರ್ಗಮನ ಬಂದ ಹೊಸದರಲ್ಲಿ ಅದನ್ನು ಅಭ್ಯಾಸ ಮಾಡಿ ಪರಿಷತ್ತಲ್ಲಿ ಪ್ರತಿದಿನವೂ ಸಂಜೆ ನಾಲ್ಕರಿಂದ ಐದರಿಂದ ಆರವರೆಗೆ ಹಾಡ್ತಿದ್ರು ಅದರಿಂದ ಅಲ್ಲಿ ಕೇಳ್ತಿದ್ದ ಆಗಿನ ಪರಿಷತ್ತು ಈಗಿನ ಪರಿಷತ್ತಲ್ಲ ಅದರಿಂದ ಆಗ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಈ ಅದು ಕನ್ನಡ ಪರಿಷತ್ತು ಅದರಿಂದ ಅಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಆ ಪರಿಷತ್ತಲ್ಲಿ ಮಧ್ಯ ಈಗಿರೋ ಹಳೆ ಸಭಾಂಗಣದಲ್ಲಿ ಮಧ್ಯದಲ್ಲಿ ಒಂದು ವೇದಿಕೆ ಹಾಕಿ ಒಂದು ಒಂದಡಿ ಸ್ಕ್ರೀನ್ ಅಡ್ಡ ಇಟ್ಟು ಎಡಗಡೆ ಮಹಿಳೆಯರು ಬಲಗಡೆ ಪುರುಷರು ನೆಲದ ಮೇಲೆ ಕೂತ್ಕೊಂಡು ಜಮಖಾನ ಹಾಸಿದ ಒಳಗೆ ಆ ಕಾರ್ಯಕ್ರಮ ನಡೀತಿತ್ತು ಕುರ್ಚಿ ಬೆಂಚ್ಗಳು ಅಧ್ಯಕ್ಷತೆಗಳು ಏನೂ ಇರಲಿಲ್ಲ ಆದರೆ ಬೆಳಗ್ಗೆ ಈ ಪೂತಿನ ಮನೆಗೆ ಬಂದು ಗೋಕುರ್ ಹಾಡುಗಳನ್ನು ಅಭ್ಯಾಸ ಮಾಡಿದ್ದನ್ನು ಒಪ್ಪಿಸಿ ಪೂತಿನ ಅವರು ಅದನ್ನು ತಿದ್ದಿ ಆ ರಾಗಗಳು ಇದ್ರ ಬಗ್ಗೆ ಎಲ್ಲ ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿ ಸಾಯಂಕಾಲ ಬಂದು ಎಲ್ ಜಿ ಸುಮಿತ್ರಾ ಕಮಲ ವಿಮಲ ಹಾಡ್ತಿದ್ರು ಅನ್ನೋದು ಇಲ್ಲಿ ಗಮನಿಸಬೇಕು ಅವರ ಜೊತೆಯಲ್ಲಿ ಎರಡು ಗಂಟೆ ಮೂರು ಗಂಟೆ ಅವರು ಅದನ್ನು ತಿದ್ದಿ ತೀಡೋ ಅಷ್ಟೊಳಗೆ ಅವ್ರಿಗೂ ಸಾಕಾಗ್ತಿತ್ತು ಇವ್ರಿಗೂ ಸಾಕಾಗ್ತಿತ್ತು ಆಕಾಶವಾಣಿಯಲ್ಲಿ ಅದು ಧ್ವನಿಮುದ್ರಣ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಮಧ್ಯಾಹ್ನ ಹತ್ತು ಹನ್ನೊಂದು ಗಂಟೆಗೆ ಶುರುವಾಗಿದ್ದು ಕ ಧ್ವನಿ ಮುದ್ರಣ ಸಂಜೆ ಐದು ಗಂಟೆ ಆಯಿತು ಮುಗಿಯುವಷ್ಟೊಳಗೆ ಒಂದೊಂದು ಸಲವೂ ಅದಕ್ಕೆ ಪ್ರಸ್ತಾರ ಹಾಕಿದಾಗ ವೀಣಯ್ ದೊರಸಂಗಾರವರು ಇವರು ಅದನ್ನು ನೋಡಿ ಕೇಳಿದಾಗ ಇದು ಹೀಗಲ್ಲ ಈ ಥರ ಭಾವನೆ ಇದೆ ಹೀಗಿದೆ ರಾಗ ಈ ಸ್ವಲ್ಪ ಹೀಗೆ ಆಲೋಪನೆ ಬರಬೇಕು ಗಮಕ ಹೀಗೆ ಬರಬೇಕು ಹೀಗೆ ಬರಬೇಕು ಅಂತ ಇವರು ಹೇಳೋದು ಅವರು ಮತ್ತೆ ಅದನ್ನು ರೂಪಿಸೋದು ತಿರುಗಿ ತಿರುಗಿರು ಹಾಡೋದು ಹೀಗೆ ಸಂಜೆವರೆಗೂ ನಡೀತು ಕೊನೆಗೆ ಹೇಗೋ ಸಂಜೆಗೆ ಮುಗಿಸಿ ಬಂದಾಗ ಅಲ್ಲಿ ಅದರ ಧ್ವನಿ ಮುದ್ರಣ ಮಾಡಿ ವ್ಯವಸ್ಥೆ ಮಾಡಿದವರು ಅದರ ಮೇಲೆ ಕ್ಯಾಸೆಟ್ ಮೇಲೆ ಒಂದು ಚೀಟಿ ಬರೆದಿತ್ತು ಏನು ಅಂದರೆ ಇವತ್ತಿನ ಅತಿಥಿ ದಿವ್ಯ ಭವ್ಯ ಅತಿಥಿ ಆದರೆ ನಮಗಾಯಿತು ತಿಥಿ ಅಂದರೆ ಅವರು ಎಷ್ಟು ಗೋಕುಲ ಗಮನದ ಒಂದೊಂದು ಅಂಶವನ್ನು ರಾಗದಲ್ಲಿ ಭಾವದಲ್ಲಿ ಪದದ ಉಚ್ಚಾರಣೆಯಲ್ಲಿ ಪುತಿನಾರವರು ಗಮನಿಸ್ತಿದ್ರು ಅನ್ನೋದಕ್ಕಾಗಿ ಗಮನಿಸಬೇಕು ಯಾಕೆ ಅವರು ಕೃತಿಗಳೆಲ್ಲ ಕ್ಲಾಸಿಕ್ ಆಗಿದೆ ಶಾಸ್ತ್ರೀಯ ಕೃತಿಗಳಾಗಿವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಲೀಲಾ ಅಶೋಕನ ಕೃಷ್ಣಕರ್ನಾಮೃತವನ್ನು ಕನ್ನಡಕ್ಕೆ ಕೇಳಿಸಬೇಕು ಅಂದರೆ ಎಂಟರ್ದೇ ಬೇಕು ಅದನ್ನು ಕೇವಲ ಬರೀ ಪದಗಳು ಸಾಹಿತ್ಯ ವರ್ಣನೆ ಅಲಂಕಾರ ಛಂದಸ್ಸು ನೋಡಿದ್ರೆ ಸಾಲದು ಅದರ ಆಚೆಗೆ ರಸಾನುಭವದಿಂದ ದಿವ್ಯಾನುಭವದಿಂದ ಅದನ್ನು ಅನುವಾದಿಸುವಂಥ ಸೌಹೃದತೆ ಅನುವಾದಕರಿಗೆ ಇರಬೇಕು ಅನ್ನೋದನ್ನು ಅದು ತೋರಿಸುತ್ತೆ ಉದಾಹರಣೆಗೆ ಭಗವದ್ಗೀತೆ ಕನ್ನಡದಲ್ಲಿ ಸುಮಾರು ಐವತ್ತ ಎರಡಕ್ಕೂ ಹೆಚ್ಚಿನ ಅನುವಾದಗಳಿವೆ ಅದರೊಳಗೆ ವ್ಯಾಸರಾಯರಿಂದ ಹಿಡಿದು ಇವತ್ತಿನವರೆಗೂ ಅನುವಾದಗಳು ದಿನ ಬೆಳಗಾದರೆ ಬರ್ತಾನೆ ಇದೆ ಆದರೆ ಅವೆಲ್ಲದರೊಳಗೆ ಶಿರೋಪ್ರಯವಾಗಿರ್ತಕ್ಕದ್ದು ಅಂದರೆ ಪೂತಿನಾರವರ ಕನ್ನಡ ಭಗವದ್ಗೀತೆ ಕಾರಣ ಏನು ಅಂತಂದರೆ ಸುಮಾರು ಮೂವತ್ತು ನಲವತ್ತು ವರ್ಷ ತಗೊಂಡಿದ್ದಾರೆ ಅದನ್ನು ರಚನೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು ಮೂಲದಲ್ಲಿರುವಂಥ ಏಳ್ನೂರು ಶ್ಲೋಕಗಳ ಸಾವಿರದ ನಾಲ್ನೂರು ಸಾಲುಗಳಲ್ಲೇ ಅನುವಾದ ಆಗಬೇಕು ಅದರ ರೂಪ ಹಾಗೆ ಉಳಿಬೇಕು ಎರಡನೇದು ಅಲ್ಲಿ ಏನೇನು ಅರ್ಥಗಳು ಬರುತ್ತೆ ಎಷ್ಟು ಅರ್ಥಗಳು ಬರುತ್ತೆ ಅಷ್ಟು ಬರಬೇಕು ಅನ್ನೋದು ಅವ್ರ ಹಠ ಛಲ ಅದನ್ನು ಸಾಧಿಸಬೇಕು ಅಂತ ಹೋದರು ಇವತ್ತು ಆ ಗೀತೆ ರಚನೆಯಾಗಿರೋ ರೀತಿಯಲ್ಲಿ ಅದರಲ್ಲಿ ಅಂತರ್ಗತವಾದ ಅಧ್ಯಾತ್ಮದಲ್ಲಿ ತತ್ವದಲ್ಲಿ ದರ್ಶನದಲ್ಲಿ ಸಿದ್ಧಾಂತದಲ್ಲಿ ಸಮುದ್ರದ ಹಾಗಿರೋದರಿಂದ ಜನ ಶಂಕರ ಮಧು ರಾಮಾನುಜರಿಂದ ಹಿಡಿದು ತಿಲಕರು ಗಾಂಧಿ ಅರವಿಂದರು ನಿರಂತರವಾಗಿ ಒಬ್ಬೊಬ್ಬರು ಚಿನ್ಮಯಂದರಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ವ್ಯಾಖ್ಯಾನಗಳನ್ನು ಕೊಡ್ತಾ ಇದ್ದರು ಇನ್ನೂ ಗೀತೆಗೆ ಸಂಪೂರ್ಣ ವ್ಯಾಖ್ಯಾನ ಇಲ್ಲ ಡಿ ವಿ ಜಿಯವರನ್ನು ಒಳಗೊಂಡ್ರು ಇವರಿಗಿಂತ ಅವರ ಮೇಲೂ ಅವರಿಗಿಂತ ಇವ್ರ ಮೇಲೂ ಅಥವಾ ಇವರಿಗಿಂತ ಒಂದೆರಡು ವಿಷಯ ಹೊಸದು ಅವರು ಹೇಳಿದ್ರು ಅವರು ಬಿಟ್ಟು ಇವರು ಹೇಳಿದ್ರು ಒಟ್ಟಿನಲ್ಲೆಲ್ಲರೂ ಅಪರಿಪೂರ್ಣರು ಅನ್ನುವಷ್ಟು ಮಟ್ಟಿಗೆ ಗೀತೆಯ ಸತ್ವ ಅಡಗಿದೆ ಅದು ರೂಪ ಅದರ ಅಂತರ್ಗತ ರಚನೆಗಳು ಅಡಗಿವೆ ಅಂಥ ಒಂದು ಸತ್ವದ ರೀತಿಯಲ್ಲಿ ಅನುವಾದ ಆಗಬೇಕು ಅನ್ನೋದು ಪೂತಿನಾರವರ ಹಾಗೆ ಸುಮಾರು ಮೂವತ್ತು ನಲವತ್ತು ವರ್ಷ ತಗೊಂಡಿದ್ದಾರೆ ಒಂದೊಂದು ಪದರಚನೆಗೆ ಒಂದೊಂದು ಶ್ಲೋಕ ರಚನೆಗೆ ಏಳು ಶ್ಲೋಕದಲ್ಲಿ ಅನುವಾದ ಮಾಡೋದಕ್ಕೆ ಅದು ಲೀಲಾ ಲೀಲಾಶಕ್ನ ಕರುಣ್ ಕೃಷ್ಣ ಕರ್ಣಾಮೃತ ಅಂಥ ಒಂದು ಪರಿಶ್ರಮವನ್ನು ಆಸಕ್ತಿಯನ್ನು ಅಧ್ಯಾತ್ಮ ಸಾಧನೆಯನ್ನು ಲೀಲಾ ವಿನೋದ ವಿಹಾರದ ರಸಿಕತನವನ್ನು ಅಪೇಕ್ಷಿಸುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಅದರೊಳಗೆ ಗೋಕುಲ ಗಮನ ಸ್ವಲ್ಪ ಸಾಕಷ್ಟು ಯಶಸ್ವಿಯಾಗಿದೆ ಅನ್ನೋದನ್ನು ಲೀಲಾ ಅಶೋಕನ ಕೃಷ್ಣ ಕರ್ಣ ಅಮೃತನ ಸಾಮಾನ್ಯವಾಗಿ ಪಾಮರರಿಗೆ ಪಂಡಿತರಿಗೆ ಸಂಗೀತ ಕಲರಿಗೆ ಗೀತಗೋಂದದ ಹಾಗೆ ಯಾಕೆ ಮನಸ್ಸಿನ ಆಕರ್ಷಣೆ ಮಾಡುತ್ತೆ ಅಂದರೆ ಅದನ್ನು ಓದಿ ಹಾಡ್ತಿದ್ದರೆ ಕಿವಿ ನೆಟ್ಗಾಗುತ್ತೆ ನೋಡ್ತಿದ್ರೆ ಮೈ ಮರಿಯುತ್ತೆ ಆ ಗುಣ ಮತ್ತು ಅದನ್ನು ಅರ್ಥ ಮಾಡಿಕೊಂಡವ್ರಿಗೆ ಅನುಭವಿಸಿದವರಿಗೆ ಅವರು ಪರವಶರಾಗಿ ಭಗವತ್ ಸನ್ನಿಧಾನದಲ್ಲೇ ಇದ್ದ ಹಾಗೆ ಭಾಸವಾಗುತ್ತೆ ಈ ಒಂದು ವಿಶಿಷ್ಟ ಅನುಭವ ಈ ಕೃಷ್ಣ ಕರ್ಣಾಮೃತದಿಂದ ಮುಕುಂದ ಮಾಲ ಸ್ತೋತ್ರದಿಂದ ಸಿಗುತ್ತೆ ಆ ಒಂದು ಒಳಗೆ ಗೋಕುಲ ನಿರ್ಗಮನವನ್ನು ನೋಡಬೇಕು ಬರೀ ಪಲ್ಲವಿ ಸಾಲುಗಳನ್ನು ನೋಡಿದ್ರೆ ಸಾಕು ಅದರೊಳಗೆ ಹೇಗೆ ಅವರು ಲೀಲಾಶೋಕನ ಕಣ್ಣು ಕರ್ಣ ಅಮೃತವನ್ನು ಕನ್ನಡದಲ್ಲಿ ತಂದು ನಿಲ್ಲಿಸಿದ್ದಾರೆ ನೋಡಬಹುದು ನಿಲ್ಲಿಸದಿರುವ ವನಮಾಲಿ ಕೊಳಲ ಗಾನವ ನಿಲ್ಲಿಸಿ ನೀ ಕಳೆಯುವುದೆಂತೋ ಭವಭೀತಿಯ ಕೇಶವ ಒಂದೊಂದು ಪಲ್ಲುವಿಗೇನೆ ಒಂದೊಂದು ಗ್ರಂಥವನ್ನು ಬರೆಯುವಷ್ಟು ಲೇಖನ ಬರೆಯುವಷ್ಟು ಭಾವ ವಿಸ್ತಾರ ಇದೆ ಅರ್ಥ ವಿಸ್ತಾರ ಇದೆ ಅನ್ನೋದು ಇಲ್ಲಿ ಗಮನಿಸಬೇಕು ಕೊಳಲನ್ನುವುದು ಗೋವಿಂದ ಮುಪ್ಪಿಗಾಗಲ ಆನಂದ ಮೂಲೋಕವ ನೆಲೆ ಸಾಕಿ ಸಾಧನ ಅದರಿಂದ ಎನ್ನಿಪುದೆನಿಗೀ ವೇಣು ವಾದನ ಎನ್ನಿ ಕೊಳಲಿದು ಕಾಡಿನ ಬಿದಿರು ಈ ಹುಲು ಕಡ್ಡಿಗೆ ಎನಿತೋ ಚದುರು ಇದರಿಂ ನಾನಪ್ಪೆನು ನಾದಮಯ ಈ ಬೃಂದಾವನ ಆನಂದಮಯ ಅದು ಕೃಷ್ಣವಾಣಿ ರಾಧಾವಾಣಿ ಅಲ್ಲ ಕೊಳಲು ಉಲಿವ ಆಲಿಪವು ಎಲ್ಲ ಆದೊಡೆ ಮುರುಳೀಧರ ಕಾಣಲೊಲ್ಲ ನಮ್ಮ ಕಲೆ ಸಾಹಿತ್ಯ ಸಂಗೀತದಲ್ಲಿ ಇರೋ ಪರಿಸ್ಥಿತಿ ಇದು ಕೊಳಲ ಉಲಿವು ಆಲಿಪುವು ಎಲ್ಲ ಆ ದೊಡೆ ಮುರಳೀಧರ ಕಾಣಲು ಅಲ್ಲ ಭಗವತ್ ಸಾಕ್ಷಾತ್ಕಾರ ಆ ದಿವ್ಯಾನುಭವ ನಮಗಾಗ್ತಾ ಇಲ್ಲ ನಮಗೆ ಒಂದು ಧರ್ಮಾನುಭವ ಆಗೋದಕ್ಕಿಂತ ಕಲಾನುಭವ ಆಗೋದಕ್ಕಿಂತ ಚರ್ಮಾನುಭವ ಕರ್ಮಾನುಭವಗಳಾಗುತ್ತೆ ಅನೇಕ ಕಲಾ ಸಾಹಿತ್ಯದ ಪ್ರಕಾರಗಳು ನೋಡಿದಾಗ ಅದು ಅನೇಕ ಕೀರ್ತನೆ ಎಷ್ಟು ಅರ್ಥಪೂರ್ಣವಾಗಿ ನಾಟಕೀಯವಾಗಿ ನೃತ್ಯ ಸಂಗೀತಕ್ಕೆ ಒಳಗಿರುತ್ತೆ ರೂಪಕವಾಗಿ ಬರುತ್ತೆ ಅಂತಂದರೆ ಉದಾಹರಣೆಗೆ ಎಲ್ರಿಗೂ ಗೊತ್ತಿರುವಂಥ ತುಂಬ ಜನಪ್ರಿಯವಾದದ್ದು ಚಲನಚಿತ್ರದಲ್ಲೂ ತಲೆ ಹಾಕಿದಂಥ ಕೀರ್ತನೆ ಅಂದರೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಅಂತ ತ್ವರೆ ತ್ವರೆ ಅನ್ನೋದನ್ನು ದೀರ್ಘ ಎಳೆದು ಅದನ್ನು ಮಂದಿರದಲ್ಲಿ ಹಾಡಿ ಹಾಡಬಾರದ ರೀತಿಲಿರೋದನ್ನು ನಾವು ನೋಡಬಹುದು ತೊಟ್ಟಲಿನ ಹಸಗೂಸ ಮರೆ ಮರೆ ಪಕ್ಕದ ಗಂಡನ ತೊರೆ ತೊರೆ ಬೃಂದಾವನಕ್ಕೆ ತ್ವರೆ ತೊರೆ ಕೇಳೋಕೆ ಚೆನ್ನಾಗಿದೆ ತಕ್ಷಣಕ್ಕೆ ನಮಗೂ ಅರ್ಥವಾಗುತ್ತೆ ಆದರೆ ಅದರಲ್ಲಿರೋದು ಅದೇ ಅರ್ಥವಲ್ಲ ಇನ್ನೇನೋ ಬೇರೆ ಅರ್ಥ ಇದೆ ಅನ್ನೋದು ಗಮನಿಸಬೇಕಾದಂಥ ವಿಷಯ ಮುತ್ತಿನ ಕುಪ್ಪಸ ಹರಳೋಲೆ ಮಲ್ಲಿಗೆ ಜಾಜಿ ಮುಡಿಮಾಲೆ ಹೆಜ್ಜೆಯ ನೇವರ ಗೆಜ್ಜೆಯ ಪಿಲ್ಲಿ ಮರತೇ ಬಂದೆವು ಮನೆಯಲ್ಲೇ ಸಖಿ ಅದು ದೃಶ್ಯಕಾವ್ಯ ಇದು ಶ್ರವ್ಯಕಾವ್ಯ ಅಲ್ಲ ಅದನ್ನು ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಬೇಕು ಮುತ್ತಿನ ಕುಪ್ಪಸ ಹರಳೋಲೆ ಇಲ್ಲ ಮಲ್ಲಿಗೆ ಜಾಜಿ ಮುಡಿಮಾಲೆ ಇಲ್ಲ ಹೆಜ್ಜೆಯ ನೇವರ ಗೆಜ್ಜೆಯ ಪಿಲ್ಲಿ ಇಲ್ಲ ಯಾಕಿಲ್ಲ ಅಂದ್ರೆ ಮರತೆ ಬಂದೆವು ಮನೆಯಲ್ಲೇ ಸಖಿ ಅದಿಲ್ಲದೆ ಇರುವಂತಹ ದೃಶ್ಯವನ್ನ ಆ ವೇಷವನ್ನ ಭೂಷಣವನ್ನ ಆ ಒಂದು ಪರವಶತಿಯನ್ನ ಆ ಭಾವ ತಾದಾತ್ಮತೆಯನ್ನು ನಾವು ಊಹಿಸಿಕೊಂಡಾಗ ಎಂಥ ಬೃಂದಾವನದ ಸುಂದರ ಆನಂದದ ಪರವಶದ ದೃಶ್ಯವನ್ನ ಗಮನಿಸ್ತೀವಿ ಲೌಕಿಕದಲ್ಲಿ ಕೂಡ ಅಲೌಕಿಕತೆ ಹೇಗೆ ಮೂಡಿ ಬಂದಿದೆ ಅಂದರೆ ಹೊತ್ತಾರೆ ಹೊರಗೆಲಸ ಮಿಕ್ಕಾರೆ ಮಿಗಲಿ ಮಿಕ್ಕಾದ ನೆರೆಹೊರೆ ನಕ್ಕಾರೆ ನಗಲಿ ಬೃಂದಾವನದಳು ಆಲಿಸಿಗೋ ಮುರುಳಿ ಇದು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ಸಾಮೂಹಿಕ ಗೀತಿಯಾಗಿ ವೃಂದ ಗೀತಿಯಾಗಿದ್ದೇ ಹೊರತು ಒಬ್ಬರೇ ಹಾಡೋದಲ್ಲ ಅದರಿಂದ ಕೃಷ್ಣನ ನೋಡೋದಕ್ಕೆ ಹೊರಟವರು ಮನೆ ಬಿಟ್ಟವರು ಹೇಗೆ ಹೇಗೆ ಯಾವ್ಯಾವ ಭಾವಗಳಲ್ಲಿ ಯಾವ್ಯಾವ ವೇಷಗಳಲ್ಲಿ ಯಾವ ಸ್ಥಿತಿಗಳಲ್ಲಿ ಸನ್ನಿವೇಶಗಳಲ್ಲಿ ಅಶ್ವಘೋಷದಲ್ಲಿ ಬುದ್ಧನನ್ನು ನೋಡೋದಕ್ಕೆ ಜನ ಹೇಗೆ ನೆರೆದರು ಅನ್ನೋದನ್ನು ಬಹಳ ಸುಂದರವಾದ ಒಂದು ಸನ್ನಿವೇಶನ ಚಿತ್ರಿಸ್ತಾನೆ ಅಶ್ವಘೋಷನ ಕಾವ್ಯದಲ್ಲಿ ಆದರೆ ಬುದ್ಧ ಚರಿತ್ರದಲ್ಲಿ ಅದನ್ನು ನೆನಪು ತರುವಂಥದ್ದು ಪೂರ್ತಿನ ಅವರು ಅವುಗಳನ್ನ ಓದಿದ್ರು ಆದ್ದರಿಂದ ಲೀಲಾಶುಕನ ಒಂದು ಕರ್ ಕೃಷ್ಣಕರ್ಣಾಮೃತದ ಸೊಗಸನ್ನು ಶ್ರವ್ಯ ಮತ್ತು ದೃಶ್ಯ ಕಾವ್ಯದ ಚಿತ್ರಣಗಳನ್ನು ತಂದಿರೋದ್ರೊಳಗೆ ಪೂತಿನ ಸಾಕಷ್ಟು ಯಶಸ್ವಿಯಾಗಿದ್ದಾರೆ ಅನುವಾದ ಮಾಡದೇ ಇದ್ದರೂ ಕೂಡ ಅನ್ನೋದು ಇಲ್ಲಿ ಗಮನಿಸ್ಬೇಕಾದಂಥ ಒಂದು ಅಂಶ ಇನ್ನು ಮಕ್ಕಳಿಗಾಗಿ ರಚನೆ ಮಾಡಿದವರು ಕೃಷ್ಣಕರ್ಣಾಮೃತದಂಥ ಗಹನವಾದಂಥ ಕಲಾ ಕಲೆಗೆ ಸಾಹಿತ್ಯಕ್ಕೆ ಮೀಸಲಾದಂಥ ಕೃತಿಯನ್ನು ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತಿಳಿಸೋದು ಹೇಗೆ ಅಂತ ಅಂದಾಗ ಅಂಥ ಯಶಸ್ವಿ ಪ್ರಯತ್ನ ಮಾಡಿದವರು ಜಿ ಪಿ ರಾಜರತ್ನಂ ಅವರು ಜಿ ಪಿ ರಾಜರತ್ನಂನವರು ಮಕ್ಕಳ ಹೃದಯವನ್ನು ತಿಳಿದವರು ಮಕ್ಕಳ ಜೊತೆಯಲ್ಲೇ ಆಟ ಪಾಠಗಳನ್ನು ಆಡಿ ಅನುಭವ ಪಡೆದವರು ನಿಜವಾದ ಅರ್ಥದಲ್ಲಿ ಮಕ್ಕಳ ಸಾಹಿತಿ ನಮ್ಮಲ್ಲಿ ಮಕ್ಕಳ ಸಾಹಿತ್ಯ ರಚಿಸಿದವರೆಲ್ಲ ಮಕ್ಕಳ ಸಾಹಿತಿಗಳಲ್ಲ ಎಷ್ಟೋ ಜನ ಚಕ್ಕಳ ಸಾಹಿತಿಗಳು ಆದ್ದರಿಂದ ಮಕ್ಕಳನ್ನು ಮನೆಯೊಳಗೆ ಮಕ್ಕಳನ್ನ ನೆಟ್ಟಿಗೆ ನೋಡ್ಕೊಳ್ಳದೆ ಇರೋರೆಲ್ಲ ಮಕ್ಕಳ ಸಾಹಿತ್ಯ ಬರೆದಿದ್ದಾರೆ ದೊಡ್ಡ ದೊಡ್ಡ ಮಹಾನುಭಾವರಿದ್ದಾರೆ ಆದರೆ ನಿಜವಾಗಿ ತಾಯಿ ತಂದೆಗಳಿಗೆ ಪೋಷಕರಿಗಿಂತ ಹೆಚ್ಚಾಗಿ ಶಿಕ್ಷಕರಿಗಿಂತ ಹೆಚ್ಚಾಗಿ ಮಕ್ಕಳನ್ನು ತಮ್ಮ ಬದುಕಿನ ಅವಿಭಾಜ್ಯಾಂಗವಾಗಿ ಭಾವಿಸಿ ಆಟಪಾಠಗಳನ್ನು ಆಡಿ ನೋಡಿ ಅವುಗಳಲ್ಲಿ ಮಕ್ಕಳ ಹೃದಯವನ್ನು ಅರ್ಥ ಮಾಡಿಕೊಂಡು ಅವರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ಭಾವವನ್ನು ಅರ್ಥ ಮಾಡಿಕೊಂಡು ಅವರ ಅನುಭವವನ್ನು ತಿಳ್ಕೊಂಡು ಅವರ ಕಲ್ಪನಾ ಶಕ್ತಿಯನ್ನು ಊಹಿಸಿಕೊಂಡು ಬರದಂತಹ ಅವರು ಕೆಲವೇ ಜನ ಕನ್ನಡದಲ್ಲಿ ಪಂಜೆ ಮಂಗೇಶ್ ರಾವ್ ಹೊಯ್ಸಳ ಜಿ ಪಿ ರಾಜರತ್ನಂ ದೇವು ಮಲ್ಲದಂಥ ಎಣಿಸುವಂಥ ಎ ಟಿ ಎಂ ಆರ್ ಸ್ವಾಮಿ ಹೀಗೊಂದು ಹತ್ತು ಹನ್ನೆರಡು ಜನರ ಹೆಸರು ಹೇಳಬಹುದು ಉಳಿದವರು ಅವರ ಸಮಾನ ತೂಗೋದು ಸ್ವಲ್ಪ ಕಷ್ಟ ಅದರಿಂದ ರಾಜರತ್ನಂ ಮೂರು ಬಗೆಯ ಒಳಗಡೆ ಇದನ್ನು ಕೊಟ್ಟಿದ್ದಾರೆ ಅದರಿಂದ ಕನ್ನಡದಲ್ಲಿ ಉಳಿದವರು ಒಂದೊಂದು ಬಗೆಯಲ್ಲಿ ಕೊಟ್ಟರೆ ಅವರು ಮೂರು ನಾಲ್ಕು ಬಗೆಗಳಲ್ಲಿ ಕೃಷ್ಣ ಕರ್ಣಾಮೃತವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಅವರು ಎರಡು ಗ್ರಂಥಗಳಲ್ಲಿ ಒಂದು ಕಸ್ತೂರಿ ತಿಲಕ ಅಂತ ಒಂದು ಗ್ರಂಥ ಮುದ್ದು ಕೃಷ್ಣ ಅಂತ ಒಂದು ಎರಡು ಮಕ್ಕಳ ಗ್ರಂಥದಲ್ಲಿ ಇದನ್ನು ಸುಮಾರು ಐವತ್ತೊಂದು ಪದ್ಯಗಳನ್ನು ಅವರು ಅನುವಾದ ಮಾಡಿದ್ದಾರೆ ಮೂಲ ಪದ್ಯ ಅನ್ವಯಾರ್ಥ ತಾತ್ಪರ್ಯ ಇದರ ಮೂಲಕ ಒಂದು ಕಸ್ತೂರಿ ತಿಲಕದಲ್ಲಿ ಕೊಟ್ಟಿದ್ದಾರೆ ಅದನ್ನು ಕಥನ ಕವನವನ್ನಾಗಿ ಮಾಡಿ ಮಕ್ಕಳಿಗೆ ಪದ್ಯದ ರೂಪದಲ್ಲಿ ಕಥೆ ಹೇಳುವ ರೀತಿಯಲ್ಲಿ ಒಂದು ಐದು ಪದ್ಯಗಳನ್ನು ಅನುವಾದ ಮಾಡಿ ಅವರು ಕೊಟ್ಟಿರೋದನ್ನು ನೋಡಬಹುದು ಆದ್ದರಿಂದ ಈ ಒಂದು ಮುದ್ದು ಕೃಷ್ಣ ಗ್ರಂಥದಲ್ಲಿ ಗಣಪತಿ ಬಗ್ಗೆ ಅದೇ ರೀತಿ ರಚನೆ ಮಾಡಿಕೊಟ್ಟಿರೋದನ್ನು ಈ ಎರಡು ಮಕ್ಕಳ ಪುಸ್ತಕದಲ್ಲಿ ನಾವು ನೋಡಬೇಕು ಮೂರು ಆಶ್ವಾಸಗಳಲ್ಲಿ ಮುನ್ನೂರ ಇಪ್ಪತ್ತೆಂಟು ಶ್ಲೋಕಗಳಲ್ಲಿ ಐವತ್ತೊಂದು ಶ್ಲೋಕಗಳನ್ನು ಆರಿಸಿ ಅವರದೇ ಆದ ಒಂದು ಕ್ರಮದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಅವರು ಮಾತನ್ನು ಯಾವುದೇ ಮಾತು ಆ ಬಗ್ಗೆ ಹೇಳಿರೋದನ್ನು ನೋಡಬೇಕು ಸಂಸ್ಕೃತದ ಪರಿಚಯ ಅಷ್ಟಾಗಿ ಇಲ್ಲದವರಿಗೂ ತಿಳಿಯಬೇಕೆಂಬ ಉದ್ದೇಶದಿಂದ ಶ್ಲೋಕಗಳ ಕೆಳಗೆ ಗದ್ಯಾನವಾದವನ್ನು ಕೊಟ್ಟಿದ್ದೇನೆ ಈ ಕನ್ನಡದ ಮೂಲಕ ಮೂಲ ಸಂಸ್ಕೃತವನ್ನು ಮುಟ್ಟಲು ಅನುಕೂಲವಾಗುವಂತೆ ಆಯಾ ಕನ್ನಡದ ಖಂಡದ ಹಿಂದೆ ಮೂಲ ಸಂಸ್ಕೃತವನ್ನು ಸಂಧಿ ಬಿಡಿಸಿ ಆವರಣದಲ್ಲಿ ಕೊಟ್ಟಿದೆ ಪ್ರತ್ಯಯಕ್ಕೆ ಪ್ರತ್ಯಯ ಇಲ್ಲಿ ಹಲವು ಕಡೆ ದೊರಕದೇ ಇದ್ದರೂ ತಾಳ್ಮೆಯಿಂದ ಸಾವಧಾನವಾಗಿ ಇದರ ಉಪಯೋಗ ಪಡೆದರೆ ಮೂಲವನ್ನು ಹೇಳಿಕೊಂಡಾಗ ಕಿವಿಗೂ ಹಿತವಾಗಿರುತ್ತದೆ ಹೃದಯಕ್ಕೂ ತಂಪಾಗಿರುತ್ತದೆ ಮುದ್ದು ಕೃಷ್ಣ ಪುಸ್ತಕದಲ್ಲಿ ಶ್ಲೋಕ ತಾತ್ಪರ್ಯ ಕಥನ ಕವನದ ಮಾದರಿಯಲ್ಲಿ ಕೊಟ್ಟಿದೆ ಈ ಶ್ಲೋಕಗಳನ್ನು ಒಟ್ಟಿಗೆ ಒಂದೇ ಬಾರಿ ಓದಿ ಮುಗಿಸಿ ಹಾಕಿದರೆ ರಸ ದೊರಕುವುದಿಲ್ಲ ಅದರ ಬದಲು ಒಂದೊಂದು ಶ್ಲೋಕವನ್ನು ಆರಿಸಿಕೊಂಡು ಅದರ ಸುತ್ತ ಚಿತ್ತವನ್ನು ಓಡಿ ಆಡಿಸಿದರೆ ರಸ ನಿರಂತರವಾಗಿ ಉಕ್ಕುತ್ತದೆ ಅನ್ನುವ ಮಾತನ್ನು ಇಲ್ಲಿ ಗಮನಿಸಬೇಕಾದ್ದು ಅದರಿಂದ ರಾಜರತ್ನಂ ಅದನ್ನು ಎಷ್ಟರ ಮಟ್ಟಿಗೆ ಅವರು ಮಕ್ಕಳ ಮೇಲೆ ಮಕ್ಕಳಿಗೆ ಕಥೆ ಹೇಳೋದ್ರೊಳಗೆ ಆಸಕ್ತಿ ಇದಿತ್ತು ಅಂತಂದರೆ ಒಂದು ವಿಶಿಷ್ಟ ಉದಾಹರಣೆಯನ್ನು ಕೊಡಬಹುದು ಸಾವಿರದ ಎಪ್ಪತ್ತೊಂಬತ್ತು ಸುಮಾರಲ್ಲಿ ಧರ್ಮಸ್ಥಳದಲ್ಲಿ ಗೋಪಾಲಕೃಷ್ಣ ಅಡಗರ ಅಧ್ಯಕ್ಷದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಅಲ್ಲಿ ಮಕ್ಕಳ ಸಾಹಿತ್ಯ ಗೋಷ್ಠಿಗೆ ಜಿ ಪಿ ರಾಜರತ್ನಂ ಬಂದಿದ್ದರು ಅವರು ಬಂದಾಗ ಶುಕ್ರವಾರ ಶನಿವಾರ ಆ ಸಭೆ ಮುಗಿದಾಗ ಸೋಮವಾರ ಅವರು ಕಾಸರಗೋಡಲ್ಲಿ ಕೈಯಾರ ಕಿನ್ನಣ್ಣರೆಯವರು ಏರ್ಪಡಿಸಿದ ಯುವಜನ ಸಮ್ಮೇಳನದಲ್ಲಿ ಅಧ್ಯಕ್ಷತೆಗೆ ಭಾಗವಹಿಸಬೇಕಾಗಿತ್ತು ಆದರೆ ಅವರು ಶನಿವಾರವೇ ಹೆಗ್ಗಡೆಯವ್ರಿಗೆ ಹೇಳಿ ನನಗೊಂದು ಕಾರ್ ಮಾಡಿಕೊಡಿ ನಾನು ಇವತ್ತೇ ಹೋಗಬೇಕು ಇವ ಶನಿವಾರ ಇವತ್ತು ರಾತ್ರಿ ನಾ ಮನೇಲಿರಬೇಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಮಕ್ಕಳಿಗೆ ನಾನು ಕತೆ ಹೇಳಬೇಕು ಅಂದರು ಕೈಯಾರ ಕಿನ್ನಣ್ಣರೈ ಅಥವಾ ಮೇಲೆ ಬಂದವರು ಅವರು ಹೇಳಿದರು ರಾಜರತ್ನಂ ಅವರೇ ಮಕ್ಕಳಿಗೆ ಕತೆ ನಾಳೆ ಹೇಳಿದ್ರೆ ಮತ್ತು ಇನ್ನೊಂದು ದಿನ ದಿನ ಪ್ರತಿವಾರವೂ ಹೇಳ್ತಿದ್ದೀರಾ ನೀವು ಈ ವಾರದ ಬದಲು ಮುಂದಿನ ವಾರ ಇವತ್ತು ಹೇಳಬೇಕಾ ಕತೆ ಏನು ದೊಡ್ಡದಿಲ್ಲ ಆದರೆ ಇಲ್ಲಿ ಕಾಸರಗೋಡು ಗಡಿ ಪ್ರದೇಶದಲ್ಲಿ ಯುವಜನರು ಸೇರಿದ್ದಾರೆ ಈ ಜನ ನಿಮ್ಮನ್ನು ನೋಡು ಅಪೇಕ್ಷೆ ಪಟ್ಟಿದ್ದಾರೆ ಸಾವಿರಾರು ಜನ ಮೊದಲಿಂದ ಮಾಡಿದ್ದೀವಿ ದಯವಿಟ್ಟು ಬಂದು ಹೋಗಿ ಅಂತ ಅವರು ಹಾನ ಮುಂದಿಟ್ರು ರಾಜರತ್ನಂ ಒಂದೇ ಮಾತು ಹೇಳಿದ್ರು ನನಗೆ ಮಕ್ಕಳು ಬಹಳ ಮುಖ್ಯ ಉಳಿದವರು ಆಮೇಲೆ ಅಂತ ಒಂದೇ ಮಾತನ್ನು ಹೇಳಿದ್ರು ಹೇಳಿ ಶನಿವಾರ ಮಧ್ಯಾಹ್ನ ಅವರು ಹೊರಟರು ರಾತ್ರಿ ಬೆಂಗಳೂರು ಸೇರಿದ್ರು ಭಾನುವಾರ ಬೆಳಗ್ಗೆ ಮಕ್ಕಳಿಗೆ ಕತೆ ಹೇಳಿದ್ರು ಸೋಮವಾರ ಮಂಗಳವಾರದಲ್ಲಿ ತೀರ್ಕೊಂಡ್ರು ಅವರು ಅವರು ಬದಲಾಗಿ ಆ ಕಾರ್ಯಕ್ರಮದಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸಿದ ನಾನು ಅವರ ಪರವಾಗಿ ನನಗೆ ಹಾಕಿದ ಹಾರವನ್ನು ಅವರಿಗೆ ಬಂದು ಅವರ ಜಡಜ ಶರೀರಕ್ಕೆ ಅರ್ಪಿಸಿ ಬಂದೆ ನಾನು ಅದನ್ನು ಈ ಹೊತ್ತು ಆ ಮಕ್ಕಳ ಮೇಲೆ ಅಂಥ ಒಂದು ಆಸಕ್ತಿ ಶ್ರದ್ಧೆ ಎಂಥ ದೊಡ್ಡ ಕಾರ್ಯಕ್ರಮ ಏನೇ ಇದ್ದರೂ ಮಕ್ಕಳು ಮೊದಲು ಅಂತ ಮಕ್ಕಳಿಗಾಗಿ ಜೀವತೆತ್ತವರು ಮಕ್ಕಳಿಗಾಗಿ ಬದುಕುಸ್ದವರು ಅದರಿಂದ ಅವರು ಮಕ್ಕಳಿಗೆ ಅವರು ಸಾಹಿತ್ಯದ ವಯ್ಯು ಅಂಥವ್ರಿಗೆ ಭಾಳ ಕಡಿಮೆ ಜನ ಉದಾಹರಣೆಗೆ ದೇವಡು ನರಸಿಂಹಶಾಸ್ತ್ರಿಗಳು ಮಕ್ಕಳಿಗೆ ಕತೆ ಹೇಳುವಾಗ ಕನ್ನಡದಲ್ಲಿ ಮೊದಲ ಬಾರಿಗೆ ದೇಶಾಂತರ ಕಥೆಗಳು ದೇಶ ವಿದೇಶಗಳ ಕಥೆಗಳನ್ನು ಕನ್ನಡಕ್ಕೆ ತಂದವರು ಮಕ್ಕಳಿಗಾಗಿ ತಂದವರು ಅದ್ರ ಮುಂಚೆ ಬೇರೆಯವರಿಗಾಗಿ ತಂದದ್ದು ದೇಶ ವಿದೇಶಗಳ ಕಥೆಗಳನ್ನ ರಾಮಾನುಜನ್ಗರ ಕಾಲದಲ್ಲಿ ಹತ್ತೊಂಬತ್ತು ಶತಮಾನ ನಾವು ನೋಡಬಹುದು ಅದನ್ನೇನು ಮಾಡಿದ್ರು ಬರೆದ ಮೇಲೆ ಸುಮ್ಮನೆ ಪ್ರಕಟಿಸಲಿಲ್ಲ ಅದನ್ನು ಮಕ್ಕಳನ್ನು ಕೂಡಿಸ್ಕೊಂಡು ಶಂಕರಪುರದಲ್ಲಿ ಅವರ ಮನೆ ಒಳಗಡೆ ಶಂಕರ ಮಠದ ಎದುರುಗಡೆ ಹಳೆಯ ಮನೆ ಒಳಗಡೆ ಎಲ್ರಿಗೂ ಆ ಕಥೆ ಹೇಳಿ ಅದರ ಭಾಷೆ ತಿದ್ದಿ ಅದರಿಂದ ಪದಗಳನ್ನು ತಿದ್ದಿ ಅರ್ಥವಾಯ್ತ ಅಂತ ಕೇಳಿ ಪ್ರಕಟಿಸಿದ ಪುಸ್ತಕ ದೇಶಾಂತರ ಕಥೆಗಳು ಆರ್ ಕೃಷ್ಣಶಾಸ್ತ್ರಿಗಳು ನಿರ್ಮಲ ಭಾರತಿ ಇಂಥ ವಚನ ಭಾರತವನ್ನು ಅವರ ಮೊಮ್ಮಕ್ಕಳಿಗೆ ಹೇಳೋದಕ್ಕೆ ಬರದ ಸಂದರ್ಭದಲ್ಲಿ ಅನುಸರಿಸಿದ ಮಾರ್ಗವೂ ಅದೇನೇ ಅದರಿಂದ ಮಕ್ಕಳಿಗಾಗಿ ಬರೆಯುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಕೂತು ಬರೆಯುವ ಕೆಲಸ ಅಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಲೀಲಾಶಕನ ಕೃಷ್ಣಕರ್ಣಾಮೃತವನ್ನು ರಾಜರತ್ನಂ ಮಕ್ಕಳಿಗಾಗಿ ಅಳವಡಿಸಿದ್ದಾರೆ ಅನ್ನೋದು ಎಷ್ಟು ದೊಡ್ಡ ಸಾಹಸ ಎಷ್ಟು ದೊಡ್ಡ ಪ್ರತಿಭೆ ಬೇಕದಕ್ಕೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾದ್ದು ಬಹಳ ಮುಖ್ಯ ರಾಜರತ್ನಂ ಅವರು ಕೃಷ್ಣಕರ್ಣಾಮೃತವನ್ನು ಮಕ್ಕಳಿಗೆ ಹೇಗೆ ರೂಪ ತಲುಪಿಸಿದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಕೊಡಬಹುದು ಹತ್ತಾರು ಉದಾಹರಣೆಗಳಿದ್ದರು ಕಾಲಿಂದಿ ಪುಲಿನೋದರೇಶು ಮುಸಲಿ ಯಾವತ್ತು ಗತಮ್ಮಂಥ ಒಂದು ಪ್ರಸಂಗ ಬಲರಾಮ ಕಾಳೇ ನದಿ ದಡಕ್ಕೆ ಮರಳಿನ ಆಟಕ್ಕೆ ಹೋಗಿದ್ದಾನೆ ಅವನು ಬರೋ ಅಷ್ಟರಲ್ಲಿ ಹಾಲು ಕುಡಿ ನೀನು ಜುಟ್ಟು ಬೆಳೆಯುತ್ತೆ ಕುಡಿದು ಜುಟ್ಟು ಬೆಳೆಸ್ಕೋ ಅನ್ ಅಂತ ಹೇಳಿದಾಗ ಅವನು ಹಾಲು ಕುಡಿದು ಜುಟ್ಟು ಮುಟ್ಟು ನೋಡಿಕೊಂಡು ಎಲ್ಲಿ ಬೆಳೀತು ಅಂತ ಕೇಳಿದಾಗ ಅಂಥ ಕೃಷ್ಣ ಕಾಪಾಡಲಿ ಅನ್ನೋವಂಥ ಭಾವ ಇರೋವಂಥ ಆ ಪದ್ಯವನ್ನು ಅವರು ಹೇಗೆ ಸೊಗಸಾದ ಕಥನಕವನ ಮಾಡಿ ಲೀಲಾಶಕನ್ನು ಸಣ್ಣ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸಿದ್ದಾರೆ ಅನ್ನೋದು ಗಮನಿಸಬೇಕು ಹಾಲು ಕುಡಿಯಲು ಏನಿಷ್ಟೋ ತಂಟೆ ಮಗು ಕುಡಿಯಿಂದ ಹಠ ಮಾಡ್ತಿದ್ದಾನೆ ಕುಡಿಯೋಲ್ಲ ಅಂತ ಕುಡಿ ಕುಡಿ ಕೃಷ್ಣ ಬೇಗ ಕುಡಿ ಕುಡಿದರೆ ಇದಕ್ಕೋ ನಿನಗೆ ಒಳ್ಳೆ ಬಟ್ಟೆ ಉಡಿಸಿ ಮಿರುಗುವ ಆಭರಣ ತೊಡಿಸಿ ಹೂವು ಹಗುರ ಹೊಸ ಕೊಳಲು ತರಿಸಿ ಕೊಡಿಸಿ ಕಳಿಸುವೇನು ನವಿಲುಗರಿ ಮುಡಿಸಿ ಅಂತ ಆಸೆಯನ್ನು ತೋರಿಸಿದಾಗ ಕೃಷ್ಣನ ಅದಕ್ಕೆ ತಲೆ ಕೊಡುಗಿ ಕೇಳಿದ ಹೇಳು ಅಮ್ಮ ನೀ ತುಂಬ ಬುದ್ಧಿವಂತೆ ಹೇಳು ಕುಡಿದರೆ ನನಗೇನು ಲಾಭ ಹೇಳು ಕುಡಿದರೆ ನನಗೇನು ಸಿದ್ಧಿ ಹೇಳು ಅಂದಾಗ ಅಮ್ಮ ಯಶೋಧ ಹೇಳಿದ್ಲು ಮರದ ಮೇಲುಗಡೆ ಚಿಗುರು ಮೊಳೆಯುವುದು ನೀರು ಹೀರಿದರೆ ತಾಯಿ ಬೇರು ನಿನಗೆ ಬೆಳೆಯುವುದು ತಲೆ ಕೂದಲು ಹಾಲು ಹೀರಿದರೆ ಮೊಳ ಮೂರು ಅದನ್ನು ಕೇಳಿ ಅವನಿಗೆ ಬಹಳ ಖುಷಿಯಾಗೋಯಿತು ಹಾಂ ಹಾಗ ಅಂದಿದ್ದು ಕೃಷ್ಣ ಗಬಗಬ ಗಬಗಬ ತಾ ಹೀರಿದ ಕುಡಿದನು ಒಂದೇ ಗುಟುಕು ಅಗಸ್ತ್ಯ ಆಪೋಷಣ ತಗೊಂಡಾಗೆ ಸ ಒಂದೇ ಉಸಿರಿಗೆ ಕುಡಿದನಂತೆ ಆಗ ಮುಖದ ಮುಂದೆ ತಲೆಗೂದಲು ಹಿಡಿದು ಅಳದರೆ ಮೊದಲಿನಂತೆ ಮೋಟಕು ಅದಷ್ಟೇ ಇತ್ತು ಏನೂ ಆಗಲಿಲ್ಲ ತಾಯಿ ಪಕ 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 ನಕ್ಕು ನಲಿದಳು ಕೃಷ್ಣನ ಬಾಲಕನನ್ನು ಮುದ್ದಾಡಿ ಕೃಷ್ಣ ತಾನೂ ಅವಳನ್ನು ನಗಸಿದನು ಹಾಲು ಕುಡಿಯಲಿಕ್ಕೆ ಒದ್ದಾಡಿ ಆ ನಿರೂಪಣಾ ವೈಖರಿಯಲ್ಲಿ ಲೀಲಾಶುಕನ ಅಂತರಂಗವನ್ನು ಅವನ ಅಂತರ್ ಸೊಗಸನ್ನು ಹೇಗೆ ತಂದಿದ್ದಾರೆ ರಾಜರತ್ನಂ ಅನ್ನೋದು ನೋಡಬೇಕು ಈ ದೃಷ್ಟಿಯೊಳಗೆ ರಾಜರತ್ನಮ್ಮವರ ಒಂದು ಆದರೆ ಅದನ್ನು ಲೀಲಾಶುಕನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯುವಕರಿಗೆ ಕೊಡೋದ್ರೊಳಗೆ ಅವರು ಬೇರೆ ಮಾರ್ಗನ ಅನುಸರಿಸಿದ್ದಾರೆ ಕಸ್ತೂರಿ ತಿಲಕ ಕೃತಿಯನ್ನು ಐವತ್ತೊಂದು ಪದ್ಯಗಳ ಅನುವಾದವನ್ನು ಅವರು ಮಾಡುವಾಗ ಅದು ಕೊಟ್ಟಿದ್ದು ಡಾಕ್ಟರ್ ಆರ್ ಶಿವರಾಮ್ ಹಾಸ್ಯ ಸಾಹಿತಿ ವೈದ್ಯ ಅವರ ಮಗಳು ಮದುವೆ ಆದಾಗ ಆ ಮದುವೆಗೆ ಕಾಣಿಕೆಯಾಗಿ ಇದನ್ನು ಅನುವಾದ ಮಾಡಿ ಕಸ್ತೂರಿ ತಿಲಕ ಗ್ರಂಥವನ್ನು ಕೊಟ್ಟರು ಆ ವಧುವರರು ಕೊಡುವಾಗ ಹದಿವಯಸ್ಕರು ಟೀನೇಜರ್ಸ್ ಅಂಥವರಿಗೆ ಆ ಮಟ್ಟದಲ್ಲಿ ಅನುಕೂಲವಾಗುವ ಹಾಗೆ ಮೂಲದ ಮಾತುಗಳನ್ನು ಅನುವಾದ ಮಾಡಿ ಅನ್ವಯ ಮಾಡಿ ಅದಕ್ಕೆ ತಾತ್ಪರ್ಯ ಕೊಟ್ಟು ಅನುವಾದವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ಅದನ್ನು ಒಂದು ಇಂಥ ಅದನ್ನು ಅನುವಾದ ಮಾಡುವಾಗ ಅವರು ಅದನ್ನು ಕಥನಕಮನವಾಗಿ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನೋಡೋ ಮುಂಚೆ ಇನ್ನೊಂದು ಮಾತನ್ನು ಹೇಳಬೇಕು ಈ ಕ ಅವರು ರಾಜರತ್ನಂ ಕೇವಲ ಮಕ್ಕಳನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೃಷ್ಣನ ತುಂಟಾಟಗಳನ್ನಷ್ಟೇ ಚಿತ್ರಿಸಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ ಪೂತಿನಿಯನ್ನು ಕೊಂದದ್ದು ಶಕಟಾಸುರನ್ನು ಒದ್ದು ಒದ್ದಿದ್ದು ತೃಣಾವರ್ತ ರಾಕ್ಷಸನ ಕೊಂದದ್ದು ವತ್ಸದ ವತ್ಸ ವತ್ಸಾಸುರ ಬಗಾಸುರ ಆಘಾಸುರ ದೇವಕಾಸುರ ಮೊದಲು ಸಂಹಾರ ಮಾಡಿದ್ದು ಬಾಯಿ ತೆರೆದು ಬಾಯಿ ವಿಶ್ವರೂಪ ತೋರಿದ್ದು ಕಾಳಿಂಗ ಮರ್ದನ ಇಂಥದ್ದು ಬೆಣ್ಣೆ ಕದ್ದದ್ದು ಇವುಗಳನ್ನೆಲ್ಲ ಬೇಕಾದಷ್ಟು ಗೋಪಿಯರನ್ನು ಕಾಡಿದ್ದು ಇವುಗಳನ್ನೇ ಕುರಿತು ಬರೆದರೆ ಆ ಭಾಗವೇ ಇಲ್ಲಿ ಬಹಳ ಮುಖ್ಯವಾದ್ದು ಒಂದು ರೀತಿಯಲ್ಲಿ ಹೇಳಿದರೆ ನರ್ಸರಿ ಪ್ರೈಮರಿ ಮಕ್ಕಳಿಗೆ ಲೀಲಾಶೋಕನನ್ನು ರಾಜರತ್ನ ಮುಟ್ಟಿಸಿದ್ದಾರೆ ಆದ್ದರಿಂದ ಹೈಸ್ಕೂಲು ಕಾಲೇಜಿಗೆ ಪಠ್ಯವಾಗುವ ಮಟ್ಟದಲ್ಲಿ ಪೂರ್ತಿನ ಮುಟ್ಟಿಸಿದ್ದಾರೆ ಡಿಗ್ರಿ ಲೆವೆಲ್ಗೆ ವರದರಾಜಯ್ಯಂಗಾರರವರು ಎಮ್ ಎ ಬಿ ಎ ಲೆವೆಲ್ಗೆ ಕೊರ್ಗೆ ವರದರಾಜ ವರದರಾಜಯ್ಯಂಗಾರರು ಮುಟ್ಟಿಸಿದ್ದಾರೆ ವಿದ್ವಾಂಸರಿಗೆ ಡಿ ಜಿ ಅವರು ರುದ್ರಭಟ್ಟ ಮುಟ್ಟಿಸಿದ್ದಾರೆ ಲೀಲಾಶಕನ್ನ ಅಂತ ಒಂದೇ ಮಾತಿನಲ್ಲಿ ಹೇಳಬಹುದು ಅವರ ಅನುವಾದದ ಹಿನ್ನೆಲೆಯೊಳಗೆ ಈಗ ಒಂದು ಮಾತನ್ನು ಇಷ್ಟೆಲ್ಲ ಹಿನ್ನೆಲೆಯನ್ನು ಈ ಅನುವಾದಕರ ಬಗ್ಗೆ ಹೇಳಿದ ಮೇಲೆ ಒಂದು ಎರಡು ಮಾದರಿ ನಿದರ್ಶನಗಳನ್ನು ಇಲ್ಲಿ ಕೊಡಬಹುದು ಅವು ಏನು ಅಂತಂದರೆ ಒಂದೇ ಒಂದು ಮೂಲದ ಪದ್ಯವನ್ನು ಈ ವಿವಿಧ ಅನುವಾದಕರು ಹೇಗೆ ಅದನ್ನು ಮುಂದಿಟ್ಟಿದ್ದಾರೆ ಎನ್ನುವುದು ಒಂದು ಲೀಲಾಶುಕನ ಒಂದು ಅನುವಾದ ಕೃಷ್ಣಕರ್ಣಾಮೃತದಲ್ಲಿ ಎರಡು ಮೂರು ಬಗೆಯ ಸಾಹಿತ್ಯ ಕಾಣುತ್ತೇವೆ ಮೊದಲನೇ ಬಗೆಯ ಸಾಹಿತ್ಯ ಅಂದರೆ ಕವನಗಳು ಪ್ರಸಂಗಗಳು ಅದರಿಂದ ಈಗ ಜುಟ್ಟು ಬೆಳೆದ ಹೇಳಿದ ಹಾಗೆ ಒಂದೊಂದು ರಸಬೊತ್ತಾದ ಘಟನೆಗಳನ್ನು ಚಿತ್ರಿಸೋ ಸಂಭಾಷಣಾ ಶೈಲಿಯ ಪದ ಶ್ಲೋಕಗಳಿವೆ ಆ ಸಂಭಾಷಣಾ ಶೈಲಿಯ ಶ್ಲೋಕಗಳನ್ನು ಎಲ್ಲರೂ ಸಂಭಾಷಣಾ ಶೈಲಿಯಲ್ಲೇ ಅನುವಾದ ಮಾಡಿದ್ದಾರೆ ಆದರೆ ಅವರು ಅವರವರದೇ ಆದ ರೀತಿಯಲ್ಲಿ ಮಾಡಿರೋದನ್ನು ಇಲ್ಲಿ ಗಮನಿಸ್ಬೋದು ಉದಾಹರಣೆಗೆ ಮಾಥ ಕಿಬ್ ಯಜುನಾಥ ದೇಹಿ ಚಷಕಂ ಕಿಮ್ತೇನ ಪಾತು ಪಯ ತನ್ ತತ್ ನ ಅಸ್ತಿ ಆದ್ಯ ಅಸ್ತಿ ವಾ ನಿಶಿ ನಿಶಿ ಕಾವ ಅಂಧಕಾರೋದಯ ಈ ರೀತಿ ಇರ್ತಕ್ಕ ಒಂದು ಶ್ಲೋಕವನ್ನು ಅನುವಾದ ಮಾಡಿದ್ದ ರಾಜರತ್ನಂ ಹೀಗೆ ಮಾತಃ ಅಮ್ಮ ಕಿಂ ಯಜುನಾಥ ಏನು ಕೃಷ್ಣ ಚಷಕಂ ಬಟ್ಟಲನ್ನು ದೇಹಿ ಕೊಡು ತೇನಾ ಅದರಿಂದ ಕಿಂ ಏನಾಗುತ್ತದೆ ಪೈಹಪ್ಪಾತು ಹಾಲು ಕುಡಿಯುವುದಕ್ಕೆ ಹೀಗೆ ರಾಜರತ್ನಂ ಪದಪದಕನ್ವಯನ್ನು ಮಾಡಿದ್ದಾರೆ ಅದನ್ನು ವರದರಾಜ್ಯಾರರ ಅನುವಾದ ಮಾಡಿರೋದು ಪದ್ಯ ರೂಪದಲ್ಲಿ ಹೀಗೆ ಅಮ್ಮ ಏನದು ಕೃಷ್ಣ ಕೊಡು ಬಟ್ಟಲನು ಏಕದು ಹಾಲು ಕುಡಿಯೆ ಈಗ ವೇಳೆಯದು ಅದಲ್ಲ ಇನ್ನು ಯಾವಾಗ ರಾತ್ರಿಯಲ್ಲಿ ರಾತ್ರಿ ಎಂದರೇನು ಕತ್ತಲೆ ಆದಾಗ ತನ್ನೆನ್ ತನ್ನೆರಡು ಕಣ್ಣುಗಳನ್ನು ಮುಚ್ಚಿ ಕತ್ತಲಾಯಿತು ಈಗ ಕೊಡು ಎಂದೆನುತ್ತ ಕರಗಳಲ್ಲಿ ತಾಯ ಸೆರಗನು ಸೆಳೆದ ಕೇಶವನ್ನು ಪೋಷಿಸಲಿ ನಮ್ಮ ನನವರತ ಇದು ವರದರಾಜಂಗಾರ ಅನುವಾದ ಕುರ್ಗೆ ಅವರು ಮಾಡಿರೋದು ಹೀಗೆ ಅಮ್ಮ ಏನೋ ಕಂದ ನೀಡೊಂದು ಬಟ್ಟಲನು ಯಾಕೆ ನಾ ಹಾಲನ್ನು ಕುಡಿಯಬೇಕು ಈಗಲ್ಲವೋ ಇನ್ಯಾವಾಗ ರಾತ್ರಿ ರಾತ್ರಿ ಹಾಂ ಹಾಗಂದರೇನು ಕತ್ತಲೆಯ ಮುಸುಕು ಇದನ್ನು ಕೇಳುತ್ತಾ ಕಣ್ಣು ಮುಚ್ಚಿ ಹೋ ಕತ್ತಲೆ ಬಂತು ಕೊಡುವ ಹಾಲು ಎಂದು ರಚ್ಚೆ ಹಿಡಿದು ತಾಯ ಹಿಂದೆಯೇ ಸುಳಿದು ತುಂಟ ಕೃಷ್ಣ ಕೈ ಜಗ್ಗಿ ಸೆರೆಗೆಳೆದ ತುಂಟ ಕೃಷ್ಣನು ಪೋಷಿಸಲಿ ನಮ್ಮನು ಇದು ಕೊರ್ಗೆಯವರ ಅನುವಾದ ಮಾಸ್ತಿಯವರು ಪದ್ಯಗಂಧಿ ಗದ್ದೆ ಪದ್ಯದ ರೀತಿಯೇ ಗದ್ದೆಯಲ್ಲಿ ಮಾಡಿರುವಂಥದ್ದು ಅವ್ವಾ ಏನು ಕಂದ ಬಟ್ಟಲು ಕೊಡು ಅದು ಏಕೆ ಹಾಲು ಕುಡಿಯಲು ಬೇಕು ಅದು ಈಗಲ್ಲ ಇನ್ಯಾವಾಗ ರಾತ್ರಿ ರಾತ್ರಿ ಎಂದರೆ ಕತ್ತಲಾದ ಮೇಲೆ ಓ ಹಾಗೆಯೇ ಎಂದು ತನ್ನ ಎರಡೂ ಕಣ್ಣನ್ನು ಮುಚ್ಚಿಕೊಂಡು ಕತ್ತಲಾಯಿತು ಕೊಡು ಎಂದು ಒಂದೇ ಸಮ ತಾಯಿ ಎದೆಯ ಸರಗನ್ನು ಸೆಳೆಯತೊಡಗಿದ ಆ ಅಂಥ ಕೃಷ್ಣನು ನಮ್ಮನ್ನು ಪೋಷಿಸಲಿ ಇದು ಮಾಸ್ತಿಯವರ ಅನುವಾದ ಈ ಮೂರು ಅನ್ನುವ ರಾಜರತ್ನಂ ಇದನ್ನು ಕಥನಕವನವಾಗಿ ಹೇಗೆ ಮಾಡಿದ್ದಾರೆ ಆ ಭಾವ ವಿಸ್ತಾರದಲ್ಲಿ ಅನ್ನೋದನ್ನು ಗಮನಿಸಬಹುದು ಕೃಷ್ಣ ಕಾಡಿದನು ಅಮ್ಮ ಅಮ್ಮ ತಾಯಿ ಕೇಳಿದಳು ಏನು ಮಗು ಅಣ್ಣ ಬಲನೆಗೆ ನಿನ್ನೆ ರಾತ್ರಿ ನೀ ಏನು ಕೊಟ್ಟೆ ಅದು ಕೊಡು ನನಗೂ ಅಣ್ಣ ಬಲನೆಗೆ ನಿನ್ನೆ ರಾತ್ರಿ ಏನು ಕೊಟ್ಟೆ ಕಣ್ಣ ಕರೆದ ಹಾಲು ನೀ ಕೊಟ್ಟೆಯಂತೆ ನೊರೆ ಚಂದ್ರನಂತ ಬಣ್ಣ ಓಹ್ ಕರದ ಹಾಲೇ ಓ ನಿನಗೂ ಕೊಡುವೆ ಹಸು ಮನೆಗೆ ಬರಲಿ ತಾಳು ಮನೆಗೆ ಬಂದು ಹಸುವು ಮೇದು ಮೆಲುಕುತ್ತಿತ್ತು ಮೆಲುಕುತ್ತಿವೆ ಗೊಲ್ಲ ಬಂದ ಕೇಳು ಗೊಲ್ಲ ಬಂದನೇನು ಎಲ್ಲ ಗೋವುಗಳು ಮೇವು ಮುಗಿಸಲು ಹೇಳು ಸಂಜೆಗಾಗಲೆ ಏನು ಹಾಲು ತಡೆ ರಾತ್ರಿ ಆಗಲೇ ಹೇಳು ಅಂದಾಗ ತಾಯಿ ರಾತ್ರಿ ಅಂದರೆ ಏನಮ್ಮ ರಾತ್ರಿ ಏನು ಗುರುತು ಹಿಡಿಯುವುದೆಂತೋ ರಾತ್ರಿ ಎಂದರದು ಕಾಳ ಕತ್ತಲೆ ಕಣ್ಣೇ ಅಂತು ಕೃಷ್ಣನಾಗ ಕಣ್ಮುಚ್ಚಿ ಬಿಗುದು ಇದು ಕತ್ತಲಾಯಿತಮ್ಮ ಕಣ್ಣೇ ಕಾಣದು ಹಾಲು ಕರೆದು ತಾ ರಾತ್ರಿ ಆಯಿತಮ್ಮ ಎಂದು ಕಾಡಲಾ ತಾಯಿ ಯಶೋದೆ ನಕ್ಕು ನೆಟ್ಟಿಕೆ ಮುರಿದು ಕರೆದು ತಂದಳು ಹೊನ್ನ ಬಟ್ಟಲಲ್ಲಿ ನೊರೆಯ ಹಾಲ ಸುರಿದು ಕೃಷ್ಣ ಕುಡಿದನ ನೊರೆಯ ಹಾಲನು ಅವನ ಎಳೆಯ ತುಟಿಯ ಸುತ್ತ ಹೊಳೆದು ಹರಳಿದ ಆ ನಗೆಗೆ ನಗೆ ನೀಗಲಿ ನಮ್ಮ ನಿಮ್ಮ ಕುತ್ತ ಇದು ರಾಜರತ್ನ ಹೇಗೆ ಮಕ್ಕಳ ಮಟ್ಟದಲ್ಲಿ ಬರೆದರೂ ಕೂಡ ದೊಡ್ಡವ್ರಿಗೂ ಅದು ಬೇಕು ಅಂತ ಅನಿಸೋವಂಥ ರೀತಿಯಲ್ಲಿ ಅಂತರ್ಗತವಾದ ಭಾವಗಳನ್ನು ಸ್ಪಷ್ಟವಾಗಿ ಮುನ್ನಿಸಿದ್ದಾರೆ ಅಂತ ಅದರಲ್ಲಿ ಕಾರಣ ಏನು ನಾಲ್ಕು ಜನ ನಾಲ್ಕು ರೀತಿ ಮಾಡೋದಕ್ಕೆ ಅನ್ನೋದನ್ನು ಗಮನಿಸಬೇಕಾದಂಥ ವಿಷಯ ಅವರು ಮಾಡುವಾಗ ಅವರ ಒಂದು ಭಾವ ದೃಷ್ಟಿ ಹೇಗಿದೆ ಅನ್ನೋದನ್ನು ನೋಡಬೇಕಾದ್ರೆ ಕೊನೆ ಮಾತಲ್ಲಿ ತ ಕರಗಳಲ್ಲಿ ತಾಯ ಸೆರಗನು ಸೆಳೆದು ಸೆಳೆದ ಕೇಶವನ್ನು ಪೋಷಿಸಲಿ ನಮ್ಮ ನನವರತ ಅಂತ ಒಬ್ಬರ ತಾಯ ಸೆರಗನು ಸೆಳೆದೋ ಸೆಳೆದ ಕೇಶವನು ಅನು ಅದನ್ನೇ ಇನ್ನೊಬ್ಬರು ಅನುವಾದ ಮಾಡಿರೋದು ಹೇಗೆ ತಾಯ ಹಿಂದೆಯೇ ಸುಳಿದು ಕೈಜಗ್ಗಿ ಸೆರೆಗೆಳೆದ ತುಂಟ ಕೃಷ್ಣನು ಪೋಷಿಸಲಿ ನಮಗೆ ಅದು ಇನ್ನೊಬ್ಬರ ಅನುವಾದ ಮತ್ತೊಬ್ಬರ ಅನುವಾದ ಎದೆಯ ಸೆರೆಗನ್ನು ತೊಡಗಿದ ಆ ಕೃಷ್ಣನು ನಮ್ಮನ್ನು ಪೋಷಿಸಲಿ ಇಲ್ಲಿ ಪದಪ್ರಯೋಗಗಳನ್ನು ಹೇಗೆ ಮೂಲದ ಮಾತಲ್ಲಿ ವಕ್ಷೋಜಾಂಶುಕ ಕರ್ಷನೋದ್ಗತ ಕರಹ ಕೃಷ್ಣಸ್ಯ ಪುಷ್ಣಾತುನಃ ಅನ್ನೋ ಮೂಲದ ಮಾತನ್ನು ಆ ಒಬ್ಬೊಬ್ಬರು ಅಕ್ಷೋಜಾಂಶಕ ಕರ್ಷನೋದ್ಯತ ಕರಹ ಅನ್ನೋದನ್ನು ಹೇಗೆ ಹೇಗೆ ತಮ್ಮ ತಮ್ಮ ರೀತಿಯಲ್ಲೇ ಅನುವಾದ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಮೂಲ ಮೂಲವೇ ಅನುವಾದ ಅನುವಾದವೇ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಅದರಿಂದ ಅನೇಕ ಸಂದರ್ಭದಲ್ಲಿ ಇದೇನೋ ಹೆಚ್ಚು ಕಡಿಮೆ ಅದೇ ಬರುತ್ತೆ ಅದೇ ರೀತಿ ಇದೆ ಅಂತ ಹೇಳಬಹುದು ಆದರೆ ಇನ್ನು ಕೆಲವು ಕೃಷ್ಣಕರುಣಾಮೃತದ ಸೊಗಸನ್ನು ಕನ್ನಡದಲ್ಲಿ ತರೋದಕ್ಕೆ ಎಷ್ಟು ಖಜೀತಿ ಎಷ್ಟು ಕಷ್ಟ ಎಷ್ಟು ಅಸಾಧ್ಯ ಅನ್ನೋದನ್ನು ನೋಡಿದಾಗ ಅದು ನಮಗೆ ಅರ್ಥವಾಗುತ್ತೆ ಅವನು ಒಂದು ರೀತಿಯಲ್ಲಿ ಎಷ್ಟೋ ಸಲ ಎಟ್ಕೊಲ್ಲ ಅಂತಂದರೂ ತಪ್ಪಾಗಲ್ಲ ಉದಾಹರಣೆಗೆ ಕೃಷ್ಣ ಕೃಷ್ಣಕರ್ಣಾಮೃತದ ಪ್ರಭಾವ ಇತರರ ಮೇಲೆ ಅನ್ನೋದ್ರ ಜೊತೆಗೆ ಕೃಷ್ಣ ಲೀಲಾಶುಕನ ಮೇಲೇನು ಪ್ರಭಾವಗಳಿವೆ ಇತರದು ಅನ್ನೋದು ಗಮನಿಸಬೇಕಾದಂಥ ಅಂಶ ಆ ಪ್ರಭಾವವನ್ನು ತರೋದಕ್ಕೆ ಉಳಿದವರು ಅನುವಾದದಲ್ಲಿ ಎಷ್ಟು ತಿಣುಕಬೇಕಾಗುತ್ತೆ ಅನ್ನೋದು ಗಮನಿಸಬೇಕಾದಂಥ ಅಂಶ ಉದಾಹರಣೆಗೆ ಕೃಷ್ಣಕರ್ಣಾಮೃತದ ಒಂದು ಶ್ಲೋಕ ಅಲಂಕಾರದಿಂದ ಶಬ್ದಸೌಷ್ಟವದಿಂದ ಪ್ರಾಸ ಅಂತರ್ಪ್ರಾಸ ಅನುಪ್ರಾಸ ಆದಿಪ್ರಾಸಗಳಿಂದ ಎಷ್ಟು ಸೊಗಸಾಗಿ ಅವನು ಬರಿತಾನೆ ಅಂದರೆ ಭಾಷಾ ಚಮತ್ಕಾರದ ಹಿನ್ನೆಲೆಯಲ್ಲಿ ಅಷ್ಟಕದಲ್ಲಿ ಒಂದು ಪದ್ಯ ನೋಡೋಣ ಮಧುರಂ ಮಧುರಂ ವಪುರಸ್ಯ ವಿಭೋ ಮಧುರಂ ಮಧುರಂ ವದನಂ ಮಧುರಂ ಮಧುಗಂಧಿಂ ಮೃದುಸ್ಮಿತಮೇತ ಓಹ್ ಮಧುರಂ 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 ಅದು ನೋಡಿದ ತಕ್ಷಣ ನೆನಪಾಗುತ್ತೆ ಹಲವರಿಗೆ ಮಧುರಾಷ್ಟಕ ಮಧುರ ಅಷ್ಟಕದಲ್ಲಿ ಅಧರಂ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯ ಮಧುರಂ ಗಮನಂ ಮಧುರಂ ಮಧುರಾಧಿಪತೆ ಅಖಿಲಂ ಮಧುರಂ ಅನ್ನುವುದನ್ನು ನೆನಪು ಮಾಡಿದಾಗ ಅದರ ಪ್ರಭಾವ ಲೀಲಾಶುಕನಲ್ಲಿ ಹೇಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದನ್ನು ಮಾಸ್ತಿಯವರು ಗದ್ಯದಲ್ಲಿ ಅನುವಾದ ಮಾಡಿರೋದು ಹೀಗೆ ಈ ನನ್ನ ಒಡೆಯನ ಒಡಲು ಮ ಮಧುರ 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 ಈ ವದನ ಮಧುರ ಅಹೋ ಮಧುಗಂಧಿ ಮಂದಹಾಸವಿದು ಮಧುರ 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 ಇದು ಗದ್ಯಾನವಾದ ಆದರೆ ಪದ್ಯಗಂಧಿ ಅಂತ ಹೇಳಿದ್ದು ಅದಕ್ಕೇನೆ ಇದನ್ನ ವರದರಾಜ್ ಮಾಡಿರೋದು ಹೀಗೆ ಸಿಹಿಯದು ಸಿಹಿಯದು ಸಿರಿ ದಣಿ ಸಿರಿಯದು ಸಿರಿಯದು ಸಿರಿಧಣಿ ದೇಹವು ಇನಿಯದು ಇನಿಯದು ಮುಖವದು ಇನಿಯು ಜೇನನ್ನು ಸುರಿಸಿದ ತಿಳಿ ನಗು ಇದುವು ಇನಿಸಿಹಿ ಇನಿಸಿಹಿ ಆಹವೋ ಇನಿಸಿಹಿ ಅಂತ ಹೇಳಿ ಅದಕ್ಕೆ ಆ ಮಧುರಕ್ಕೆ ಬೇರೆ ಪದಗಳನ್ನು ಅಳವಡಿಸಿ ಅದೇ ಅರ್ಥವನ್ನು ಅದೇ ಭಾವವನ್ನು ತೋರೋದಕ್ಕೆ ಪ್ರಯತ್ನ ಮಾಡಿರೋದನ್ನು ಇಲ್ಲಿ ಗುರುತಿಸಬಹುದು ಅದನ್ನೇ ಇನ್ನೊಂದು ಕಡೆ ಅನುವಾದ ಇನ್ನೊಂದು ಅನುವಾದದಲ್ಲಿ ಅದನ್ನು ಕುರ್ಗೆಯವರು ಅನುವಾದ ಮಾಡಿಲ್ಲ ಅದರಿಂದ ನಾವು ಕೊರಿಗೆ ನೋಡಿ ಹೇಳೋಕ್ಕಾಗಲ್ಲ ಇನ್ನೊಂದು ಕಡೆ ಹಾಗೆ ಕೃಷ್ಣ ಬೇಕಾದಷ್ಟು ಉದಾಹರಣೆಗಳನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಲೀಲಾಶಕನ ಮೇಲೆ ಏನು ಪ್ರಭಾವ ಬೀರಿದೆ ಎನ್ನುವುದಕ್ಕೆ ಕೊಡಬಹುದು ಅದನ್ನು ಮೂಲನ ತರೋದಕ್ಕೆ ಮಧುರಾಷ್ಟಕಾನ ಗಮನಿಸಬೇಕು ಲೀಲಾಶಕನ್ನು ಗಮನಿಸಬೇಕು ಕನ್ನಡದ ಒಂದು ಸೊಗಸನ್ನ ಭಾವ ಭಾಷೆಯ ಇತಿಮಿತಿಗಳನ್ನು ಗಮನಿಸಬೇಕು ಅಂದಾಗ ಅನುವಾದಕರಿಗೆ ಛಡಿ ಸವಾಲಾಗಿರೋ ಪದ್ಯಗಳಿವಂದ್ರೆ ತಪ್ಪಲ್ಲ ಅಂಥದ್ದೇ ಇನ್ನೊಂದು ಪದ್ಯ ತಗೊಂಡ್ರೆ ಕೃಷ್ಣ ಕರ್ಣಾಮೃತದ ಮಾತಿದು ಪ್ರೇಮದಂಚಮೆ ಕಾಮದಂಚಮೆ ವೇದ ನಂಚಮೆ ವೈಭವಂಚಮೆ ಜೀವನಂಚಮೆ ಜೀವಿ ತಂಚಮೆ ಅದೈವ ತಂಚಮೆ ದೇವನಾ ಪರಂ ಇದು ಕೃಷ್ಣ ಕರ್ಣಾಮೃತ ಮಾತು ಅದನ್ನು ಮಾಸ್ತಿ ಅನುವಾದ ಮಾಡಿರೋದು ಹೀಗೆ ನನಗೆ ಪ್ರೇಮವನ್ನು ನೀಡುವ ಕಾಮವನ್ನು ನೀಡುವ ಕಾಮರೂಪಾದ ವೈಭವರೂಪವಾದ ಜೀವನವೂ ಆದ ಆಧಾರವೂ ಆದ ದೈವತ ಒಂದೇ ಓ ದೇವ ಬೇರೆ ಅಲ್ಲ ಅಂತ ಹೇಳಿ ಅದನ್ನು ವರದರಾಜ್ಗಾರವರು ನನಗೆ ಪ್ರೇಮವ ಕೊಡುವ ಎನಿಗೆ ಕಾಮವ ಕೊಡುವ ನನಗೆ ನೋವನ್ನು ಕೊಡುವ ನನಗೆ ಸಿರಿಯನ್ನು ಕೊಡುವ ಎನ್ನ ಜೀವನ ನೀನು ಎನ್ನ ಜೀವಕ್ಕೆ ಜೀವ ಭಗವಂತ ನನಗೆ ನೀ ಅನ್ಯ ದೇವರ ಕಾಣೆ ಮೂಲದ ಭಾವ ಬಂದರೂ ಕೂಡ ಆ ಚಮಕದ ರುದ್ರದ ಸೊಗಸು ಏನಿದೆ ಇಲ್ಲಿ ಪ್ರೇಮದಂಚಮೆ ಕಾಮದಂಚಮೆ ಅನ್ನುವಂಥದ್ದನ್ನು ಗಮನಿಸಿದಾಗ ಆ ವಾಜಶ್ಚಮೆ ಪ್ರಶವಶ್ಚಮೆ ಪ್ರತಿಷ್ಚಮೆ ದೀತಿಶ್ಚಮೆ ಕೃತಿಶ್ಚಮೆ ಅಂತ ಚಮಕದಲ್ಲಿ ಏನು ಬರುತ್ತೆ ಆ ಸೊಗಸು ಆ ಧಾಟಿನ ತರೋದು ಕಷ್ಟವಾಗಿದೆ ಯಾಕೆ ಅಂದರೆ ಈ ಕಡೆ ಚಮಕನೂ ಗಮನಿಸಬೇಕು ಆ ಕಡೆ ಲೀಲಾಶಕ್ಕನ್ನು ಗಮನಿಸಬೇಕು ಈ ಕಡೆ ಕನ್ನಡವನ್ನು ಗಮನಿಸಬೇಕು ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು ಹೀಗಾಗಿ ಅವನನ್ನು ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದರೆ ಅವನ ಅನುವಾದ ಮಾಡುವಾಗ ಅನುವಾದಕರು ಭಾಗವತ ಪಂಥದವರು ಶಿವ ವಿಷ್ಣು ಹರಿ ಹರ ಶಂಕರ ನಾರಾಯಣ ಒಂದೇ ಅಂತ ಅನ್ನೋ ಭಾವ ಇಲ್ಲದೇ ಇದ್ದರೆ ಮಾಡೋದು ಕಷ್ಟ ಯಾಕೆಂದರೆ ಲೀಲಾ ಅಶೋಕ ಶಿವನಿಗೂ ಹರ ಹರಿ ಹರನಿಗೂ ಹರಿನಿಗೂ ಯಾವುದೇ ವ್ಯತ್ಯಾಸವನ್ನು ಭಾವಿಸದೇ ಇರುವಂಥ ಭಾಗವತ್ ಸಂಪ್ರದಾಯದವನು ಅದರಿಂದ ಆ ಒಂದು ಮನೋಭಾವ ಇಲ್ಲದಿದ್ದರೆ ಅನುವಾದ ಮಾಡೋದು ಕಷ್ಟ ಅದನ್ನೇ ಇಲ್ಲಿ ಅಂದ್ರೆ ಅನುವಾದಕರು ಶ್ರೀ ವೈಷ್ಣವರಾದರೂ ಶೈವ ಸಂಪ್ರದಾಯವನ್ನು ಶೈವ ಭ ಭಕ್ತಿಯನ್ನು ಯಾವುದಕ್ಕೂ ಕಡಿಮೆ ಇಲ್ಲದೆ ಗೌರವಿಸಿದವರು ಮನ್ನಿಸಿದವರು ಅನುಸರಿಸಿದವರು ಆಗಿರೋದರಿಂದ ಇದನ್ನು ಅನುವಾದ ಮಾಡೋಕ್ಕೆ ಸಾಧ್ಯವಾಗಿದೆ ಲೀಲಾಶುಕನ ಕೊರ್ಗೆಯವರಾಗಲಿ ವರದರಾಜಾರಾಗಲಿ ಮಾಸ್ತಿ ವೆಂಕಟೇಶ್ವರಂಗಲ್ಲಿ ರಾಜರತ್ನಂ ಆಗಲಿ ನೀವು ಗಮನಿಸಬೇಕಾದಂಥ ಅಂಶ ರಾಜರತ್ನಂ ಮಾಸ್ತಿ ವರದರಾಜಾರ್ ಮೂರು ಜನ ಶ್ರೀ ವೈಷ್ಣವರು ಲೀಲಾಶುಖ ಕೇವಲ ಶ್ರೀ ವೈಷ್ಣವ ಅಲ್ಲ ಅವನು ಒಂದು ರೀತಿಯಲ್ಲಿ ಶೈವ ಇನ್ನೊಂದು ರೀತಿಯಲ್ಲಿ ವೈಷ್ಣವ ಒಂದು ರೀತಿ ಅರ್ಧನಾರೀಶನ ಹಾಗೆ ಒಂದೇ ನಾಣ್ಯದ ಎರಡು ಮುಖ ಅವನು ಈ ಕಡೆ ಶಿವಮುಖವೂ ಹೋಗದು ಆ ಕಡೆ ವಿಷ್ಣು ಮುಖವೂ ಹೋಗೋದು ಅವನ ಕಾವ್ಯದಲ್ಲಿ ಅದನ್ನು ನಾವು ನೇರವಾಗಿ ತನ್ನ ಕಾವ್ಯದಲ್ಲಿ ಹೇಳಿದ್ದಾನೆ ಶೈವಾ ವಯಂ ನಖಲು ತತ್ರ ವಿಚಾರಣೀಯಂ ಪಂಚಾಕ್ಷರಿ ಜಪಪರ ಪರ ನಿತರಾಮ್ ತತ್ರಪಿ ಚೇತೋ ಮದೀಯ ಮತಸಿ ಕುಸುಮಾವ ಭಾಸಂ ಸ್ಮೇರಾನನಂ ಸ್ಮೃತಿ ಗೋಪವಧು ಕಿಶೋ ಕಿಶೋರಂ ಅದನ್ನೇ ಕೊರ್ಗೆ ಹೀಗೆ ಹೇಳ್ತಾರೆ ನಾವು ಶೈವರು ಬೇಡ ಸಂಶಯ ನಿತ್ಯ ಜಪ ಪಂಚಾಕ್ಷರಿ ಎಲ್ಲವೂ ಸರಿ ಆದರೇಕೋ ನನ್ನ ಮನ ಚಿಂತಿಪರಿ ಅಗಸೆ ಹೂವಿನ ಬಣ್ಣವಾಂತಿಹ ಮೈಯ ನಸುನಗೆ ಚೆಲ್ಲಿದ ಚೆಲುಮೊಗದ ಗೋಪೀಕುಮಾರನ ನೆನೆ ನೆನೆಯುವುದು ಸರ್ವದಾ ಅದನ್ನೇ ಅದನ್ನು ಮಾಸ್ತಿಯವರು ಅನುವಾದ ನಾವು ಶೈವರು ಆ ವಿಷಯದಲ್ಲಿ ಸಂದೇಹ ಬೇಡ ಬಿಡಿ ಪಂಚಾಕ್ಷರಿ ನಮಃಶಿವಾಯ ಜಪದಲ್ಲಿ ತೀರಾ ನಿಷ್ಠರಾದವರು ಹೀಗಿದ್ದು ನನ್ನ ಚೇತಸ್ಸು ಅತಸಿ ಕುಸುಮ ವರ್ಣದ ನಗೆಮೊಗದ ಗೋಪಿಕುಮಾರನನ್ನು ನೆನೆಸುತ್ತದೆ ಇಲ್ಲಿ ಗಮನಿಸಬೇಕಾದ್ದು ಕೇವಲ ಬರವಣಿಗೆ ಒಳಗೆ ಅವರು ಶಿವ ವಿಷ್ಣುವನ್ನು ಸಮಾನವಾಗಿ ಅನುವಾದ ಮಾಡಿದ್ರು ಅಂತಲ್ಲ ಅವರ ಬದುಕಿನಲ್ಲೇ ಅದನ್ನು ಅಳವಡಿಸ್ಕೊಂಡವರು ಲೀಲಾಶುಕನ ಹಾಗೆ ಅನ್ನೋದು ಬಹಳ ಮಹತ್ವದ ಸಂಗತಿ ಅದರಿಂದ ಶಿವನ ಕುರಿತಂಥ ಸ್ತೋತ್ರಗಳನ್ನು ರಾಜರತ್ನ ಕನ್ನಡಕ್ಕೆ ಮಾಡಿದ್ದಾರೆ ವಿಷ್ಣು ಪರಶ್ಲೋಕಗಳನ್ನು ಮಾಡಿದ್ದಾರೆ ಮಾಸ್ತಿಯವರು ಮಾಡಿದ್ದಾರೆ ವರದರಾಜ ಹೆಂಗಾರರು ಮಾಡಿದ್ದಾರೆ ಅನ್ನೋದು ಗಮನಿಸಬೇಕಾದಂಥ ಅಂಶ ಆ ವಿ ಅಂದರೆ ಉದಾಹರಣೆಗೆ ತಿರುಪ್ಪಾವೈ ಬಗ್ಗೆ ವರದರಾಜಂಗಾರವರು ಉಪನ್ಯಾಸ ಮಾಲಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಕೇವಲ ರಾಮಾನುಜರ ವೇದಾಂತ ದೇಶಕರ ಅಳ್ವಾರರ ಮೊದಲಾದವರ ಸಾಹಿತ್ಯವನ್ನಷ್ಟೇ ಹೆಚ್ಚಾಗಿ ವಿಶೇಷವಾಗಿ ತಿರುಪ್ಪಾವೈ ಪ್ರವಚನಗಳಲ್ಲಿ ಕಾಣ್ತೇವೆ ಆದರೆ ಅವರ ಜೊತೆಗೆ ಶಂಕರ ಮಧುರನ್ನೆಲ್ಲ ಬಳಸಿ ಆಗಮಗಳು ಉಳಿದ ಉದಾಹರಣೆಗಳೆಲ್ಲ ಕೊಡ್ತಾ ಇದ್ದಿದ್ದು ಅವರ ವೈಶಿಷ್ಟ್ಯವನ್ನು ಕಾಣಬಹುದು ವರದರಾಜಂಗರ ಉಪ ಪ್ರವಚನಗಳಲ್ಲಿ ಅದೇ ರೀತಿ ಮಾಸ್ತಿಯವರು ತಮ್ಮ ಬದುಕಿನಲ್ಲೇ ಹರಿಹರ ಭೇದವನ್ನು ಅನುಸರಿಸದೇ ಇದ್ದಂಥ ಅದರ ಅಚ್ಚ ವೈಷ್ಣವ ಭಕ್ತರು ಅನ್ನೋದು ಗಮನಿಸಬೇಕಾದ ವಿಷಯ ಅವರು ಡಿ ಸಿ ಆದಾಗ ಮೈಸೂರಲ್ಲಿದ್ದಾಗ ನಂಜನಗೂಡಿಗೆ ಇನ್ಸ್ಪೆಕ್ಷನ್ಗೆ ಹೋಗಬೇಕಾಗಿತ್ತು ಅವರ ಕಚೇರಿಲ್ಲಿದ್ದ ಪರಮಶ್ರೀ ವೈಷ್ಣವರೊಬ್ಬರು ಏನು ನಂಜುನಗೂಡಿಗೆ ಪ್ರವಾಸವೇ ಯಾಕೆ ನೀವು ಹೋಗ್ತೀರ ನೀವು ಎಷ್ಟು ನಿಷ್ಠಾವಂತರು ಆಚಾರವಂತರು ಶ್ರೀರಾಮಾನು ರಾಮಾನುಜ ಭಕ್ತರು ನೀವು ಬೇಡಿ ಯಾರನ್ನಾದರೂ ಕಳಿಸ್ಕೊಡಿ ತನಿಖೆ ಮಾಡಬೇಕು ಸರ್ಕಾರಿ ಕರ್ತವ್ಯ ನಿರ್ವಹಿಸೋದನ್ನ ಯಾರು ಬೇಡ ಅನ್ನಲ್ಲ ಕಳಿಸ್ಕೊಡಿ ಅಂದರು ಇಲ್ಲ ಇಲ್ಲ ನಾನೇ ಹೋಗಬೇಕು ನಾನು ಹೋಗ್ತೀನಿ ಅಂದರು ಎಲ್ಲಾದರೂ ಉಂಟೆ ನಿಮಗೆ ಗೊತ್ತಿಲ್ವೇ ಗಾದೆ ಅದರಿಂದ ಆನೆ ಅಟ್ಟಿಸ್ಕೊಂಡು ಬಂದರು ಈಶ್ವರನ ದೇವಾಲಯದೊಳಕ್ಕೆ ಹೋಗಬೇಡ ಅಂತಿಲ್ವೇ ಅಂತ ಅವರು ಉತ್ತರ ಕೊಟ್ಟರು ಅದಕ್ಕೆ ನನ್ನ ಮಾಸ್ತಿ ಹೇಳಿದರು ನೀವು ಹಾಗೆಲ್ಲ ಏನು ತಿಳ್ಕೊಳ್ಬೇಕಾದ್ದಿಲ್ಲ ನನ್ನ ಬಗ್ಗೆ ನಾನು ಹೋಗ್ತೀನಿ ನಂಜನಗೂಡಲ್ಲಿ ನಂಜುಂಡೇಶ್ವರನ ನೋಡ್ತೀನಿ ಆನಂದ ಪಡ್ತೇನೆ ಬರ್ತೇನೆ ನಿಮಗೇನು ಅನುಮಾನ ಬೇಡ ಅಂದರು ಈ ಮೊಂಡ ಬಂಡ ನನ್ನ ಪ್ರಚಂಡನನ್ನು ನಾವು ಹೇಗೆ ಸುಧಾರಿಸೋಕ್ಕಾಗತ್ತೆ ವಯಸ್ಸಲ್ಲಿ ಅನುಭವದಲ್ಲಿ ಅಧಿಕಾರದಲ್ಲಿ ಹಿರಿಯರಾದವರಿಗೆ ಉತ್ತರ ಹೇಗೆ ಹೇಳೋಕ್ಕಾಗುತ್ತೆ ಅಂತ ಗುಣಗುಟ್ಕೊಂಡು ಅವರ ಅಪ್ತ ಅಧಿಕಾರಿ ಒಬ್ಬರು ತಣ್ಣಗಾದರು ನಂಜುಂಡಗೂಡಿಗೆ ಹೋದರು ಅದರಿಂದ ನಂಜುಂಡೇಶ್ವರ ನೋಡಿದ್ರು ಕರ್ ಸರ್ಕಾರಿ ಕರ್ತವ್ಯ ನಿರ್ವಹಿಸರು ಬಂದರು ಬಂದಾಗಿ ಇವ್ರು ಕೇಳಿದ್ರು ನೋಡಿದ್ದಾಯ್ತೋ ಹೋಗಿದ್ದಾಯ್ತೋ ಅಂತ ಕೇಳಿದ್ರು ಆಯಿತು ಹೇಗೆ ನೋಡಿದ್ರಿ ನೀವು ಅಂತ ಕೇಳಿದ್ರು ಅವ್ರು ಹೇಳಿದ್ರು ನಂಜುಂಡೇಶ್ವರನಲ್ಲೂ ಶ್ರೀಹರಿಯನ್ನೇ ನಾನು ನೋಡಿದೆ ಅಂತ ಶೈವ ವಯಂ ನಕಲು ತತ್ರ ವಿಚಾರಣೀಯಂ ಅದು ಆ ಒಂದು ದೃಷ್ಟಿಕೋನ ಇದ್ದವರಿಗೆ ಕಾವ್ಯ ಅರ್ಥವಾಗುತ್ತೆ ಇನ್ನೊಂದು ಸಮ ಸಮಕಾಲೀನ ಬದುಕಿನ ಒಂದು ಉದಾಹರಣೆ ಅಂಥವರಲ್ಲಿ ಪ್ರಸಿದ್ಧರು ಇದ್ದಾರೆ ಅಪ್ರಸಿದ್ಧರೂ ಇದ್ದಾರೆ ಶ್ರೀಕಂಠ ಕುಮಾರಸ್ವಾಮಿ ಅಂತ ಹೇಳಿ ಕನ್ನಡದ ಒಬ್ಬ ವೈದಿಕ ಪಂಡಿತರು ವಿದ್ವಾಂಸರು ಅವರು ಶ್ರಾದ್ದದ ಬಗ್ಗೆ ಹೃದಯ ಸಂಪನ್ನತೆಯಂತ ಅವರ ಬದುಕಿನ ಆತ್ಮದ ಕಥೆ ಬಗ್ಗೆ ಕೆಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ಒಂದು ಸಂಪ್ರದಾಯಕ್ಕೆ ವಿರೋಧವಿಲ್ಲದೆ ಅತ್ಯಾಧುನಿಕ ದೃಷ್ಟಿಯಿಂದ ನಮ್ಮ ಶ್ರುತಿ ಶ್ರುತಿ ಪುರಾಣಗಳಲ್ಲಿ ಹೇಳಿದ ಆಚಾರ ವಿಚಾರಗಳನ್ನು ಸಮನ್ವಯ ಮಾಡಿ ಪ್ರತಿಪಾದನೆ ಅವರು ಅವರದ್ದು ಒಂದು ಪ್ರಸಂಗವನ್ನು ಇಲ್ಲಿ ಗಮನಿಸಿದರೆ ಲೀಲಾಶೋಕನ ಮಾತಿನ ದೃಷ್ಟಿಕೋನ ಅರ್ಥ ಮಾಡ್ಕೊಳ್ಬೋದು ಅವರು ಪರಮ ಶೈವರು ವಿಭೂತಿ ಪುರುಷರು ಎರಡರ್ಥದಲ್ಲಿ ಭಾರಿ ವಿಭೂತಿ ಎಳೀತಿದ್ರು ಶಾಲೆ ಹೊತ್ಕೊಳ್ತಿದ್ರು ಮತ್ತು ಪಾಂಡಿತ್ಯದಲ್ಲಿ ಸಾಹಿತ್ಯದಲ್ಲೂ ಶಾಸ್ತ್ರದಲ್ಲೂ ವಿಭೂತಿ ಪುರುಷರು ಮಹಾಪುರುಷರು ಅವರು ಇಂಜಿನಿಯರಿಂಗ್ ಓದಂಥವರು ಹಾಗೆ ಅವರು ಇಂಜಿನಿಯರಿಂಗ್ ವಿದ್ಯೆಯೊಳಗೆ ವೃತ್ತಿ ಪ್ರವೃತ್ತಿ ಮಾಡಿದವರು ಆದರೆ ಧಾರ್ಮಿಕ ಆಸಕ್ತಿ ಉಳ್ಳವರು ಇಲ್ಲಿಯೂ ಸಲ್ಲುವರು ಅಲ್ಲಿಯೂ ಸಲ್ಲುವರು ಅದರಿಂದ ಅವರು ಮದ್ರಾಸಲ್ಲಿ ಐ ಟಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಇದ್ದಂಥವರು ಐದು ರೂಪಾಯಿ ಮದುವೆ ಮಾಡಿಸ್ತಿದ್ದವರು ಧಾರ್ಮಿಕ ಕಾರ್ಯ ನಡೆಸ್ತಿದ್ದವರು ಖರಗ್ಪುರದಲ್ಲಿ ಇಂಜಿನಿಯರಿಂಗ್ ವಿದ್ಯೆ ಓದಿ ಇದು ಮಾಡ್ತಿದ್ದ ಸಂದರ್ಭದಲ್ಲಿ ರಾತ್ರಿ ವೇದಾಧ್ಯಯನ ಮಾಡ್ತಿದ್ದಂಥವರು ಅದರಿಂದ ಹೀಗಾಗಿ ಒಂದು ಕಾಲದಲ್ಲಿ ಸಂಸ್ಕೃತ ಕಾಲೇಜಲ್ಲಿ ಇದ್ದವರು ಅವರು ಓದ್ತಿದ್ದ ಕಾಲದಲ್ಲಿ ಅಲ್ಲಿ ಬೇರೆ ಬೊಂಬಾಯಿನಿಂದ ಬಂದ ಮಾಧ್ಯಮ ಭಕ್ತರು ಕೆಲವರು ವಿದ್ಯಾರ್ಥಿಗಳಿದ್ದರು ಅವರು ಅಲ್ಲಿದ್ದೊಬ್ಬ ಮಾಹುಲಿ ಆಚಾರ್ಯರು ಇದ್ದೊಬ್ಬ ಪರಮ ದ್ವೈತ ಸಿದ್ಧಾಂತ ನಿಷ್ಠಾಪರರು ಶಾಸ್ತ್ರ ಪ್ರವರು ಪಂಡಿತರು ಶಾಸ್ತ್ರವೇತ್ತರು ಇದ್ದರು ಅವರು ಎಷ್ಟರ ಮಟ್ಟಿಗೆ ಮಡಿ ಆಚಾರದಲ್ಲಿದ್ದರು ಅಂದರೆ ಪೂಜಾ ಸಂದರ್ಭದಲ್ಲಿ ಮಡಿ ಉಟ್ಕೊಂಡಾಗ ಪೂಜೆ ಮಾಡೋ ಟೈಮ್ನಲ್ಲಿ ಯಾರಾದರೂ ವಿಭೂತಿ ಪುರುಷರು ಕಣ್ಣಿಗೆ ಬಿದ್ದರೆ ಮತ್ತೆ ಹೋಗಿ ಸ್ನಾನ ಮಾಡ್ತಿದ್ರು ಮೈಲಿಗೆ ಆಗತ್ತೆ ಅಂತ ಅಷ್ಟು ಕಟ್ಟು ಆಚಾರ ನಿಷ್ಠರು ಅವರು ಅವರ ಬಗ್ಗೆ ಅವರು ಶಿಷ್ಯರು ಅಲ್ಲಿ ಓದ್ತಿದ್ದವರು ಏನೋ ಮಾತಿಗೆ ಬಂದು ಶ್ರೀಕಂಠ ಸ್ವಾಮಿಯಲ್ಲಿ ಹೇಳಿದರು ನಮ್ಮ ಗುರುಗಳ ಬಗ್ಗೆ ನಿಮ್ಮ ಆಟ ಏನು ನಡೆಯಲ್ಲ ಅಲ್ಲಿ ಸುಳಿಬೇಡಿ ಅವ್ರು ಯಾವುದೋ ಒಂದು ಶಾಸ್ತ್ರದ ವಿಷಯದಲ್ಲಿ ಅನುಮಾನ ಬಂತು ಅಂತ ಕೇಳಿದಾಗ ನಮ್ಮ ಗುರುಗಳಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಕೇಳಿ ಅಂದಾಗ ಹಾಗಾದರೆ ನಾನೇ ಹೋಗಿ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಕೇಳ್ತೀನಿ ಅಂದರು ಕೇಳ್ತೀನಿ ಅಂತ ಸಂದರ್ಭದಲ್ಲಿ ಅವರು ಹೇಳಿದ್ರು ಅದರೊಳಗೆ ಬೇಡಿ ಬೇಡಿ ಬೇಕಾ ಪತ್ರ ಬರೆದು ಕೇಳಿ ಯಾರದ್ರ ಮೂಲಕ ಕೇಳಿ ನೀವು ಹೋಗಬೇಡಿ ಅವ್ರೆಂಥವ್ರ್ ನಿಮಗೆ ಗೊತ್ತಿಲ್ಲ ಅಂತ ಹೆದರ್ಸಿದ್ರು ಪರವಾಗಿಲ್ಲ ಏನಾಗುತ್ತೆ ಏನು ಕೊಂದುಬಿಡ್ತಾರ ಅಂತ ಒಂದು ಸರಿ ಹುಬ್ಬಳ್ಳಿಯೊಳಗೆ ಹರಿಜನವಾರ ನಾಟಕ ನಡೆದಾಗ ಅದು ಹರಿ ಜನುವಾರ ಒಂದರ್ಥದಲ್ಲಿ ಇನ್ನೊಂದು ಹರಿಜನವಾರ ಶ್ರೀರಂಗರ ನಾಟಕ ಅದಾಗುವಾಗ ಗಲಾಟೆ ಆಗುತ್ತೆ ಅಂತ ಹೇಳಿ ಬಹಳ ಜನ ಇದ್ದು ಪೊಲೀಸ್ನವ್ರು ಬಂದು ನಿಮ್ಮ ನಾಟಕ ರದ್ದು ಮಾಡಿ ಅದಕ್ಕೆ ವಿರೋಧ ಬರ್ತಾ ಇದೆ ಸುದ್ದಿ ಬಂದಿದೆ ಅಂತಂದರು ಆಗ ಶ್ರೀರಂಗರು ಹೇಳಿದರು ಅದರಿಂದ ಏನು ಹೆದರಬೇಡಿ ಏನು ಆಗೋಲ್ಲ ತೊಂದರೆ ಅಂತ ಯಾಕೆ ಅಂದರು ನಾನು ಸಸ್ಯಹಾರಿ ಜನಕ್ಕೆಲ್ಲ ಗೊತ್ತಿದೆ ಅವರೇನಾದರೂ ಟೊಮೊಟೊ ಅದು ಇದು ತರಕಾರಿ ಹೊಡಿಬಹುದಷ್ಟೇ ಇನ್ನೇನು ಬೇರೆ ವಸ್ತು ನಾನು ಎದುರದ ಮೇಲೆ ಸಿಗೋಲ್ಲ ಅದು ನಮ್ಮ ಮನೆಗೆ ಅಡುಗೆಗಾಗುತ್ತೆ ಅಂತಂದರು ಅದರಿಂದ ಹಾಗೆ ತಗೊಂಡವರು ಶ್ರೀಕಂಠ ಸ್ವಾಮಿಗಳು ಏನಾಗುತ್ತೆ ಅಂತ ಪಂಡಿತರನ್ನ ಶಾಸ್ತ್ರ ಸಂಪ್ರದಾಯದಲ್ಲಿ ಅವರದೇ ರೀತಿ ಇಟ್ಕೊಳ್ಳೋದು ಅವರು ವೈಯಕ್ತಿಕ ನಾನು ನೋಡೇ ನೋಡ್ತೀನಿ ಅಂತ ಬಂದರು ಅವ್ರನ್ನ ನೋಡಿದ್ರು ವೇದಗಳ ಬಗ್ಗೆ ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡಿದ್ರು ಅವ್ರಿಗೆ ಬಹಳ ಪ್ರಿಯವಾಯಿತು ಸ್ವಾಮಿಗಳ ಒಂದು ವೇದಾಭ್ಯಾಸ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರು ಎಲ್ಲ ಜಟಾಪಾಠ ಗಾನಪಾಠ ಬದಲಾದಗಳಲ್ಲಿ ತುಂಬ ನಿಷ್ಣಾತರಿದ್ದು ಅವರು ವೇದ ಪಾಠನ ಮಾಡ್ತಿದ್ದರೆ ನಿಜವಾಗಿ ಎಂಥವರು ಕೇಳಿ ಮೈಮರಿಯೋ ಅಷ್ಟು ಚೆನ್ನಾಗಿತ್ತು ಅವರು ಅವ್ರ ಗುರುಗಳ ಪ್ರಭಾವದಿಂದ ಇಲ್ಲಿ ಏನೋ ಮಾತಿಗೆ ಬಂದು ನಾಲ್ಕು ವೇದ ಮಂತ್ರಗಳನ್ನು ಅವ್ರು ಪಠಿಸಿದಾಗ ಉದಾಹರಣೆ ಇದು ಕೊಡೋವಾಗ ಅವ್ರಿಗೆ ಬಹಳ ಪ್ರಿಯವಾಗಿ ನಾಳೆ ದೇವ್ರ ಪೂಜಾ ಸಂದರ್ಭದಲ್ಲಿ ನೀವು ಬನ್ನಿ ಮಂತ್ರಗಳನ್ನು ಪಠಿಸಿ ನಾನು ಪೂಜೆ ಮಾಡ್ತೀನಿ ಅಂತ ಆಹ್ವಾನಿಸಿದ್ರು ಮೊದಲ ಇದನ್ನು ಉಟ್ಕೊಂಡು ದೇವ್ರ ಪೂಜೆಯಲ್ಲಿ ಅವರು ಪೂಜೆ ಮಾಡಿದಾಗ ಇವರು ಮಂತ್ರಗಳನ್ನ ಹೇಳಿದ್ರು ಶಿಷ್ಯರಿಗೆಲ್ಲ ಸಿಕ್ಕಾಪಟ್ಟೆ ಭ್ರಾಂತ್ ಅದರಿಂದ ತಲೆ ತಿರುಗಿಬಿಡ್ತು ಇದೇನಿದು ವಿಭೂತಿನ ಕಂಡ್ರೆ ರಸ್ತೆಯಲ್ಲಿ ಕಂಡ್ರೆ ಸ್ನಾನ ಮಾಡ್ತಿದ್ದವರು ದೇವ್ರ ಮನೆಯೊಳಗೆ ದೇವ್ರ ಪೂಜೆ ಒಳಗೆ ವಿಭೂತಿನ ಕೂಡಿಸ್ಬಿಟ್ಟಿದಾರಲ್ಲ ಅಂತ ಅವರು ಹೇಳ್ತಿದ್ದಾಗ ಆಮೇಲೆ ಸರಿ ಪೂಜೆ ಆಯಿತು ಅವ್ರ ಮಂತ್ರಿಗಳು ಹೇಳಿದ್ರು ಜೊತೇಲಿ ಕೂತು ಊಟ ಆಯಿತು ಎಲ್ಲ ಆಯಿತು ಅನುಮಾನ ಬಂತು ಮನಸ್ಸಿನಲ್ಲಿ ಪರಿಹಾರ ಇವರು ಹೇಗೆ ನನ್ನನ್ನು ಅಲೋ ಮಾಡಿದ್ರು ಜನ ಶಿಷ್ಯರು ಹೀಗೆ ಹೇಳ್ತಾಳಲ್ಲ ಹಾಗೆ ಅಂತ ಅದು ತಡಿಲಾರದೆ ಅವ್ರ ಪ್ರಶ್ನೆ ಕೇಳೇ ಬಿಟ್ಟರು ಅವ್ರನ್ನ ಆಚಾರ್ಯರನ್ನ ನೋಡಿ ಜನ ಹೀಗಂತ ಇದ್ದರು ನಿಜವೂ ಏನೋ ಗೊತ್ತಿಲ್ಲ ಆದರೆ ನೀವು ನೋಡಿದಾಗ ನನಗೂ ಹಾಗೆ ಅನ್ನಿಸ್ತು ನೀವು ಹೇಗೆ ದೇವರ ಮನೆಯೊಳಗೂ ನನ್ನನ್ನು ಕರೆದುಕೊಡ್ಸ್ರಿ ಆ ಥರದ ಆಚಾರ ಇಷ್ಟೇ ಇಟ್ಕೊಂಡಾಗ ಅಂತ ಅದಕ್ಕೆ ಅವರೊಂದೇ ಮಾತು ಹೇಳಿದ್ರು ನೀನು ಮಂತ್ರ ಪಠಣ ಮಾಡ್ತಿದ್ದಾಗ ನನಗೆ ನಿನ್ನ ಹಣೆಯಲ್ಲಿ ವಿಭೂತಿನೇ ಕಾಣಲಿಲ್ಲ ಅಂದರು ನಿಜವಾದ ಅಂತರಂಗದ ಆಧ್ಯಾತ್ಮದ ವಿದ್ಯೆಯ ಸವಿಯನ್ನು ಬಲ್ಲದವರ ರೀತಿ ನೀತಿಗಳು ಅವಧೂತರ ಹಾಗೆ ಹೊರಗಡೆ ಚಿತ್ರ ವಿಚಿತ್ರವಾಗಿದ್ದರೂ ಅಂತರಂಗದಲ್ಲಿ ಜ್ಞಾನದಲ್ಲಿ ಪಾಂಡಿತ್ಯದಲ್ಲಿ ಪ್ರತಿಭೆಯಲ್ಲಿ ನಾನು ನೀರು ತನ್ನದೇ ಮಟ್ಟ ಕಂಡುಕೊಂಡು ಹಾಗೆ ಕಂಡುಕೊಳ್ಳುತ್ತೆ ಅನ್ನೋದು ಗಮನಿಸಬೇಕು ಲೀಲಾ ಅಶುಕ ಅಂಥವನು ಅದರಿಂದ ಶೈವ ಅವಯಂನ ಕಲು ತತ್ರ ಅನ್ನೋದರ ಭಾವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬದುಕಿನಲ್ಲಿ ಸೌಹಾರ್ದ ಕೋಮು ಸೌಹಾರ್ದ ವಿಶಾಲ ಭಾವ ಉದಾರ ಭಾವ ಹರಿಹರ ಭೇದವನ್ನು ಮಾಡದಿರೋ ಭಾಗವತ ಸಂಪ್ರದಾಯ ಇವೆಲ್ಲ ಇದ್ದಾಗ ಲೀಲಾ ಶುಕನ ಕರ್ಣ ಶು ಕರ್ಣಕರ್ಣ ಅಂತ ಚೆನ್ನಾಗಿ ಅರ್ಥವಾಗುತ್ತೆ ಆದ್ದರಿಂದ ಈ ಕಾವ್ಯವನ್ನು ನಾವು ಓದೋಂಥ ಸಂದರ್ಭದಲ್ಲಿ ತಿಳ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಅಧ್ಯಯನ ಮಾಡೋವಂಥ ಸಂದರ್ಭದಲ್ಲಿ ನಮ್ಮ ಬದುಕು ಶುದ್ಧಿ ಇರಬೇಕು ನಮಗೆ ಭಾಷಾ ಸಿದ್ಧಿ ಇರಬೇಕು ನಮ್ಮ ಬದುಕಿನಲ್ಲಿ ನಾವು ಜೀವನದ ಗತಿಯಲ್ಲಿ ಒಂದು ಮತಿ ಸರಿಯಾಗಿರಬೇಕು ಸಾಹಿತ್ಯ ಕಲೆ ಸಂ ನೃತ್ಯ ನಾಟಕ ಚಿತ್ರ ಶಿಲ್ಪ ಇವುಗಳನ್ನು ನಾವು ಸ್ವಲ್ಪ ಪರಿಚಯ ಇಟ್ಟುಕೊಂಡಾಗ ಭಾಳ ಚೆನ್ನಾಗಿ ಅವರ ಸಾಹಿತ್ಯ ಅರ್ಥವಾಗುತ್ತೆ ಲೀಲಾಶುಕನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಸಾಧ್ಯವಿದ್ದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗತ್ತೆ ಅನ್ನುವುದನ್ನು ಇಲ್ಲಿ ಗಮನಿಸಬಹುದು ಅನೇಕ ಒಂದೇ ಒಂದು ಸಂಗತಿಯನ್ನು ಇಲ್ಲಿ ಹೇಳಿ ಅವರು ಲೀಲಾಶುಕನ ಶುಕನ ಕೃಷ್ಣಕರ್ಣಾಮೃತದಲ್ಲಿ ಕಾಣುವಂಥ ಒಂದು ನಿರೂಪಣೆ ವರ್ಣನೆ ಏನಿದೆ ಅವೆಲ್ಲ ಸ್ತಬ್ಧ ಚಿತ್ರಗಳಲ್ಲ ಶಿಲ್ಪದ ಕೃತಿಗಳಲ್ಲ ಸ್ಥಾವರವಲ್ಲ ಜಡವಲ್ಲ ಚಲನೆ ಇಲ್ಲದಿರುವುದಲ್ಲ ಅದರಿಂದ ಜೀವಂತ ಚಿತ್ರಿಕೆ ಅದರಿಂದ ಚಲನಶೀಲವಾದ್ದು ಡೈನಮಿಕ್ ಸ್ಟ್ಯಾಟಿಕ್ ಅಲ್ಲ ಅದರಿಂದ ಜೀವ ಇದ್ದು ಜೀವಂತಿಕೆಯಲ್ಲಿ ನಡೆದಾಡುವ ಓಡಾಡುವ ಅಡ್ಡಾಡುವ ನಮ್ಮ ಜೊತೆಯಲ್ಲೇ ಸಂಗಾತದಲ್ಲಿರುವಂಥ ಒಂದು ಶಕ್ತಿ ವ್ಯಕ್ತಿ ಭಕ್ತಿ ಯುಕ್ತಿಗಳನ್ನು ಅಲ್ಲಿ ಸಾಹಿತ್ಯದಲ್ಲಿ ನಾವು ನೋಡ್ತೇವೆ ಒಂದೇ ಒಂದು ಕೊನೆ ಉದಾಹರಣೆಯನ್ನು ಕೊಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ ಒಂದು ಕಡೆ ಭಗವದ್ಗೀತ ಅಂಬೆಗಾಲಿನ ಕೃಷ್ಣ ತೊಟ್ಟಿಲಲ್ಲಿರುವ ಕೃಷ್ಣ ಕೊಳಲು ಓದೋ ಕೃಷ್ಣ ಹೀಗೆ ನಾನಾ ರೀತಿಯ ಕೃಷ್ಣನನ್ನು ಚಿತ್ರಿಸ್ತಾರೆ ಅದನ್ನೆಲ್ಲ ಹೇಳೋದಕ್ಕೆ ಏನು ಹೇಳೇ ಇಲ್ಲ ಒಂದೇ ಒಂದು ಉದಾಹರಣೆ ಎಷ್ಟು ವೈವಿಧ್ಯಮಯವಾಗಿ ಕೃಷ್ಣನ ಚಿತ್ರಿಸ್ತಾರೆ ಜೀವಂತ ಚಿತ್ರಣ ಕೊಡ್ತಾನೆ ಅಂದರೆ ಭಗವದ್ಗೀತಾ ಕೃಷ್ಣನನ್ನೊಂದು ಕಡೆ ಚಿತ್ರಿಸಿದ್ದಾನೆ ನಖ ನಿಯಮಿತ ಕಂಡೂನ್ ಪಾಂಡವಸಂಧನ ಅಶ್ವಾನ್ ಅಶ್ವಾನ್ ಅಂತ ಹೇಳಿ ಅನ್ನೋ ಶ್ಲೋಕದಲ್ಲಿ ಅದನ್ನು ಕೊರಿಗೆ ಅನುವಾದ ಮಾಡಿರೋದು ಹೀಗೆ ಅರ್ಜುನನ ಕುದುರೆಗಳ ಮೈನವೆಯ ಉಗುರಿಂದ ಕೆರೆ ಕೆರೆದು ಆಗಾಗ ಉಪಚರಿಸಿದ ಬೊಗಸ ಬೊಗಸೆಯ ನೀರ ನೆರೆಚಿ ದಿನ ದಿನವೂ ಕುದುರೆಗಳ ಮೈ ತೊಳೆದು ಸೇವೆಗೈದ ಚಮ್ಮಟಿಗೆ ತಲೆಯಲ್ಲಿ ಕಡಿವಾಣ ಹಲ್ಲಲ್ಲಿ ಸಂಭ ಅಳಿಸುತ್ತ ನಸುನಗುತ್ತಲಿದ್ದ ದೇವಕಿಯ ಪುಣ್ಯ ರಾಶಿಯ ವಿತತ ಗಾತ್ರನಾ ಸಚ್ಚಿದಾನಂದ ನೀಡಲಿ ಸಂಪದವ ಇದು ಕೊರಿಗೆಯವರ ಅನುವಾದ ಅದನ್ನೇ ವರದರಾಜ್ ಮಾಡಿರೋದು ಹೀಗೆ ಪಾರ್ಥನ ರಥ ಕುದುರೆಗಳ ನವೆಗಳನ್ನು ತನ್ನಯ ಉಗುರಿನಲ್ಲಿ ತುರಿಸುತ್ತಲಿ ಕಳೆಯುವನು ದಿನ ದಿನವೂ ಬೊಗಸೆಯಲ್ಲಿ ನೀರು ತುಂಬುತ್ತ ತಾನು ತೊಳೆದಿಹನು ಕುದುರೆಗಳ ಜಳಕವಾಡಿಸುತ್ತ ಚಾವಟಿಯ ತಲೆಯಲ್ಲಿ ಸಿಗಿಸಿರುವನಾದ ಹಲ್ಲಿನಲ್ಲಿ ಹಿಡಿದಿರುವ ಹಗ್ಗದವನಾದ ದೇವಕಿ ದೇವಿಯ ಪುಣ್ಯರಾಶಿಯೇ ತಾನು ಭವ್ಯ ದೇಹದ ಕೃಷ್ಣ ಸಲಹಲಿ ಎಂಬನು ತಕಡಿ ಒಳಗೆ ಸೇರಿಗೆ ಸವಾಸಿಯರು ಅನುವಾದಗಳನ್ನು ಮಾಡಿರೋದನ್ನು ಇಲ್ಲಿ ಗಮನಿಸಬಹುದು ಅದನ್ನು ಮಾಸ್ತಿಯವರು ಮಾಡಿರುವಂಥ ರೀತಿ ಕಂಡರೆ ಅರ್ಜುನನ ರಥದ ಕುದುರೆಗಳ ನವೆಯನ್ನು ತನ್ನ ಕೈ ಬೆರಳುಗಳ ಉಗುರುಗಳಿಂದ ನಿವಾರಿಸಿ ದಿನ ದಿನವೂ ಒಗಸೆಯ ನೀರಿನಿಂದ ಅದನ್ನು ತೊಳೆದಿದ್ದು ತಲೆಯಲ್ಲಿ ಸಿಕ್ಕಿದ ಚಮ್ಮಟಿಗೆಯ ಹಲ್ಲಲ್ಲಿ ಹಿಡಿದ ವಾಘೆಯ ಆ ವಿತತ ಗಾತ್ರ ತಾಯಿ ದೇವಿಕೆಯ ಪುಣ್ಯರಾಶಿಯಾದದ್ದು ಅವನು ನಮ್ಮನ್ನು ರಕ್ಷಿಸಲಿ ಇಲ್ಲಿ ಆ ಕೃಷ್ಣನನ್ನು ಹೇಗೆ ಚಲನಶೀಲವಾಗಿ ಕುದುರೆ ಮೈತಿಕ್ಕುವಂಥದ್ದು ಸೇವೆ ಮಾಡುವಂಥದ್ದು ನಿಂತಿರೋ ಕೃಷ್ಣ ಅಲ್ಲ ಕೂತಿರೋ ಕೃಷ್ಣ ಅಲ್ಲ ಮಲಗಿರೋ ಕೃಷ್ಣ ಅಲ್ಲ ಅದರಿಂದ ಬೊಂಬೆ ಕೃಷ್ಣ ಅಲ್ಲ ಚಿತ್ರದ ಕೃಷ್ಣ ಅಲ್ಲ ಸಜೀವ ಕೃಷ್ಣ ಜೀವಂತ ಕೃಷ್ಣ ನಮ್ಮೆಲ್ಲರ ಹೃದಯಾಂತರ್ಗತವಾಗಿ ಜೀವ ಚೈತನ್ಯ ಸ್ವರೂಪವಾಗಿ ಅಂತರ್ಗತನಾಗಿ ಜೀವಾತ್ಮನಾಗಿ ಪರಮಾತ್ಮನಾಗಿ ದೇಹಾತ್ಮನಾಗಿ ಸರ್ವಾಂತರ್ಯಾಮಿಯಾಗಿರುವಂಥ ಸಚಿ ಜ ಕೃಷ್ಣನನ್ನು ಚಿತ್ರಿಸಿದ್ದಾರೆ ಇಂಥ ಅನೇಕ ಉದಾಹರಣೆಗಳು ಚಿತ್ರಗಳನ್ನು ಕೊಡಬಹುದು ಅದರಿಂದ ಮಿತಿ ನನಗೆ ನಿಮಗೆ ಇಬ್ಬರಿಗೂ ಇರತಕ್ಕದ್ದು ಕಾಲ ಮಿತಿ ಕೊನೆಯದಾಗಿ ಒಂದು ಮಾತು ಹೇಳಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಕಾರಣಕರ್ತರಾದ ಸಿ ಕೆ ನಾಗರಾಜರ ಇರ ದತ್ತಿನಿಧಿಯನ್ನು ಅವರ ಮಗಳು ಮಂಗಳ ಬಂದಿದ್ದಾರೆ ಆಕೆ ನಮ್ಮ ಕುಟುಂಬದವರೆಲ್ಲ ಬಂದಿದ್ದಾರೆ ಅವರು ಅವರೆಲ್ಲ ಆಸಕ್ತಿ ಅಭಿಮಾನದಿಂದ ಸಿ ಕೆ ನಾಗರಾಜರ ಇರೋ ಹತ್ತಾರು ವರ್ಷಗಳು ನನಗೆ ಪರಿಚಯ ಇದ್ದವರು ಮೊದಲವರ ಸಾಹಿತ್ಯದಿಂದ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕಾರ್ಯದರ್ಶಿಗಳಾದ್ದರಿಂದ ಯುನೈಟೆಡ್ ಆರ್ಟಿಸ್ಟ್ ಅಂತ ಒಂದು ಕಲಾ ನಾಟಕ ಸಂಸ್ಥೆಯನ್ನು ಮಾಡಿ ನನ್ನನ್ನು ಗದಾಯುದ್ಧದಂಥ ನಾಟಕಗಳನ್ನು ಅತ್ಯಮೋಘವಾಗಿ ಆಡಿಸಿದ್ದರಿಂದ ಒಳ್ಳೆಯ ನಾಟಕಕರಾಗಿ ಕಲಾಕಾರರಾಗಿ ಸಾಹಿತ್ಯ ಸೇವಕರಾಗಿ ಶರಶ್ಚಂದ್ರರ ಅಕ್ಕ ಮೊದಲಾದ ಕಾದಂಬರಿಗಳನ್ನು ಕನ್ನಡಕ್ಕೆ ತಂದಿದ್ದರಿಂದ ಅವರು ಬಹುಮುಖ ಸೇವೆಯನ್ನು ಮಾಡಿ ಕನ್ನಡದಲ್ಲಿ ಮೊದಲ ಬಾರಿಗೆ ಬೃಹತ್ ಮಹತ್ತಾದ ಪಟ್ಟ ದೇವ ಮಹಾದೇವಿ ಶಾಂತಲಾ ಕೃತಿಯನ್ನು ಬರೆದಂಥವರು ಅಧ್ಯಯನ ಮಾಡಿ ಅದರಿಂದ ಕನ್ನಡಕ್ಕೆ ಒಂದು ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದಂಥವರು ಎಂ ಆರ್ ಶ್ರೀ ಅಂತವರ ಕಾಲದಲ್ಲಿ ಅವರು ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರೋದು ಸಾಮಾನ್ಯವಾದ ಸಂಗತಿ ಅಲ್ಲ ಎಂ ಆರ್ ಶ್ರೀ ಹೇಗೆ ಅನ್ನೋದನ್ನ ಅವರ ರಂಗಣ್ಣನ ಕನಸಿನ ದಿನ ಓದಿದರೆ ಗೊತ್ತಾಗೋದಷ್ಟೇ ಅಲ್ಲ ಅವರ ಆಡಳಿತದ ವೈಖರಿ ಎಷ್ಟು ಶುದ್ಧ ಪರಿಶುದ್ಧ ಶಿಸ್ತಿನಿಂದ ವಿಶ್ವೇಶ್ವರಯ್ಯನವರ ಕೂಡಿತ್ತು ಅನ್ನೋದನ್ನ ಗಮನಿಸಬೇಕು ಒಬ್ಬ ವ್ಯಕ್ತಿ ಅಲ್ಲಿ ಅಧಿಕಾರದ ಸಿಬ್ಬಂದಿ ಒಳಗಿದ್ದಂಥವರು ಒಂದು ದಿನ ಯಾವುದೋ ಐದು ರೂಪಾಯಿ ಆವತ್ತಿನ ಲೆಕ್ಕ ಆಗಿದ್ದನ್ನು ಕೊಡಬೇಕು ಅಂದಾಗ ಅದು ಯಾವುದೋ ಕಾರಣಕ್ಕೆ ಬಳಸಿ ಹೆಚ್ಚು ಕಡಿಮೆ ಆಯಿತು ಯಾರೋ ಬಂದಿದ್ದರು ಅನಿವಾರ್ಯ ಕೊಡಬೇಕಾಯಿತು ಕೊಟ್ಟು ಇದು ಮಾಡಿದಾಗ ಇದನ್ನು ನಾಳೆ ಕೊಡ್ತೀನಿ ಸರ್ ಅದು ಐದು ರೂಪಾಯಿ ಬಂದಿದೆ ಕಡಿಮೆ ಆಗಿದೆ ಅಂತ ಹೇಳಿದ್ರು ತಕ್ಷಣ ಎಮ್ ಆರ್ ಶ್ರೀ ಅವರು ಐದು ರೂಪಾಯಿ ಜೋಬಿನಿಂದ ಹಾಕಿ ಆವತ್ತಿನ ಲೆಕ್ಕ ಚುಕ್ತಾ ಮಾಡಿ ಆ ಮನುಷ್ಯನ ಮನೆಗೆ ಕಳಿಸಿದ್ರು ಇದು ಔಟ್ ಆಫ್ ರೆಕಾರ್ಡ್ಸ್ ಅಂತಾರಲ್ಲ ಹಾಗೆ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಬರುವಂಥದ್ದಲ್ಲ ಅಂಥವ್ರ ಕೈಯಲ್ಲಿ ಕೆಲಸ ಮಾಡಿ ಭೇಷ ಅನಿಸ್ಕೊಂಡವರು ಸಿ ಕೆ ನಾಗರಾಜರಾಯರು ಅದರಿಂದ ಅವರ ಕಾರ್ಯಕ್ಕೆ ದಕ್ಷರ ಇದೆಲ್ಲ ಮುಖ್ಯ ಅವರ ಸಾಹಿತ್ಯ ಅಭಿಮಾನ ನಾಲ್ಕು ಜನಕ್ಕೆ ಪ್ರತಿ ವರ್ಷ ಒಂದಷ್ಟು ವಿಷಯ ತಿಳಿದು ಈ ದತ್ತಿ ಇಟ್ಟಿದ್ದರಿಂದಲೇ ಇವತ್ತೆರಡು ಮಾತು ಕಾರಣವಾಯಿತು ಅದಕ್ಕಾಗಿ ದತ್ತಿ ನಿಧಿ ದಾನಿಗಳಿಗೆ ಕುಟುಂಬ ವರ್ಗದವರಿಗೆ ನನ್ನಂಥವನ ಮಾತನ್ನು ಕೇಳಕ್ಕೆ ಬಂದ್ರಲ್ಲ ನಾನು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಭಾಷಣ ಮಾಡಿದ್ದೀನಿ ಒಂದು ಕಾಲದಲ್ಲಿ ಚುನಾವಣೆಯ ಒಳಗೆ ಬೇರೆ ಬೇರೆ ಪಾರ್ಟಿಗಳು ಎಲೆಕ್ಷನ್ನಲ್ಲಿ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಚುನಾವಣಾ ಪ್ರಣಾಳಿಕೆ ಹೊರಸಿದಾಗ ಯಾವುದೋ ಒಂದು ಪಕ್ಷ ಏನು ಮಾಡ್ತಂತೆ ಆ ಎಲ್ಲ ಚುನಾವಣಾ ಪ್ರಣಾಳಿಕೆಗಳನ್ನು ಮ್ಯಾನಿಫೆಸ್ಟೋನ ಪಿನ್ ಮಾಡಿಬಿಟ್ಟು ಆರನ್ನು ಒಂದು ಪಿನ್ ಮಾಡಿ ಗೊಂಚಲು ಮಾಡಿ ಬುಕ್ಲೆಟ್ ಮಾಡಿ ಇದು ನನ್ನ ಮ್ಯಾನಿಫೆಸ್ಟೋ ಅಂದಂತೆ ಹಾಗೆ ನಾನು ಉಳಿದವರು ಬರೆದ ಕೃಷ್ಣ ಲೀಲಾಶಕನ ಕೃಷ್ಣ ಕರ್ಣಾಮೃತವನ್ನು ಕೊರತು ನನ್ನ ಭಾಷಣ ಮಾಡಿದ್ದೀನಿ ಕ್ಷಮಿಸಬೇಕು ನೀವು ಸಂಬಂಧಪಟ್ಟವರು ಎದುರಿಗೇ ಕೂಡಿಸ್ಕೊಂಡು ಅವ್ರು ಏನು ಅಂದ್ಕೊಳ್ತಾರೆ ಅನ್ನೋದಿಲ್ಲದೆ ನಿಜಕ್ಕೂ ಕನ್ನಡಕ್ಕೆ ಸೇವೆ ಸಲ್ಲಿಸಿದವ್ರ ಕುರಿತು ಇವರು ಹೀಗೆ ಬರೆದಿದ್ದಾರೆ ಹಾಗೆ ಬರೆದಿದೆ ಅಂತ ಹೇಳಿದ ದಾಷ್ಟಕ್ಕೆ ಅನುವಾದಕ್ಕೂ ಕ್ಷಮಿಸಬೇಕು ಇಷ್ಟು ಹೊತ್ತು ನೀವೆಲ್ಲ ಕೂತುಕೊಂಡು ಒಂದು ಘೋರ ಅಪರಾಧ ಮಾಡಿದ್ದೀರಾ ಯಾಕೆ ನನ್ನಂಥ ಒಂದು ಭಾಷಣ ಇಷ್ಟೊತ್ತು ಕೇಳಬಾರ್ದು ಯಾಕೆ ನಿಮ್ಮ ಮಟ್ಟ ನಿಮ್ಮ ಅನುಭವ ನಿಮ್ಮ ತಿಳುವಳಿಕೆ ನನಗಿಂತ ದೊಡ್ಡದಿದೆ ಅಂತ ನಾನು ಭಾವಿಸಿದ್ದೀನಿ ಆದರೂ ನಿಮ್ಮ ಉದಾರ ಪ್ರೋತ್ಸಾಹ ಉತ್ಸಾಹ ಆಸಕ್ತಿ ಲೀಲಾಶುಕನ ಕೃಷ್ಣಕರಣ ಅಮೃತದ ಪ್ರಭಾವ ಅಂತ ತಿಳಿದಿದ್ದೀನಿ ನನ್ನದೇನು ಇಲ್ಲ ಅಂದಮೇಲೆ ನಾನು ಮಾತಾಡೋದೇನಿದೆ ಏನೂ ಇಲ್ಲ ಇಲ್ಲ ಅಂದಮೇಲೆ ಇಲ್ಲ ಅದನ್ನ ನಾನು ಕೂತ್ಕೊಳ್ತಿದ್ದೀನಿ ನಾನು ಮಾತು ಮುಗಿಸ್ತಿದ್ದೀನಿ ಸೋಮವಾರದಿಂದ ಬುಧವಾರದವರೆಗೆ ಶ್ರೀಮತಿ ನಿರ್ಮಲಾ ಜ್ಞಾಪಕೋಪನ್ಯಾಸ ಮಹಾಭಾರತದ ಉಪಾಖ್ಯಾನಗಳು ಎನ್ನುವ ವಿಷಯವಾಗಿ ನಿವೃತ್ತ ಸಂಸ್ಕೃತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮಂಗಳಾಕುಮಾರಿಯವರು ಉಪನ್ಯಾಸಮಾಲೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಇದುವರೆಗೆ ಪ್ರೊಫೆಸರ್ ಅಶ್ವತ್ಥನಾರಾಯಣ ನಾರಾಯಣ ಅವರಿಂದ ಕೃಷ್ಣ ಕರ್ಣಾಮೃತ ಕನ್ನಡಕ್ಕೆ ಹೇಗೆ ಹರಿದು ಬಂತು ಹೇಗೆಲ್ಲ ರೂಪದಲ್ಲಿ ಬಂತು ಅನ್ನೋದನ್ನು ಕೇಳಿದ್ವಿ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೇಳರ ಸಮಯದಲ್ಲಿ ಮಾಸ್ತಿಯವರು ಆದಿಕವಿ ವಾಲ್ಮೀಕಿ ಪುಸ್ತಕವನ್ನು ಬರೆದರು ಅವರ ಅಭ್ಯಾಸದಂತೆ ಅದರ ಒಂದು ಪ್ರತಿಯನ್ನು ಅದು ಪ್ರಕಟವಾದ ಕೂಡಲೇ ಕುವೆಂಪು ಅವರಿಗೆ ಕಳಿಸಿಕೊಟ್ರಂತೆ ಕುವೆಂಪು ಅವರು ಅದನ್ನು ಓದಿ ಮಾಸ್ತಿಯವರಿಗೆ ಒಂದು ಪತ್ರವನ್ನು ಬರೆದರು ಕುವೆಂಪು ಅವರು ರಾಮಾಯಣ ದರ್ಶನ ಬರೆಯಕ್ಕೆ ಶುರು ಮಾಡಿ ಅದಾಗಲೇ ನಾಲ್ಕೈದು ವರ್ಷಗಳಾಗಿದ್ವು ಕೆಲವು ಭಾಗ ರಚನೆಯೂ ಆಗಿತ್ತು ಅವರು ಪತ್ರದಲ್ಲಿ ಮಾಸ್ತಿಯವರಿಗೆ ಬರೀತಾರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಆ ದಟ್ಟಾರಣ್ಯದಲ್ಲಿ ರಾಮಾಯಣ ದರ್ಶನ ಮುಂದೆ ಹೋಗಬೇಕಿತ್ತು ನನಗೆ ದಾರಿ ಕಾಣಿಸ್ತಾ ಇರಲಿಲ್ಲ ಸುಮ್ಮನೆ ಕೂತ್ಬಿಟ್ಟಿದ್ದೆ ನಿಮ್ಮ ಆದಿಕವಿ ವಾಲ್ಮೀಕಿ ನನಗೆ ದಾರಿಯನ್ನು ತೋರಿಸ್ತು ಅದಕ್ಕಾಗಿ ಧನ್ಯವಾದಗಳು ಅಂತ ಕುವೆಂಪು ಮಾಸ್ತಿಯವರಿಗೆ ಪತ್ರವನ್ನು ಬರೀತಾರೆ ಒಂದು ಕೃತಿ ಇನ್ನೊಬ್ಬ ಸಮಾನ ಮನಸ್ಕನಿಗೆ ಸಮಾನ ಅಧಿಕರಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಹೇಗೆಲ್ಲ ಒದಗತ್ತೆ ಅನ್ನೋದಕ್ಕೆ ಇದು ಇತ್ತೀಚಿನ ಉದಾಹರಣೆ ರಾಮಾಯಣ ಮಹಾಭಾರತವಂತೂ ಭಾರತೀಯ ಸಾಹಿತ್ಯ ಪ್ರಪಂಚವನ್ನು ಆಶ್ರಯಿಸಿ ಆಧರಿಸಿ ನಿಂತಿರ್ತಕ್ಕಂಥ ಕೃತಿಗಳು ಅವುಗಳೆಲ್ಲ ಬೃಹತ್ ಗ್ರಂಥಗಳಾದವು ಮ ದೊಡ್ಡ ದೊಡ್ಡ ಕಾವ್ಯಗಳಾದವು ಆದರೆ ಮುನ್ನೂರು ಪದ್ಯ ಒಂದೊಂದು ಪದ್ಯವು ನಾಲ್ಕು ಸಾಲು ಸಾವಿರದ ಇನ್ನೂರು ಸಾಲುಗಳು ಕಳೆದ ಏಳೆಂಟು ಶತಮಾನದಲ್ಲಿ ಸಾವಿರಾರು ಜನ ಸಾಹಿತಿಗಳನ್ನು ಕವಿಗಳನ್ನು ಭಕ್ತ ಕವಿಗಳನ್ನು ಭಾವುಕರನ್ನು ಈ ಮಟ್ಟಿಗೆ ಪ್ರಭಾವಿಸಿದ್ದು ಕೃಷ್ಣಕರ್ಣಾಮೃತದ ಹೆಗ್ಗಳಿಕೆ ಅದು ಕನ್ನಡದಲ್ಲಿ ಹೇಗೆಲ್ಲ ತೋರಿಕೊಂಡಿತು ಅನ್ನೋದನ್ನು ಪ್ರೊಫೆಸರ್ ಅಶ್ವತ್ ನಾರಾಯಣ ಅವರು ತುಂಬ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ಸಿ ಕೆ ನಾಗರಾಜರಾವ್ ದತ್ತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಿ ಕೆ ನಾಗರಾಜರಾವ್ ದತ್ತಿಯ ಪರವಾಗಿ ಶ್ರೀ ಕೇಶವಮೂರ್ತಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಶ್ವತ್ ಅವರನ್ನು ಗೌರವಿಸಬೇಕಾಗಿ ಪ್ರಾರ್ಥಿಸ್ತೇನೆ